ಎಲೆ ಮಾನವ ಹದಿ ಹದಿ ಗೋವು ನಾನು ನೀನಾರಿಗಾದೆಯೋ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಹೋಯ್ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ಮೇಲು ಗೊಬ್ಬರವಾದೆ ನೀನಾರಿಗಾದೆಯೋ ಹಾಗೆ ಹರಿಗೋಲಾದೆ ರಾಯ ಭೇದಿಗೆಯಾದೆ ಹಾಗೆ ಹರಿಗೋಲಾದೆ ರಾಯ ಭೇದಿಗೆಯಾದೆ ರಾಯರ ಕಾಲಿಗೆ ಮುಳ್ಳೊತ್ತುವಾದೆ ರಾಯರ ಕಾಲಿಗೆ ಮುಳ್ಳೊತ್ತುವಾದೆ ಆಯವರಿತು ಹೊಡೆಯೇ ಮಧುರ ಗಾನ ಕಾದೆ ಮಧುರ ಗಾನ ಕಾದೆ ನೀನಾರಿಗಾದೆಯೋ ಎಲೆ ಮಾನವ ಹರಿ ಹರಿ ಗೋವು ನಾನು ಹರಿ ಹರಿ ಗೋವು ನಾನು ನೀನಾರಿಗಾದೆಯೋ ಹೆಸರು ಅಲ್ಲ ಎಮ್ಮೆ ದನ ಕರುಗಳು ಮೂಕ ಪ್ರಾಣಿಗಳು ಬಿಸಿಲು ಮೇಯಿಕೊಂಡು ಒಂದು ಗಳಿಗೆ ಸುಧಾರಿಸ್ಕೋತಾ ಇವೆ ನೀವೇ ಒಂದ್ ಸ್ವಲ್ಪ ಹೊತ್ತು ತಡೆದು ಹೋಗ್ಬಿಟ್ರೆ ನಿಮ್ ಕಾರ್ಯ ಸೌದು ಹೋಗ್ಬಿಡುತ್ತ ಏನು ಹೇಳ್ತಾರಲ್ಲ ಬೀದಿಲ್ ಬಿದ್ದಿದ್ದವನಿಗೆ ಬಿಸಿ ಹಿಟ್ಟು ಕೊಟ್ರೆ ಎದ್ದು ಬಂದು ಎದೆ ಒದ್ದ ಅಂತ ನಮಗೆ ಹೇಳ್ತಿದ್ದನಲ್ಲ ಈ ಕೋಣ ನಾನ್ ಕೋಣ ನೀವು ಓಹೋ ನೋಡ್ತಾ ಇರೋ ಅಮ್ಮ ಅಮ್ಮ ತಾಯಿ ತಾಯಿ ನೋಡು ಇವುಗಳನ್ನ ಮಾತ್ರ ಹೊಡಿಬೇಡ ಈ ನನ್ನ ತಾಯಿಗಳನ್ನ ಮಾತ್ರ ಹೊಡಿಬೇಡ ಏನು ತಿಳಿದ ಬಡಪಾಯಿಗಳು ಇವುಗಳ ಮೇಲೆ ಹಾಕಿ ಪೌರುಷ ಇಲ್ಲ ಪೂಜೆ ಮಾಡ್ತಾರೆ ಪೂಜೆ ಮಾಡಿದ್ರೆ ಪುಣ್ಯ ಬರ್ತದೆ ಓಹೋ ತಾಳು ಮಾಡ್ತೀನಿ ಅಯ್ಯೋ ಹೊಡಿಬಾರ ನಿನ್ ಮೈಯಲ್ಲಿ ರಕ್ತ ಹರಿತಾ ಇದೆ ಅವುಗಳ ಮೈಲೆಲ್ಲ ನೀರು ಹರಿತಾ ಇದೆ ಅಲ್ಲ ಎಲ್ಲಿ ಇನ್ನೊಂದ್ಸಲ ಅವುಗಳ ಮೈ ಮೇಲೆ ಕೈ ಮಾಡು ನಿನ್ ಚುಟ್ಟಿ ಹಾಕೊಂಡು ನನ್ನ ಎಮ್ಮೆ ಕಾಲು ಕಟ್ಬಿಡ್ತೀನಿ ಮತ್ತಿನ್ನೇನು ಚಿಕ್ಕ ಪುಟ್ಟ ಹುಡುಗಿ ಆಗಿದ್ರೆ ಎದ್ದು ಬಿಸಿ ಹಾಕ್ಬಿಡ್ತಿದ್ದೆ ಪ್ರಾಯಕ್ಕೆ ಬಂದ ಹುಡುಗಿ ಹೆಂಗಪ್ಪ ಮೈ ಕೈ ಮುಟ್ಟೋದು ಅಂತ ಯೋಚನೆ ಮಾಡ್ತಿದ್ದೆ ಜಡೆ ಸಿಕ್ತು ಹಿಡಿದು ಹಾಕಂಡೆ ಎಳಿಕೆ ಎಳಿಕೆ ನೋಡ್ತಾ ಇರು ನಮ್ಮಅಪ್ಪನಿಗೆ ಹೇಳಿ ನಿನ್ ಕೈ ಕಾಲು ಮಾಡಿದ ಲಾಕಪ್ಪ ಲಾಕ್ತಿದ್ರೆ ನನ್ನ ಹೆಸರು ಕಾರ್ಖಾನೆ ಅಲ್ಲ ಅಯ್ಯ ಹೋಗಮ್ಮ ನಿಮ್ಮ ಅಪ್ಪ ಇಲ್ದಿದ್ ನಿಮ್ ತಾತನ ಕರ್ಕೊಂಡ್ ಬಾ ಅವರೇ ನ್ಯಾಯ ಹೇಳಿ ಮುನ್ಸಿಪಲ್ ಪ್ರೆಸಿಡೆಂಟ್ ಶೇಷನ್ ಅವ್ರ ಮಗಳಿಗೆ ಇಂಥ ಅವಮಾನ ಆಗಿದೆ ಅಂದ್ರೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿರ್ತೀಯನೆ ನಡೆಯ ಹೋಗೋಣ ಅರೆ ಹೋಗೋಗಮ್ಮ ಕಂಡಿದ್ದೀನಿ ನಾನು ಕತ್ನ ಕೊಳ್ಳೆ ಹೊಡೆದಕ್ಕೆ ಹೋಗೋದು ಅದ್ ಯಾವ ಗುಂಪ ಬರ್ತದೆ ನಾನು ನೋಡ್ಕೊಳ್ತೀನಿ ಪ್ರೆಸಿಡೆಂಟ್ ಮಗಳು ಅಂದ್ಮೇಲೆ ಯಾಕೋ ಭಯವಾಗ್ತಾ ಇದೆ ಆ ಚಂಡಾಲ ಸವಾಸ ಬಲು ಕೆಟ್ಟದ್ದು ಇನ್ನೆಲ್ಲಾದ್ರೂ ಈ ಸುದ್ದಿ ಎತ್ತದೆ ಮೈ ಚರ್ಮ ಸುಧಿಸ್ಬಿಡ್ತೀನಿ ಯಾವ ಪಾಪನು ಕಾಣ್ದ ಈ ಹುಡುಗಿ ಬಾಳ್ನ ಹಾಳು ಮಾಡಿ 100 ರೂಪಾಯಿ ಕೊಟ್ಟಿದ್ದೀರಲ್ಲ ಇದೇ ದೊಡ್ಡತನ ನೀವು ನನ್ನ ಕೊಂದ್ಬಿಟ್ರು ಪರವಾಗಿಲ್ಲ ನನ್ನ ಮಗಳಿಗೊಂದು ದಾರಿ ತೋರಿಸೋ ತನಕ ಈ ಜಾಗ ಬಿಟ್ಟು ಕದರೋದಿಲ್ಲ ಏನು ಏನ್ ಮಾಡ್ತೀವ್ರಾಸ್ಕ ನಿನ್ನ ಮಗಳೇ ತಪ್ಪದಾರಿ ನಡೀತಿದ್ಲು ಅಂತ ಸಾಕ್ಷಿಗಳು ತಯಾರು ಮಾಡಿಟ್ಟಿದ್ದೀನಿ ಗೊತ್ತಾ
ಈ ಮುನ್ಸಿಪಲ್ ಪ್ರೆಸಿಡೆಂಟ್ ಶೇಷನ್ ಹತ್ರ ಯಾರು ಬೇಳೆಕಾಳು ಏನು ಬಯೋದಿಲ್ಲ. ಗೆಟ್ ಔಟ್. ಇದು ನ್ಯಾಯವಾಗೈತಾ, ಧರ್ಮವಾಗೈತಾ? ಈ ಹುಡುಗಿ ಮೇಲೆ ಅಪವಾದ ಬರ್ತೀಯಲ್ಲ, ದೇವ್ರ ಮೇಸ್ತಾನ. ಯಾಕ್ರ ನಗ್ತೀರಾ? ನಗು ಬೇಡ್ರೋ, ನಕ್ಕಷ್ಟು ಅಳಬೇಕಾಗತ್ರಪ್ಪ. ಅಪ್ಪ ರಂಗಣ್ಣ, ನ್ಯಾಯ ಅನ್ನೋದು ಈ ಮನೆ ಬಿಟ್ಟು ಹೋಗಿ ಎಷ್ಟೋ ಕಾಲವಾಗಿ ಹೋಯ್ತಪ್ಪ. ರಂಗಣ್ಣ, ಬೇಕಾದ್ರೆ ನೀನು ಧೈರ್ಯವಾಗಿ ನಮ್ಮಪ್ಪನ ಮೇಲೆ ಕೇಸ್ ಮಾಡು. ನಿನಗೆಷ್ಟು ಹಣ ಬೇಕಾದ್ರೂ ನಾನು ಸಹಾಯ ಮಾಡ್ತೀನಿ. ಇನ್ನು ಯಾಕಪ್ಪ ನಿಂತಿದೆ ಈ ನರಕದಲ್ಲಿ? ಹೋಗು ಬಾಮ್ಮ, ಹೋಗೋಣ. ಹಲೋ ಪಾಪದ ಮೂಟ್ಗಳ್ರ, ಯಾಕೂ ಹೀಗೆ ಬಡವರು ಹೊಟ್ಟೆ ಉರಿಸ್ತೀರಾ? ಹೋಗ್ರ ಹೋಗ್ರ, ಕೆಲಸ ನೋಡೋದ್ರ ಹೋದ್ರೇನ? ಅವರು ನಾಳೆ ಕಳಿಸ್ಕೊಟ್ಟೆ ಫಾದರ್, ಬೇಕಾದಷ್ಟು ಹಣ ಕೊಡ್ತೀನಿ, ನಮ್ಮಪ್ಪನ ಮೇಲೆ ಕೇಸ್ ಮಾಡು ಅಂತ. ಹಲೋ ಏನು ಅಂತ ಹುಟ್ಟಿವ ನನ್ನ ಹೊಟ್ಟೆಲಿ? ಹಿರಣ್ಯಕಶಿಪು ಹೊಟ್ಟೆಲಿ ಪ್ರಹ್ಲಾದ ಹುಟ್ಟಿದ ಹಾಗೆ ನಿನ್ನ ಹೊಟ್ಟೆ ಬಗ್ಗೆ ಒಂದು ನರಸಿಂಹನ ಹುಡುಕ್ತಾ ಇದ್ದೀನಿ. ಪಾಪ ಇನ್ನೂ ಸಿಕ್ಕಲಿಲ್ಲ. ಅಪ್ಪ ಏನು ಗೊತ್ತಾ, ಜ್ಞಾಪಕ ಇದೆಯಾ ನಿನ್ನ ಹೆಂಡತಿ ನಮ್ಮಮ್ಮ ಅವಳು ಸಾಯವಾಗಿ ಏನು ಹೇಳಿದ್ಲು? ಲೋ ಕಸ್ತೂರಿ, ನಿನ್ನ ಆಯಸ್ ನೋಡಿ, ಒಂದು ದಿನವಾದರೂ ನಿಮ್ಮಪ್ಪನ್ನು ಒಳ್ಳೆಯವನನ್ನಾಗಿ ಮಾಡಿದ್ರೆ ಅದೇ ನಿನ್ನ ತಾಯಿ ತೀರಿಸೋ ಋಣ ಅಂತ ಹೇಳಿದ್ಲು. ಪಿತೃವಾಕ್ಯ ಪರಿಪಾಲನೆಗೋಸ್ಕರವಾಗಿ ರಾಮ ನಿಂತ, ಮಾತೃವಾಕ್ಯ ಪರಿಪಾಲನೆಗೋಸ್ಕರವಾಗಿ ಮುನ್ಸಿಪಲ್ ಪ್ರೆಸಿಡೆಂಟ್ ಈ ಶೇಷಣ್ಣನವರ ಜ್ಯೇಷ್ಠ ಪುತ್ರ ಕಸ್ತೂರಿ ನಿಂತಿದ್ದಾನೆ. ಯು ಕ್ಯಾನಾಟ್ ಸ್ಟಾಪ್ ಇಟ್ ಮೈ ಡಿಯರ್ ಫಾದರ್. ಅಪ್ಪ ಏನಾಯ್ತು ರಾಧ, ಯಾಕೆ ಮಾಡ್ತೀಯೇ? ನೀವು ಈ ಊರಿಗೆ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದು ಕೂಡ ನಿಮ್ ಮಗಳ ಮಾನನ ಬೀದಿಗೆ ಹೋಗೋ ಕಳೆದ್ರೆ ಕಳೆದ ನಗ್ಲೇನು? ಏನು ನಿನ್ನ ಮಾನ ಕಳೆದ್ನೆ? ಯಾವನ ಮಾರೆ ಆಸ್ಕಲ್? ಅದ್ಯಾರೋ ಎಮ್ಮೆ ಕಾಳು ತಮ್ಮಣ್ಣಂತೆ ನಾ ಕಾನಲ್ಲಿ ಬರ್ತಾ ಇದ್ರೆ ದಾರಿ ಗಡ್ವಾಗಿ ಎಮ್ಮೆಗಳನ್ನೆಲ್ಲ ಬಿಟ್ಟು ನನ್ ಕಾನಲ್ಲಿ ಚೆನ್ನಪ್ಪ ಯಾಕೆ ಅಂತ ಕೇಳಿದಕ್ಕೆ ನನ್ನನ್ನೇ ಬೈದು ನನ್ ಜಡೆ ಹಿಡ್ದೆಳೆದು ಅವಮಾನ ಮಾಡುದ್ನಪ್ಪ. ನೋಡ್ದೇನಪ್ಪ, ನೋಟಿಸು ವಾರಂಟು ಅರೆಸ್ಟ್ ಒಂದೂ ಇಲ್ಲ. ಇಲ್ಲಿ ನೀನು ಮಾಡಿದ ತಪ್ಪಿಗೆ ಅಲ್ಲಿ ನಿನ್ನ ಮಗಳಿ ಶಿಕ್ಷೆ. ಕಲಿಯುಗದಲ್ಲಿ ಇಷ್ಟೇ ದೋಸೆ ಮಗುಚಾಕದಾಗೆ. ಸಾಕು ಸುಮ್ಮನೆ ಇರೋ. ರಾಜ ರಂಗ ಪುಟ್ಟ, ಅದ್ಯಾವನೋ ಎಮ್ಮೆ ಕಾಯ ತಮ್ಮಣ್ಣಂತೆ ನಮ್ಮ ರಾಧೆ ಜಡೆ ಹಿಡಿದು ಎಳೆದಂತೆ, ಹೋಗಿ ಹೊಡೆದು ಹೇಳ್ಕೊಂಬನ್ನಿ ಅವನ್ನ. ಸರಿ ಸರ್. ಏ ನೀನೆಲ್ಲಿ ಹೋಗ್ತೀಯೋ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ನಿನಗೇನು? ಕಸ್ತೂರಿ ಬಾರಿದ್ದಿ ಕೂತ್ಕೊಳ್ಳೋ ಅಲ್ವೋ. ಇಷ್ಟೆಲ್ಲ ನಾನು ಯಾರಿಗೋಸ್ಕರ ಮಾಡ್ತಾ ಇದ್ದೀನೋ? ನಾಳೆ ನಾನು ಸತ್ಯೇಂದ್ರಿ ಆಸ್ತಿ ಪಾಸ್ತಿ ಎಲ್ಲ ನಿಮ್ಮದೇ ಅಲ್ವೇನಪ್ಪ? ನಾಯಿ ಹಾಲು ಪಂಚಾಮೃತಕ್ಕಾಗಲ್ಲ ಅಪ್ಪ. ನಮ್ಮ ಪ್ರಾಣ ಇರಲಿ ನಿಮ್ಮ ಪ್ರಾಣಿಗೂ ನನಗೆ ಆಸ್ತಿ ಬೇಕಾಗಿಲ್ಲ. ಕೂತ್ಕೊಳ್ಳೋ ಕಸ್ತೂರಿ ಕೂತ್ಕೊಳ್ಳೋ. ಊರನ್ನೇ ಕಟ್ಟಿ ಆಳ್ತಾ ಇರೋ ನಿನ್ನ ಯಾಕೆ ಹೀಗೆ ಬಿಟ್ಕೊಂಡಿದ್ದೀನಿ ಗೊತ್ತೇನೋ? ನಾನೇನಾದರೂ ಶಿಕ್ಷೆ ಕೊಟ್ಟು ನಿಂಗೆ ಸ್ವಲ್ಪ ನೋವಾದರೂ ನಂಗೆ ಸಹಿಸೋಕ್ಕಾಗೋಲ್ಲ. ನಿನಗೆ ಯಾವಾಗ ಬುದ್ಧಿ ಬರುತ್ತೋ ಅದನ್ನೇ ನಾನು ಕಾಯ್ತಾ ಇದ್ದೀನಿ, ನಿನಗೆ ಯಾವಾಗ ಬರುತ್ತೋ ಅಂತ. ಯಾಕೆ ನಾನೇ? ಏ ನಾನು ಯಾರು ಗೊತ್ತೇನೋ? ಮನುಷ್ಯನ ಪ್ರಶ್ನೆ ಶೇಷಣ್ಣ ಅವರ ಮಗ ಕಸ್ತೂರಿ. ಅವ್ರ ಮಗಳ? ನಮಸ್ಕಾರ ಬುದ್ಧಿ. ನಮಸ್ಕಾರ. ನಂದು ನಮಸ್ಕಾರ ಬುದ್ಧಿ. ಏ ನಾನ್ ಜಡೆನ ಜಡೆ ಹಿಡಿದೆ ಎಲ್ಲವರೆಗೂ ಬಂದ್ಬಿಟ್ಟೇನೋ? ನಾನ್ ಬೇಕು ಅಂತ ಜಡೆನ ಎಳಿಲಿಲ್ಲ ಸರ್. ಬೇಕು ಅಂತ ನಮ್ಮಪ್ಪ ನೀವು ಲಾಕಪ್ಪಿ ಕಳಿಸಲ್ಲ, ಅದಕ್ಕೇನ್ ಮಾಡ್ತೀಯ? ನಾನೇನು ತಪ್ಪು ಮಾಡ್ಲೇ ಇಲ್ಲ ಸರ್. ಮೇಲೆ ಹೋಗ್ಲಿ ಬಿಟ್ಬಿಡಿಯಪ್ಪ, ಇದಕ್ಕೆ ಅಪ್ಪ ಅಮ್ಮ ಯಾರು ದಿಕ್ಕಿಲ್ಲ. ಮನ ಮನೆ ಕೂಳೆತ್ಕೊಂಡು ಜೀವನ ಮಾಡ್ಕೊಂಡೈತೆ. ಪೋಲಿತನ ಇಲ್ಲ, ಒಳ್ಳೆ ಹುಡುಗ ಬುದ್ಧಿ. ಶಿಕ್ಷೆ ಅನುಭವಿಸೋರಲ್ಲಿ ಎಲ್ಲರೂ ತಪ್ಪು ತಸ್ತಿ ಇರಲ್ಲ ಗೌಡ್ರೆ. ಏನಯ್ಯ ನೀನೊಂದು ಕೆಲಸ ಮಾಡು, ಈ ಊರಲ್ಲಿ ಒಬ್ಬ ಪುಣ್ಯಾತ್ಮ ಇದ್ದಾನೆ, ನಮ್ಮಪ್ಪ ಇರೋ ಊರಲ್ಲಿ ಅಥವಾ ಪುಣ್ಯಾತ್ಮ ಇದ್ದಾರಪ್ಪ ಅಂತ ನೀನು ಯೋಚನೆ ಮಾಡಬಹುದು. ಇದಾನೆ ಇದಾನೆ ಅವನೇ ಕಿಡಿ ನರಸಿಂಹಯ್ಯ ಅಂತ ದೊಡ್ಡ ಲಾಯರ್. ಲಾಯರ ಬುದ್ಧಿ? ದೊಡ್ಡ ಲಾಯರ್ ಅಂದ್ಮೇಲೆ ದುಡ್ಡು ಕೇಳೋದಿಲ್ವಾ? ದುಡ್ಡು ಕೇಳೋ ಲಾಯರ್ ಅಲ್ಲಯ್ಯ ಅವರು, ಬಹಳ ಒಳ್ಳೆಯವರು. ಅವ್ರ ಹೆಂಡತಿ ಕೂಡ ಅಯ್ಯೋ ಮನೆಗೆ ಬಂದ ಕಕ್ಷಿದಾರರಿಗೆ ಕಂಠ ಪೂರ್ತಿ ಅನ್ನ ಹಾಕಿ ಆಶೀರ್ವಾದ ಮಾಡಿ ಕೋರ್ಟಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಲಾಯರು ಅವ್ರ ಕೇಸ್ ಗೆಲ್ಲಿಸಿ ಮನೆಗೆ ಕಳಿಸ್ಕೊಡ್ತಾರೆ. ಈಗ ನೋಡು, ನೀನೀಗ ಹೋಗಿ ಕಿಡಿ ನರಸಿಂಹಯ್ಯನವ್ರ ಹತ್ರ ನಡೆದಿದ್ದನ್ನೆಲ್ಲ ಹೇಳು. ಪ್ರೆಸಿಡೆಂಟ್ ಶೇಷಪ್ಪನನ್ನು ಸಾಯಿಸೋಕೆ ಸಿದ್ಧವಾಗಿದ್ದಾರೆ ಅಂತ ಅವ್ರು ಕಾಲು ಹಿಡಿ. ಮಿಕ್ಕಿದ್ದನ್ನೆಲ್ಲ ಅವ್ರು ಮಾಡ್ತಾರೆ, ಇನ್ನೇನಾದರೂ ಉಳಿದಿದ್ರೆ ನಾನು ಮಾಡ್ತೀನಿ. ಹಾಗ ಇದು ಹೊರಟೆ. ಏ ಎಲ್ಲಯ್ಯ ಹೋಗ್ತೀಯ? ನಮ್ಮಪ್ಪನ ಮೇಲೆ ಕೇಸ್ ಮಾಡೋದು ಹೀಗೆ ಹೋಗೋದು? ನನ್ನ ಕ್ರಾಫ್ ಕಟ್ ಮಾಡಿಸ್ಕೊಂಡು ಸೂಟು ಬೂಟು ಹಾಕೊಂಡು ಟಿಪ್ ಟಾಪ್ ಆಗಿ ನೀಟಾಗಿ ಹೋಗ್ಬೇಕು. ಅದಕ್ಕೆ ಬೇಕಾದ ದುಡ್ಡು ನಾನೇ ಕೊಡ್ತೀನಿ, ಲಾಯರ್ ಮನೆ ಕೂಡ ನಾನೇ ತೋರಿಸ್ ಬರ್ತೀನಿ. ಆಗಲೇ ಬುದ್ಧಿ, ದೇವ್ರು ಒಳ್ಳೇದು ಮಾಡಲಿ. ಹೋಗ್ ಬಾಪ್ಪ, ನಾನು ಬರ್ತೀನಿ ಗೌಡ್ರೆ. ಸರಿ ನನ್ನ ನನ್ನ ಸರಿ ನನ್ನ ನನ್ನ
ತರಿ ನನ್ನ ಏನಂದ್ರಿ? ಏನಿನ್ ಮನ ಅಂಗಡಿ ವ್ಯಾಪಾರ ಅಂತ ತಿಳ್ಕೊಂಡವ್ರೆ ಬುದ್ಧಿ ಆ ಸ್ಟೇಷನ್ ಮನೆ ಆಧಾರ ಮಾಡಿ ಹಣ ತಂದಿವ್ನಿ, ಹೇಗಾದ್ರೂ ಮಾಡಿ ನನ್ನ ಮಗಳಿಗೆ ಬಾಳ ಕೊಡ್ತಿ ಬುದ್ಧಿ. ಆಗೋಲ್ಲ, ಎಷ್ಟು ದೊಡ್ಡ ಕೇಸು, ಇಷ್ಟು ಸ್ವಲ್ಪ ಹಣ ಅಂತ ತಂದಿದ್ದಿಲ್ಲ ಫೀಸ್ಗೆ ಅಂತ ನಾಚಿಕೆ ಆಗೋಲ್ಲ. ಹೋ, ನೀವು ಕೈ ಬಿಟ್ಟು ನಾವು ಕೆಟ್ಟೋಗ್ತೀವಿ ಬುದ್ಧಿ. ನೀನ್ ಚೆನ್ನಾಗಿರ್ಬೇಕೋ ಇಲ್ವಪ್ಪ, ಇದನ್ನ ತಗೊಂಡು ಹೋಗಿ ಮನೆ ಬಿಡಿಸ್ಕೊಂಬ ಹೋಗು. ಆಧಾರ ಮಾಡಿ ತಂದಿದ ಅಂತೆ, ಆಧಾರ ಹೇಳೋಕ್ ನಾಚಿಕೆ ಆಗೋಲ್ಲ. ಮನೆಗಿಂತ ನನ್ನ ಮಗಳು ಮಾನ ದೊಡ್ಡದು ಬುದ್ಧಿ. ಇದನ್ನೇ ಸೇಷನ್ನ ತಿಳ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ನೀನೇನು ಹೆದರ್ಬೇಡ, ನಾನು ಕೇಸ್ ಗೆದ್ದುಕೊಳ್ತೀನಿ, ಖರ್ಚಿನ ಬಾಬತ್ತೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಸಾಕ್ಷಿಗಳು ಯಾರಿದ್ದಾರೆ? ಅವ್ರ ಮಗನೇ ಸಾಕ್ಷಿ ಹೇಳ್ತೀನಿ ಅಂದಿದ್ದಾರೆ ಬುದ್ಧಿ. ಅವನಿಗೆ ಹುಚ್ಚಿನ ಪಟ್ಟ ಕಟ್ಟಿ ಅವನ ಮಾತೇ ನಡೀದ ಹಾಗೆ ಮಾಡಿಬಿಟ್ಟಿದ್ದಾನಲ್ಲಯ್ಯ ಸೇಷಣ್ಣ. ಬೇರೆ ಯಾರು ಇಲ್ವೆ? ನಮ್ಮ ಹುಡುಗಿ ಹೇಳಿಕೆ ಸಾಲದ, ಸತ್ಯವಾಗಿ ನಡಿಯವ್ರನ್ನ ಕೊಂದ್ರು ಅಂತ ಇಟ್ಕೊಳ್ಳಿ, ಸಾಕ್ಷಿ ಇಲ್ಲದೆ ಹೋದೆ ಕೇಸ್ ನಡೆಯಕ್ಕಿಲ್ವ ಬುದ್ಧಿ? ಕಷ್ಟ ಕಣಯ್ಯ, ನ್ಯಾಯದ ತೀರ್ಮಾನ ಯಾವಾಗಲೂ ಸಾಕ್ಷಿ ಮೇಲೆ ನಿಂತಿರುತ್ತೆ. ಹಿಂದೆ ಇದೇ ತರಹ ಕೇಸ್ನಲ್ಲಿ ಸೇಷಣ್ಣ ಬಚಾವಾಗಿ ಹೋದ. ಇರ್ಲಿ, ನೀನು ವಕಾಲತ್ಗೆ ರುಜು ಮಾಡಿಬಿಟ್ಟು ಹೋಗು, ನಾನು ಕೇಸ್ ಫೈಲ್ ಮಾಡಿ ನಿಮ್ಮನ್ನು ಕರೆಸ್ಕೊಳ್ತೇನೆ. ಹಂಗೆ ಆಗ್ಲಿ ಬುದ್ಧಿ, ನಾ ಬರ್ತೀನಿ. ಅಮ್ಮ ಅವ್ರಿಗೆ ನನ್ನ ನಮಸ್ಕಾರ ಹೇಳ್ಬಿಡಿ ಬುದ್ಧಿ. ಅಮ್ಮ ಅವ್ರಿಗೆ ತಾನೆ? ಹೌದು ಬುದ್ಧಿ. ಬಡಸಯ್ಯ, ಈ ಮನೆ ಕಚ್ಚಿದಾರಾಗಿ ಬಂದವರು ನನ್ನ ಕೈಲಿ ಹೊಟ್ಟೆ ತುಂಬಾ ಊಟ ಮಾಡಿದ ಯಾರೂ ಹೋಗಲ್ಲ. ಯಾಕೆ ಸಂಕೋಚ ಪಟ್ಕೋತೀರಾ? ಊಟ ಮಾಡಿ. ಕೋರ್ಟ್ನಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಪಾಪ. ಅಂದಹಾಗೆ ನಿನ್ ಕೇಸ್ ಏನಾಯ್ತು? ಅಯ್ಯೋ, ಆ ಕತೆ ಯಾಕೆ ಹೇಳ್ತೀರವ್ವ? ನಮ್ ಚಿಕ್ಕಪ್ಪ ನನ್ ಮನೆ ನೀನ್ ಖರೀದಿಗೆ ಬರ್ಕೊಟ್ ಬಿಟ್ಟಿವ್ನಿ ಅಂತ ಬಾಯಲ್ಲಿ ಹೇಳ್ತಾ ಒಂದು ಖಾಲಿ ಕಾಗಜೊಳಗೆ ನನ್ ರುಜು ತಕ್ಕಂಬಿಟ್ಟ. ಈಗ ನನ್ ಮನೆ ಒಳಗ ಅವನೇ ಕುಂತ್ಕೊಂಡು ಈ ಸೊತ್ತೆಲ್ಲ ನಂದೇ ಆಗೋಯ್ತು ಅಂತ ಅವನೇ. ಅವನ್ಗೇನ್ ಬಂತು ಕೇಳ್ದಲ್ಲ ಹಾಗೆ ಹೇಳಕ್ಕೆ? ಹೌದು, ನಮ್ಮವ್ರು ಏನ್ ಹೇಳ್ತಾರೆ? ಹೇಳಿದ್ರಲ್ಲವ, ನೀನ್ ರುಜು ಹಾಕೊಟ್ಟ ಮೇಲೆ ಮುಗಿದೋಯ್ತು, ತೆಪ್ಪ ಒಂದೇ ಆಗಿದ್ರು ಶಿಕ್ಷೆ ಮಾಡ್ಸಕ್ ಆಯ್ತಿಲ್ಲ ಅಂತಾರೆ. ಅಂದ್ಮೇಲೆ ಕೋರ್ಟ್ ಯಾಕಂತೆ, ಕೇಸ್ ಯಾಕಂತೆ, ಕಟ್ಟುಕಟ್ಲೆ ಯಾಕಂತೆ? ನಾನು ಅವ್ರಿಗೆ ಅಷ್ಟು ದಿವಸದಿಂದ ಹೇಳ್ತಾನೆ ಇದ್ದೀನಿ, ಸತ್ಯಾಧರ್ಮಕ್ ಬೆಲೆ ಕೊಡದೆ ಇರೋ ರೂಲ್ಸ್ ಬದಲಾಯಿಸಿ ಅಂತ ಕೇಳಿದ್ರಲ್ವೇ. ನಿನ್ ಕೇಸ್ ಏನಾಯ್ತಪ್ಪ? ನಮ್ ಕೇಸು ಗೆದ್ದಾಗ್ಲವ, ಅದಕ್ಕೆ ಓಸಿ ಹಣ ಕೊಟ್ಟೋದ್ರವ ಅಂತ ಬಂದೆ. ಸಂತೋಷವಾಗಿ ಕೊಡ್ತಾ ಇದ್ದಿ ತಾನೆ? ಅಯ್ಯೋ, ಕೊಡ್ಬೇಕಲ್ಲಪ್ಪ ಅಂತ ಕೊಡೋ ದುಡ್ಡು ಯಾವಾಗ್ಲೂ ಕೈ ಹತ್ತಲ್ಲ. ಇಲ್ ನೋಡು, ಅವ್ರ ಮನೆಯಲ್ಲಿ ಹಗಲಲ್ಲೇ ದರೋಡೆ ಮಾಡಿದ್ರಂತೆ. ಯಾರು ಕೇಳೋರು? ಕಳ್ಳ ಸಾಕ್ಷಿಗಳು, ಸುಳ್ಳು ನ್ಯಾಯಗಳು ಆಗೋಯ್ತು. ಎಲ್ಲೋಡಿದ್ರು? ಮನುಷ್ಯರಿಗಿಂತ ನಾಯಿಗಳೇ ಎಷ್ಟೋ ವಾಸಿ. ಕಳ್ಳರನ್ನ ಕೊಲಪಾತಕರನ್ನ ಬಿಡದೆ ಹಿಡ್ಕೊಡ್ತಾ ಇವೆ. ಅದಕ್ಕೆ ದೊಡ್ಡವ್ರು ಹೇಳೋದು, ನಾಯಿ ಬೆಕ್ಕು ಹಸು ಕರು ಎಲ್ಲ ಮನೇಲಿ ಇರ್ಬೇಕಂತೆ. ನಮ್ಮನೇಲಿ ನೋಡಿ, 5 ಎಮ್ಮೆಗಳು, 1 ಬಾರಿ ಹಸು ಎಲ್ಲ ಇವೆ. ಹಸು ಕರು ಇದ್ರೇನೆ ಮನೆಗೆ ಲಕ್ಷ್ಮೀಕರವಾಗಿರುತ್ತೆ. ಈ ಸಾರಿ ಚುಂಚನಗಟ್ಟೆ ಜಾತ್ರೆಯಲ್ಲಿ 2 ಹಸು ತರಬೇಕು ಅಂತಿದ್ದೇನೆ. ಬೇಗ ಊಟ ಮಾಡಿಪ್ಪ, ಅವ್ರನ್ನು ಕಳ್ಸ್ಕೊಡ್ತೀನಿ. ದೇವ್ರ ನಮಸ್ಕಾರ ಮಾಡಿ ಹೋಗ್ರಪ್ಪ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಏನಂದ್ರೆ? ಏನೇದು? ಅಳಿಯಂದ್ರು ಇವತ್ ಊರಿನಿಂದ ಬರ್ತಾರೆ ಅಂತ ಹೇಳಿದ್ರಲ್ಲ, ರೈಲ್ ಬಂದೆ 1/2 ಗಂಟೆ ಆಗೋಯ್ತು. ಅಯ್ಯಯ್ಯೋ, ಮರ್ತೇ ಬಿಟ್ನಲ್ಲ. ಇನ್ನು ಸ್ವಲ್ಪ ದಿವಸ ಹೋದ್ರೆ ನಮ್ಮನ್ನು ಮರ್ತು ಕಚ್ಚಿಗಾರಾಸಿ ನಿಮ್ ಕೇಸ್ ಏನು ಅಂತ ಕೇಳ್ತೀರಲ್ವೇ. ಅಲ್ಲ, ಅಳಿಯಂದ್ರು ಏನ್ ಕೆಲ್ಸ ಮಾಡ್ತಿದ್ದಾರೆ, ಯಾವ ಊರು, ಎಲ್ಲಿಂದ ಬರ್ತಾರೆ ಒಂದು ಹೇಳದ ಬೇಡವೆ ನಂಗೆ. ನಿಂಗೆ ಹೇಳ್ದೇ ಇಲ್ವೇ? ಇಲ್ಲ, ಮೊನ್ನೆ ಎಳದೂರಿಗೆ ಹೋಗಿದ್ನಲ್ಲ, ಅಲ್ಲಿ ನನ್ನ ಹಳೆ ಸ್ನೇಹಿತ ಶ್ರೀಪತ್ರಾಯನ್ ಮನೆಗೆ ಹೋಗಿದ್ದೆ. ಯಾವ? ಅದೇ ಕಣೆ, ನಮ್ ಮುನ್ಸಿಪಲ್ ಪ್ರೆಸಿಡೆಂಟ್ ಸೇಷನ್ ಜೊತೆಗೆ ವ್ಯಾಪಾರ ಮಾಡ್ಕೊಂಡಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಅಂತ ಹೇಳಲಿಲ್ವೇ? ಓ, ಅವ್ರ ಮನೆಗೆ? ಅಯ್ಯೋ ಪಾಪ, ಅವ್ರ ಹೆಂಡತಿ ಮಕ್ಕಳು ಎಲ್ಲ ಹೇಗಿದ್ದಾರೆ ಅಂದ್ರೆ? ಒಳ್ಳೆಯವರಿಗೆ ಕಷ್ಟ ಬಂದ್ರೆ ಮಂಜಿನ ಹಾಗೆ ಬೇಗ ಕರ್ಗು ಹೋಗುತ್ತೆ ಕಣೆ. ನಿನಗೆ ಅಳಿನಾಗಿ ಬರೋವನು ಯಾರು ಅಂತಿ? ಅವರ ಮಗ ಮುರಳಿ. ಹೌದೇನು? ಹುಡುಗ ಲಕ್ಷಣವಾಗಿದ್ದಾನೆ ತಾನೆ? ತದರಿ ನನ್ನ, ತರಿ ನನ್ನ, ಫಸ್ಟ್ ಕ್ಲಾಸ್ ಆಗಿದ್ದಾನೆ. ಬರೀ ರೂಪ್ ಮಾತ್ರವಲ್ಲ, BA LLB ಅಡ್ವೊಕೇಟ್. ಅಯ್ಯೋ, ನಿಮ್ ಬುದ್ಧಿ ಇನ್ನೆಲ್ಲಿ ಹೋಗುತ್ತೆ ಹೇಳಿ? ಈ ಲಾಯರ್ಗಿರಿ ನಿಮ್ ತಲೆಗೆ ಮುಗಿಸ್ಬಾರ್ದೆ. ಅವ್ರಿಗೂ ಯಾಕೆ ಬೇಕು ಈ ಗಂಟ್ಲು ವ್ಯಾಜ್ಯದ ಗೋಜುಲು ಕೇಸುಗಳು? ಅವನು ನಿನ್ನ ಮಗಳನ್ನ ಮಾತ್ರ ನೋಡೋಕ್ ಬರ್ತಾ ಇಲ್ಲ, ನನ್ನ ಆಫೀಸ್ನಲ್ಲಿ ಜೂನಿಯರ್ ಆಗೂ ಕೆಲಸ ಮಾಡೋಕ್ ಬರ್ತಾ ಇದ್ದಾನೆ. ಏನ್ ಬಿಗ್ಮಾನ ಅಲ್ಲ ನನ್ನ ಹತ್ರ ಬೇಡ ಕಣ, ಕಾಫಿ ತಂದಿದ್ದು ಎಷ್ಟೊತ್ತಾಯ್ತು? ನಾಳೆ ಹೋಗ್ತೀಯಲ್ಲ ಲಾಯರ್ ನರಸಿಂಹರ ಮನೆಗೆ, ಅಲ್ಲಿ ಕಟ್ಟಿಟ್ಕೊ. ನಾನು ಮರ್ತೇ ಬಿಟ್ಟಿದ್ನಪ್ಪ. ನಾಳೆ ಕೋರ್ಟ್ನಲ್ಲೂ ನಿನ್ನೆ ನಂಬ್ಕೊಂಡಿರೋ ಕಚ್ಚಿಗಾರನ್ನು ಹೀಗೆ ಮರೆತ್ರೆ ಗತಿ ಗಂಗಮ್ಮನ ಗತಿ ತಾನೆ?
ನಾಳೆ ಮೈಸೂರು ತಿಟ್ಟು ಬೇರೆ ಹತ್ತಾ ಇದೀಯಾ, ಅದೇನ್ ವಾದಿಸ್ತೀಯೋ ಅದೇನ್ ಕೇಸ್ ಗೆಲ್ತೀಯೋ ನಾನ್ ಬೇರೆ ಕಾಣೆಪ್ಪ. ನೋಡ್ತಾ ಇರಮ್ಮ, ನಾಳೆ ಮೈಸೂರು ಕೋರ್ಟ್ ನಲ್ಲಿ ನಿನ್ನ ಮಗ ಮುರುಳಿ ಎಲ್ರಿಗೂ ಮೋಡಿ ಹಾಕಿ ಲಾಯರ್ ನರಸಿಂಹಯ್ಯನವರು ಈ ಜೂನಿಯರ್ ಅವರಿಗಿಂತ ಘಾಟಿ ಅನ್ಸ್ಕೊಂಡ್ ಬರ್ತೀನಿ. ಓಹೋ, ಅದಕ್ಕೆ ಏನೋ ಮತ್ತೆ ಈ ಜಂಬದ ಕೋಳಿನ ಅಳಿನ್ ಮಾಡ್ಕೊಳ್ತೀನಿ ಅಂತ ತಂದಿದ್ದವ್ರು ಈಗ ಗೊತ್ತಾಯ್ತು ಅಲ್ವೋ. ಮೈಸೂರ್ಗ್ ಹೋದ್ರೆ ಶೇಷಣ್ಣವ್ರ ಮನೆಗೆ ಹೋಗದೆ ಇರ್ಬೇಡ, ಅವ್ರು ನಿಮ್ಮ ಅಪ್ಪನ ಜೊತೆಲಿ ವ್ಯಾಪಾರ ಮಾಡ್ತಾ ಇದ್ದವ್ರು, ನಮ್ಮ ಕುಟುಂಬದ ಹಳೆಯ ಸ್ನೇಹಿತರು. ಆ ಲಾಯರ್ ನರಸಿಂಹಯ್ಯನವರು ಅವ್ರ ಹೆಂಡತಿ ದೇವ್ರಂಥವ್ರು. ನೀನ್ ಹೊಸ್ತಾಗ್ ಬೇರೆ ಹೋಗ್ತಾ ಇದ್ದಿ, ಅಲ್ಲೂ ನಿನ್ ಮುಂಗೋಪ ದುಡುಕು ಪ್ರಾರಂಭಿಸ್ಬಿಡ್ಬೇಡ, ಸಹಿಸ್ಕೊಳ್ಳಕ್ಕೆ ನಾನಿರಲ್ಲ ಅಲ್ಲಿ. ಎರಡು ದಿನ ಪಳಗಿದ್ರೆ ಅವ್ರಿಗೂ ನನ್ನ ಸ್ವಭಾವ ಅರ್ಥವಾಗುತ್ತೆ. ಎಷ್ಟಾದ್ರೂ ಅಪ್ಪನ ಸ್ನೇಹಿತರಲ್ವೇ ನಮ್ಮ ಅವರು. ಬರೀ ಸ್ನೇಹಿತರೇ ಅಲ್ಲಪ್ಪ, ಎಲ್ಲಾ ಕಷ್ಟಗಳಿಗೂ ನೆರವಾದ ದೇವ್ರೇ ಅವರು. ಅದ್ ಸರಿ, ಮನೇಲಿ ಸರಿಯಾಗಿ ಸೂಟ್ ಕೇಸ್ ಇಲ್ಲ, ಒಂದ್ ತಗೊಂಡ್ ಬಂದಲ್ಲ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರೈಲು ಹೊತ್ತಾಯ್ತು, ನಾನು ಇಲ್ಲಿ ಬರ್ತೀನಮ್ಮ. ಮೈ ಹುಷಾರಾಗಿ ನೋಡ್ಕೊಳಪ್ಪ, ಎಲ್ಲರನ್ನು ಕೇಳ್ದೆ ಅಂತ ಹೇಳು. ಕಾಗದ ಬರಿತೀನೋ ಹೋದ ತಕ್ಷಣ ಬರಿತೀನಮ್ಮ. ಮತ್ತೆ ಅಯ್ಯೋ ಬಾರಪ್ಪ, ಎಲ್ಲೇ ತಮ್ಮಣ್ಣ, ಇದೆಲ್ಲ ಮಾಡ್ಬೇಡ ಯಾಶಸ್ಯ, ಇನ್ನು ಹಳೆ ತರ ಎಲ್ಲಿ ಬಿಡ್ತೀಯಾನೆ. ಸರಿಯಾನಿಕ ನಿನ್ನ ಕ್ರಾಪು, ನಿನ್ನ ಡ್ರೆಸ್ಸು, ನಿನ್ನ ಟಿವಿ ಇದನ್ನೆಲ್ಲ ನೋಡಿದ್ರೆ ಹ್ಯಾ ಕಾಣಿಸ್ತಿ ಗೊತ್ತಾ, ಒಳ್ಳೆ ದೊರೆ ಮಗ ಕಾಣಿಸ್ತಾ ಕಾಣಿಸ್ತಾ ಇದೆ ಕಣಯ್ಯ. ಅಲ್ಲಿ ನೋಡು, ಅಲ್ಲಿ ಕಾಣಿಸೋದೇ ಲಾಯರ್ ಕಿಡಿ ನರಸಿಂಹಯ್ಯನವ್ರ ಮನೆ. ಅಲ್ಲಿ ಹೋಗಿ ಧೈರ್ಯವಾಗಿ ಕೇಳು, ಇಷ್ಟೇ ಉಪಚಾರ ಮಾಡಲಿ, ಏನೇ ಉಪದೇಶ ಮಾಡಲಿ, ನೀನ್ ಮಾತ್ರ ಬೇಸರ ಪಟ್ಕೋಬೇಡ. ನೀನಾಯ್ತು, ನಿನ್ನ ಕೇಸ್ ಆಯ್ತು ಅಷ್ಟೇ, ಅಷ್ಟ ಹೋಗಯ್ಯ. ವಕೀಲ್ ನರಸಿಂಹಯ್ಯನವ್ರ ಮನೆ ಇದೇನಾ? ಬಂದಿದ್ದಾರೆ. ಯಾರು ಅದು? ಅಬ್ರೇ ಬಂದ್ರಲ್ಲ. ಓಹೋಹೋಹೋ, ಏನ್ ಅಲ್ಲೇ ನಿಂತು ಬಿಟ್ರಿ? ದಿನ ವಾರ ಘಳಿಗೆ ನಕ್ಷತ್ರ ಎಲ್ಲ ಚೆನ್ನಾಗಿದೆ, ಒಳಗೆ ಬನ್ನಿ ಅಳಿ. ಅಂದ್ರೆ ಅಳಿಯ ಯಾರು? ನೀವೇ? ನಾನೇ, ನಾನ್ ಅಳಿಯ ಅಲ್ಲ. ಆಗಿಲ್ಲ, ಆಗ್ತೀರಾ ಅಷ್ಟೇ, ಇರ್ಲಿ ಬನ್ನಿ. ಇನ್ನು ಕಾಲಿಡೋಕಿಲ್ಲ ಅಳಿ ಅಂದ್ರೆ ಮನೆ ಒಳಗೆ, ಆಗ್ಲೇ ಪ್ರಾರಂಭಿಸ್ಬಿಟ್ಟಿಯಮ್ಮ. ಅಯ್ಯಯ್ಯೋ, ನಾನು ಬಂದಿರೋ ವಿಷಯ ನಿಮ್ಗೆ ಗೊತ್ತಿಲ್ಲ, ಎಲ್ಲ ಹೇಳ್ಬಿಡ್ತೀನಿ, ನಾನು ಕಾಪಾಡ್ಬೇಕು. ಹೇಗೆ ಅಳಿಯ? ತುಂಬಾ ಒಳ್ಳೆ ತರ ಅಂದ್ರೆ? ಹೇಳಿ ಹೇಳಿ ಅಳಿ ಅಂದ್ರೆ. ಬನ್ನಿ ಬನ್ನಿ. ಸಾ, ನಂದೊಂದು ಕೇಸು. ಒಂದು ಕೇಸು? ಸಾವಿರಾರು ಕೇಸು ನಮ್ಮ ಆಫೀಸ್ನಲ್ಲಿ ಬಿದ್ದಿದೆ, ನಿಮಗೆ ಬೇಜಾರಾಗೋವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಬಹುದು. ಪ್ರಾಕ್ಟೀಸು? ಇಲ್ಲೋಡಿ, ಮನೆಗೆ ಬರೋಕ್ ಮೊದ್ಲೇ ಕೇಸು ಗೀಸು ಅಂದ್ರೆ ನನ್ನ ಕೆಟ್ಟ ಕೋಪ ಬರುತ್ತೆ, ಹೇಳಿದ್ದೀನಿ. ಅಯ್ಯೋ ತಾಯಿ, ನನ್ನ ಕೇಸ್ ಇಲ್ದಿದ್ರೆ ನಾನು ಈ ಮನೆಗೆ ಬರ್ತಾ ಇರ್ನಿಲ್ವಲ್ಲ. ಈಗೇನಂತೀಯ ಅಳಿ ಅಂದ್ರೆ? ನಾನು ಅಳಿನಲ್ಲ. ಯಾಕಲ್ಲ ಅಂತೀರಾ? ಹೇಗಲ್ಲ ಅಂತೀರಾ ಸಾರ್? ನಾನು ಯಾಕೆ ಸರ್ ಅಳಿನಾಗ್ಲಿ, ನನ್ನ ಕೇಸು. ಅಯ್ಯೋ, ನಿಮ್ಮ ಕೇಸ್ ಎಲ್ಲಿಗೆ ಹೋಗುತ್ತೆ? ಎಲ್ಲ ನಾಳೆ ನೋಡ್ಕೊಳ್ಳೋಣ, ಈಗ ತಾನೇ ಬಂದಿದ್ದೀರಿ, ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ನಾನು ಕೋರ್ಟ್ಗೆ ಹೋಗಿ ಇಳಿಕೆ ಹಾಕಿ ಬಂದ್ಬಿಡ್ತೀನಿ. ಏನು ಇಲ್ಲಿ ನೋಡಿ, ಅವ್ರು ಹುಟ್ಟು ಬಟ್ಟೆಲಿ ಬಂದಿರೋದು ನೋಡಿದ್ರೆ ಈಗಲೋ ಇನ್ನೊಂದು ಗಳಿಗೆಗೋ ವಾಪಸ್ ಹೋಗೋರ್ ಆಗಿದೆ. ಹಾಗ ಹೋಗ್ತೀನಿ ಅಂದ್ರೆ ಬಿಡೋರೊಬ್ಬರು ಬೇಕಲ್ಲ. ನೀನೇನು ಯೋಚನೆ ಮಾಡಬೇಡ, ನಾನು ಮಾರ್ಕೆಟ್ಗೆ ಹೋಗಿ ರೆಡಿಮೇಡ್ ಬಟ್ಟೆಗಳನ್ನ ಕಳಿಸ್ಕೊಳ್ತೀನಿ. ನೀನು ಅಳಿಯಂದ್ರನ್ನ ಅಡಿಗೆನ ನೋಡ್ಕೊ. ಅಳಿಯಂದ್ರೆ ನೀವೇನು ಸಂಕೋಚ ಪಟ್ಕೋಬೇಡಿ, ನಾನು ಕೋರ್ಟ್ಗೆ ಹೋಗಿ ಬೇಗ ಬಂದ್ಬಿಡ್ತೀನಿ. ಅಲ್ಲ ಮೀನಾ, ಅಳಿಯಂದ್ರಿಗೆ ಸ್ವಲ್ಪ ಹಾಲು ಕರ್ ತಗೊಂಡ್ ಹೋಗು. ಹೋಗ್ಲೇ, ಯಾಕೆ ನಿಂತಿದ್ದೀರಿ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಂದ್ರೆ ಈ ಮನೇಲಿ ಹೀಗೆಲ್ಲ ಸಂಕೋಚ ಪಡಬಾರ್ದು. ನಿಮ್ಗೆ ಹಸುವಿನ ಹಾಲು ಬೇಕೋ ಇಲ್ಲ ಎಮ್ಮೆ ಹಾಲು? ನನಗೆ ಎಮ್ಮೆ ಹಾಲು ಅಂದ್ರೆ ತುಂಬಾ ಇಷ್ಟ. ಹೌದೇನು? ಅಯ್ಯೋ ಅಯ್ಯೋ, ತಿರುಪ್ತಿ ತಿಮ್ಮಪ್ಪ, ನಿನ್ಗೆ ಏಳು ತೆಂಗಿನಕಾಯಿ ಏಡ್ಗಾಯಪ್ಪ, ನಾನು ಎಂಥ ಅಳಿಯಂದ್ರನ್ ಬೇಕು ಅಂತಿತ್ತೋ ಅಂಥವ್ರನ್ನೇ ಕಳಿಸ್ಕೊಟ್ಟಿಯಲ್ಲ. ಈಗ ನೋಡಿ, ನಮ್ಮ ಮನೆಯಲ್ಲಿ ಒಂದ್ ಭಾರಿ ಹಸು ಇದೆ, ಐದು ಎಮ್ಮೆಗಳಿವೆ. ಎಷ್ಟಲ್ಲು ಎಷ್ಟೆಲ್ಲಿದೆಯೋಪ್ಪ, ನಾ ಎಣಿಸ್ಲಿಲ್ಲ. ಅದೆಲ್ಲ ನನಗ್ ಗೊತ್ತು, ನಾನ್ ಚೆನ್ನಾಗಿ ನೋಡ್ಕೋತೀನಿ. ಬರೀ ಹುಲ್ಲು ಸೊಪ್ಪು ಕೊಟ್ರೆ ಏನು ಪ್ರಯೋಜನ ಇಲ್ಲ. ಹತ್ತಿ ಕಾಳು ಹಿಂಡಿ ಇದನ್ನೆಲ್ಲ ಕಲಸಿ ಬೆಳಗ್ಗೆ ಹೊತ್ತು ಕೊಡ್ಬೇಕು. ಹೆಸರು ಕಡ್ಲೆ ಹೊಟ್ಟು ಇದನ್ನೆಲ್ಲ ಕಲಗಚ್ಚಿನಲ್ಲಿ ಕಲಸಿ ಮಧ್ಯಾಹ್ನ ಹೊತ್ತು ಕೊಡ್ಬೇಕು. ಕಸ ಕಡ್ಡಿ ಎಲ್ಲ ತೆಗೆದು ಕೊಟ್ಟಿಗೆನ ಯಾವಾಗ್ಲೂ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಹೌದೇನೋ? ಅಯ್ಯೋ ಅಯ್ಯೋ, ಇದ್ರಲ್ಲೆಲ್ಲ ಕೇಳ್ತಾ ಇದ್ರೆ ಈ ಮನೆ ಜವಾಬ್ದಾರಿ ಪೂರ್ತ ನಿಮ್ಗೆ ವಹಿಸ್ಬಿಟ್ಟು ನಾ ಹಾಯಾಗಿ ಇದ್ಬಿಡ್ತೀನಿ. ಮೀನಾ, ಮೀನಾ, ಏನಾಯ್ತೆ?
ಅವಳು ಪ್ರಾಣ ಉಳಿಸಿದ್ರಿ, ಎಂತ ಆಪತ್ನಲ್ಲೂ ನಾನು ಅವಳು ಕಾಪಾಡ್ತೀನಿ ಅಂತ ಮನೆಗೆ ಬಂದ ತಕ್ಷಣ ಹೇಳ್ಕೊಂಡ್ಬಿಟ್ರಲ್ಲ. ಸಾಕು ಸುಮ್ಮನೆ ಅಮ್ಮ. ಯಾಕಮ್ಮ ಇಷ್ಟು ಕೋಪ? ಈಗಿನ ಕಾಲದಲ್ಲಿ BA MA ಓದಿ ಇಷ್ಟು ಧೈರ್ಯವಾಗಿರೋರು ಯಾರಿದ್ದಾರೆ ಹೇಳು? ನಿನ್ನ ಅದೃಷ್ಟಕ್ಕಿಂತ ನನ್ನ ಅದೃಷ್ಟವೇ ದೊಡ್ಡದು. ಅದಕ್ಕೆ ಇಂಥ ಅಳಿಯಂದ್ರೆ ಸಿಕ್ಕಿದ್ದು. ಸದ್ಯ ನಿನ್ ಪುರಾಣ ಬೇಡಮ್ಮ, ಇಲ್ಲಿ ಊಟ ಕರಿಮ. ಅವ್ರನ್ನ ನೋಡಿದ್ರ ಮೀನಾ ನಿಮ್ಮನ್ ಕಟ್ಟರೆ ಎಷ್ಟೊಂದು ಪ್ರೀತಿ ಇದೆ ಅನ್ನೋದು. ಹೇಳಿ, ಕಾಲ್ ತೊಳ್ಕೊಳ್ಳಿ, ಊಟ ಮಾಡಿ ಬರುತ್ತೆ. ನನ್ಗೆ ಯಾಕೆ ಇಷ್ಟೊಂದು ಉಪಚಾರ? ಮನೆ ಅಳಿಯಂದಲ್ದೆ ಇನ್ಯಾರಿಗೂ ಉಪಚಾರ ಮಾಡ್ಬೇಕು ಹೇಳಿ? ಊಟ ಮಾಡಿ. ನಿಮ್ ತಾಯಿಯವ್ರು ಚೆನ್ನಾಗಿದ್ದಾರಿಯೇ? ಅವರು ಊರಲ್ಲಿದ್ದಾರೆ. ನನಗ್ ಗೊತ್ತಿಲ್ವೇ ಚೆನ್ನಾಗಿದ್ದಾರೆ ಅಂತ ಕೇಳಿದೆ ಅಷ್ಟೇ. ಪಾಪ, ನಿಮ್ ತಂದೆಯವ್ರು ತೀರ್ ಹೋದಾಗ್ನಿಂದ ನಿಮ್ ಸಂಸಾರ ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಅಯ್ಯೋ ಹೋಗ್ಲಿ ಬಿಡಿ, ವ್ಯಥೆ ಪಟ್ಕೋಬೇಡಿ. ಪಾಪ, ನಿಮ್ ತಂದೆಯವ್ರ ಜ್ಞಾಪಕ ತರಬಾರ್ದಾಗಿತ್ತು. ಈಗ ನಮ್ ತಂದೆ ತಾಯಿಗಳ ವಿಚಾರ ನಿಮ್ಗೆ ಹೇಗ್ ಗೊತ್ತಾಯ್ತು? ಚೆನ್ನಾಯ್ತು ಬಿಡಿ, ಇದು ಲಾಯರ್ ಮನೆ ಅನ್ನೋದು ನೆನಪಿದೆ ತಾನೇ ನಿಮ್ಗೆ? ಎಲ್ಲಾರ ಜಾತಕನು ಇದ್ದೇ ಇರುತ್ತೆ ಇಲ್ಲಿ. ಅವ್ರ ಹೆಂಡತಿ ಕೂಡ ಮನೆಗೆ ಬಂದ ಕಕ್ಷಿದಾರರಿಗೆ ಕಂಠ ಪೂರ್ತಿ ಅನ್ನ ಹಾಕಿ ಆಶೀರ್ವಾದ ಮಾಡಿ ಕೊಟ್ಟಿ ಕಳಿಸ್ಕೊಡ್ತಾರೆ. ಯಾಕೆ ಹಾಕುತ್ತಿದ್ದೀರಿ? ಊಟ ಮಾಡಿ. ಮೀನಾ, ಇನ್ನೂ ಎರಡು ಲಾಡು ಬಡ್ಸೆ? ಅಯ್ಯೋ ಬೇಡಿ ಬೇಡಿ, ಹೊಟ್ಟೆ ತುಂಬ ಹೋಯ್ತು. ಹಾಕ್ತಾ ಇರೋ ಕೈಗಾದ್ರೂ ಮರ್ಯಾದೆ ಕೊಡಿ, ತಗೊಳ್ಳಿ. ಏನು ಮನೆನಪ್ಪ ಇದು, ಒಳ್ಳೆ ಅರಮನೆ ಅರಮನೆ ಇದ್ದಾಗೈತೆ. ಅದೇನು ಊಟ, ಅದೇನು ಉಪಚಾರ? ಸುಪ್ಪತ್ತಿಗೆ ಸುಪ್ಪತ್ತಿಗೆ ಏನ್ ಮೇಲ್ ಆಸಿರ ಬಟ್ಟೆ ಸುಮಾರು ಪಾಪ 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 ಅಂತ ಹೊಳಿತಾರೆ. ಏನ್ ಹಂಗೆ ಕುಣಿಸ್ತಿದೆ ಸುಮ್ಮನೆ, ಮೆತ್ ಮೆತ್ತಗೈತೆ ಮೆತ್ ಮೆತ್ತಗೈತೆ. ಆ ಹುಡುಗ ಕಸ್ತೂರಿ ಹೇಳ್ದ ಹಾಗೆ ನಿಜವಾಗ್ಲು ಈ ಮನೆಯವರು ಎಷ್ಟೊಂದು ಒಳ್ಳೆಯವರು. ಅದಕ್ಕೆ ಪುಣ್ಯಾತ್ಮರ ಮನೆಯಲ್ಲಿ ಲಕ್ಷ್ಮಿ ತುಂಬಿ ತುಳುಕಾಡ್ತಿರೋದು. ಅಲ್ಲ, ಆ ಮೀನಾನ ಕಣ್ಣು ಒಳ್ಳೆ ಮೀನಿನ ಕಣ್ಣೇ ಇದ್ದಂಗಿತ್ತಲ್ಲ. ಅವಳಿಗೂ ನನ್ನ ಕಂಡ್ರ ಅದೆಷ್ಟೊಂದು ಪ್ರೀತಿ. ಅದೆಲ್ಲ ಸರಿ, ಅಳಿಯ ಅಳಿಯ ಅಂತಾರಲ್ಲ ಯಾಕೆ? ಒಂದ್ ವೇಳೆ ಈ ಮನೆ ನಿಜವಾಗ್ಲೂ ನಾನ್ ಅಳಿನೇ ಆಗ ಹೋದ್ರೆ Thank you.
ಯಮುನಿ ಬಳಿಗೆ ಬಾರೇನೆ ಕೊಳಲ ನುಡಿಸಿ ಒಲಿಸಿ ನಿನ್ನ ಕೊಳಲ ನುಡಿಸಿ ಒಲಿಸಿ ನಿನ್ನ ರಮಿಸೆ ಬಂದೇನೆ ಪ್ರಿಯೇ ರಮಿಸೆ ಬಂದೇನೆ ಪ್ರಿಯೇ ರಮಿಸೆ ಬಂದೆ ಕರ ಬಿಡಿವೆ ಕನಿಕರಿಸೆ ನೀ ಮುನಿದು ನಿಂದೇಗೆ ಪ್ರಿಯಳೆ ರಾಜೆ ಮುನಿದು ನಿಂದೇಗೆ ಪ್ರಿಯಳೆ ರಾಧೆ ಮನೆ ಕೆಲಸ ಕಾರ್ಯಗಳ ಕಡೆ ಎಷ್ಟು ಶ್ರದ್ಧೆ ವಹಿಸಿದ್ದಾರೆ ನೋಡಿದ್ರ ನೀವು ಇದ್ದಿರಲ್ಲ ನಮ್ಮವರು ಕಚೇರಿಗೆ ಹೋಗ್ತಾರೆ ಅನ್ನೋ ಹಾಗೆ ಕೋರ್ಟ್ ಹೋಗೋದು ಬರೋದು ಹೋಗೋದು ಬರೋದು ಎರಡೇ ಆಗೋಯ್ತು ನಾಳೆ ಬೆಳಗ್ಗೆ ನಿನ್ನ ಅಳಿಯಂದ್ರು ಕೋರ್ಟ್ಗೆ ಹೋಗ ಹೊರಟು ನಿಂತ ಅಂದ್ರೆ ಹಾಲು ಹ್ಯಾಕ್ ಕರೀತಾನೆ ನಾನು ನೋಡ್ತೀನಿ ನಾನು ನೋಡ್ತೀನಿ ನನ್ ಮಾತು ಕೇಳ್ತಾರೋ ಇಲ್ವೋ ಅನ್ನೋದನ್ನ ಇದ್ಯಾಕೆ ನಿಂತಿದ್ದೀಯ ಮೀನಾ ಹೋಗು ಹಾಲು ತಗೊಂಬ ಹೋಗಮ್ಮ ನೀನಾದಿಗಾದೆಯೋ ಎಲೆ ಮಾನವ ಹರಿ ಹರಿ ಗೋವು ನಾನು ಹರಿ ಹರಿ ಗೋವು ನಾನು ನೀನಾದಿಗಾದೆಯೋ ಎಲೆ ಮಾನವ ಹರಿ ಹರಿ ಗೋವು ನಾನು ನೀನಾರಿಗಾದೆಯೋ ಇಟ್ಟರೆ ಸಗಣಿಯಾದೆ ಕಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುತ್ತರೆ ನೊಸಲಿಗೆ ವಿಭೂತಿಯಾದೆ ತಟದೆ ಹಾಕಿದರೆ ಹೋಯ್ ತಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ಮೇಲು ಗೊಬ್ಬರವಾದೆ ನೀನಾದಿಗಾದೆಯೋ ಎಲೆ ಮಾನವ ಹರಿ ಹರಿ ಹೋಗು ನಾನು
ಹರಿ ಹರಿ ಗೋವು ನಾನು ಗಾನಕ್ಕಾದೆ ನೀ ನಾರಿಗಾದೆಯೋ ಜನಮಾನವ ಹರಿ ಹರಿ ಗೋವು ನಾನು ಹರಿ ಹರಿ ಗೋವು ನಾನು ನೀ ನಾರಿಗಾದೆಯೋ ಹಾಲು ತಗೊಂಡು ಹೋಗಕ್ಕೆ ಬಂದಿಯಾ ನೀವು ಕರೆದುಕೊಟ್ರೆ ಬೇಡ ಅಂತೀನಿ ಈ ಮನೆ ತುಂಬಾ ಹಾಲು ಕಸ್ಬಿಟ್ರಿ ನೀವು ನಮ್ಮ ಅಮ್ಮನಿಗೆ ನಿಮ್ಮನ್ನ ಕಂಡ್ರೆ ತುಂಬಾ ಸಂತೋಷ ಹೌದಾ ನಿಮಗೆ ನನಗೆ ಮೀನಾ ಹಾಲು ಕೊಡಿ ಮತ್ತೆ ನೀನ್ ನನ್ನ ಒಳಗ ಹೋದ್ರೆ ನನ್ನ ಬಾಳ ತುಂಬಾ ಹಾಲು ಉಕ್ಕಿದ ಹಾಗೆ ನರಸಿಂಹಯ್ಯನವ್ರ ಮನೆ ಎಲ್ಲಿದೆ ಲಾಯರ್ ನರಸಿಂಹಯ್ಯನವ್ರ ಮನೆಯಾ ಗೊತ್ತಿಲ್ಲ ಓಹೋ ಬನ್ನಿ ಸಾರ್ ನೀವ ಎಲ್ಲಿಗೆ ಹೋಗಬೇಕು ಸಾರ್ ಲಾಯರ್ ನರಸಿಂಹಯ್ಯನವ್ರ ಮನೆಗೆ ಓಹೋ ಲಾಯರ್ ನರಸಿಂಹಯ್ಯನವ್ರ ಮನೆಗೆ ಬನ್ನಿ ಬನ್ನಿ ನಾನು ಅಲ್ಲಿಗೆ ಹೋಗೋದು ಬನ್ನಿ ಕೂತ್ಕೊಳ್ಳಿ ಸರ್ ಲಾಯರ್ ಕರ್ಕೊಂಡು ಬರ್ತೀನಿ ಏನು ಅವತ್ತು ನಮ್ಮ ಚಿಕ್ಕಮ್ಮನವ್ರನ್ನ ಕೆಣಕನ್ನೆಲ್ಲ ಸಾರ್ ಆ ಎಮ್ಮೆಕಾಯ ತಮ್ಮಣ್ಣ ಅವನ್ ಸಿಕ್ಕಿದಾನೆ ಸಾರ್ ಎಲ್ಲಿ ಎಲ್ಲಿದ್ದಾನೆ ಜೊತೆಗಳಿಗೆ ಕರ್ಕೊಂಡ್ ಬಂದಿದ್ದೀನಿ ಸಾರ್ ಅವನ್ನ ನಾವ್ ಹಿಡಿದು ಹೊಡೆದಾಕ್ಬಿಡ್ಬೇಕು ಅಂತ ಇದ್ವಿ ಸುದ್ದಿ ಅವನಿಗೆ ಹಾಗೋ ಏನೋ ಗೊತ್ತಾಗೋಗ್ಬಿಟ್ಟೈತೆ ಅದಕ್ಕೆ ಅವನು ಪ್ಯಾಂಟು ಕೋಟು ಹಾಕೊಂಡ್ಬಿಟ್ಟು ಕೈನಲ್ಲಿ ಒಂದು ಟ್ರಂಕ್ ಹಿಡ್ಕೊಂಡ್ಬಿಟ್ಟು ರೈಲ್ ಹಿಡಿದು ಆಗ್ತಾನೆ ಯಾವುದೋ ಊರಿನಿಂದ ಬಂದಿರೋ ಹಾಗೆ ಆಟ ಕಟ್ಟಿ ಲಾಯರ್ ನರಸಿಂಹಯ್ಯನವ್ರ ಮನೆ ಎಲ್ಲಿದೆ ಅಂತ ಕೇಳ್ತಾ ಇದ್ದ ಆಮೇಲೆ ಅದಕ್ಕೆ ಅಪ್ಪ ಬಾ ನಾನ್ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ಬಂದು ಕೆಳಗಡೆ ಕುಂಡಿಸಿದ್ದೀನಿ ಸಾರ್ ರಂಗ ಸರ್ ನಮ್ಮ ಆಳುಗಳನ್ನ ಕರ್ಕೊಂಡು ಮುಖ ಮೂತಿ ನೋಡದೆ ಅವನ ಮೂಳೆ ಮುರಿದು ಮೂಟೆ ಕಟ್ಟಿ ಬಿಸಾಕಿ ಆಚೆಗೆ ಏನ್ ಬಂದ್ರು ನಾನು ನೋಡ್ಕೋತೀನಿ ಹೋಗು ಸರಿ ಸರ್ ಬೇವರ್ಸಿ ಬಡ್ಡಿ ಮಗ ನನ್ನ ಹತ್ರ ಬಹಳ ಬಿಚ್ಚಿದಾನೆ ಯಾಕೆದ್ರಿ ಕೂತ್ಕೊಳ್ಳಿ ಸ್ವಾಮಿ ಇದು ನರಸಿಂಹಯ್ಯನವ್ರ ಮನೆ ತಾನೆ ಯಾಕಪ್ಪ ಅವರೇ ಆಗಬೇಕಾಗಿತ್ತ ನಾವ್ಯಾರು ಸಾಲ್ದ ಪಕರಗಳ ಎಷ್ಟು ಜನ ನೋಡಿದ್ದೀವಿ ನಾವು ಗೊತ್ತಾ ಲಾಯ ನರಸಿಂಹಯ್ಯನವ್ರ ಮನೆಗೆ ಹೋಗ್ತೀಯಪ್ಪ ಹೋಗು ಅವರು ನಿನ್ನೆ ಕಾಯ್ಕೊಂಡಿರ್ತಾರೆ ಹೆಣ್ಣು ಕೊಟ್ಟು ಮದುವೆ ಮಾಡಿ ಕಳಿಸ್ತಾರೆ ಹೋಗಪ್ಪ ಹೋಗು ಯಾಕಪ್ಪ ಮಾಡ್ಕೋಬಾರ್ದೆ ನಾವೇ ಮಾಡ್ತೀವಿ ಯಾಕಲೇ ರಾಸ್ಕಲ್ ಯಾಕೆ ಹೊಡಿತೀಯ ನರಸಿಂಹಯ್ಯನವ್ರ ಮನೆ ತೋರ್ಸೋದಿಕ್ಕೆ ಕಣ Thank you.
ಬಿಸಾಕ್ತಿದ್ವೇನೋ? ಏನೋ ತಿರುಕೆ ಸೂಟು ಬೂಟು ಹಾಕೊಂಡ್ರೆ ದೊಡ್ಡ ಮನುಷ್ಯ ಆಗ್ಬಿಟ್ಟಿಯೋ ನೀನು. ಲಾಯರ್ ನರಸಿಂಹಯ್ಯನವರಲ್ಲ, ನೀನು ಅವರ ಅಪ್ಪನಂತ ಲಾಯರ್ ಹತ್ರ ಹೋದ್ರು ಈ ಪ್ರೆಸಿಡೆಂಟ್ ಶೇಷಪ್ಪ ಹೆದರೋನಲ್ಲ. ಗಂಭೀರವಾಗಿ ಜೀವಿಸೈತಾ ಇರಬೇಕು ಅಂತಂದ್ರೆ ದುಸ್ತ ಮಾತಾಡದೆ ಮರ್ಯಾದೆ ಎಮ್ಮೆ ಕಾಯ್ಕೊಂಡ್ರು ಹೋಗ್ ಎತ್ತು ಬಿಸಾಕ್ಬಿಡ ನಾಚಿಕೆ. ಏನಮ್ಮ ನಿನ್ ಹುಚ್ಚು? ಅಳಿಯಂದ್ರಲ್ಲೇ ಕಾಫಿ ತಿಂಡಿ ಎಲ್ಲ ಆಯ್ತು? ಆಗ್ಲೇ ಆಯ್ತು, ಎಲ್ಲ ಹೊರಗಡೆ ತಿರುಗಾಡ್ಕೊಂಡು ಬರ್ತೇನೆ ಅಂತ ಹೋಗಿದ್ದಾರೆ. ಅದು ಬಂದ್ರಲ್ಲ. ಓಹೋ, ಅಳಿಯಂದ್ರೆ ಬನ್ನಿ ಬನ್ನಿ, ನಿಮ್ಮ ಮಾತೇ ಮಾತಾಡ್ತಾ ಇದ್ದೀವಿ ಬನ್ನಿ. ಅಲ್ಲ, ಈ ಊರಿನ ಪ್ರೆಸಿಡೆಂಟ್ಗೂ ನಿಮ್ಗೂ ಅದೇನ್ ತಕರಾರು? ಏನ್ ತಕರಾರು? ನಿಮ್ ಹೆಸರು ಎತ್ತ ತಕ್ಷಣ ಆಳುಗಳನ್ನ ಬಿಟ್ಟು ಹೊರಿಸ್ತಾನಲ್ಲ ಅವನು. ಹೌದು, ಅವನ ಮೇಲೆ ನಾವ್ ಯಾಕೆ ಒಂದು ಕೇಸ್ ಮಾಡಬಾರ್ದು? ಏನು ನಿಮ್ಮನ್ನ ಹೊಡೆಸಿದ್ನೆ? ಕಣಿ ಕೇಳಿ, ಒಂದ್ ಕೇಸ್ ಮಾಡಿ ನಿಮ್ ಕೋರ್ಟ್ ನಲ್ಲಿ ಅದಕ್ಕೂ ಜಾಗ ಇಲ್ಲದೆ ಹೋದ್ರೆ ನಿಮ್ ಕರಿ ಕೊಟ್ಟಾದ್ರೂ ಕಳ್ಸಿಟ್ಟು ಬಿಡಿ. ಅಳಿಯಂದ್ರೆ ಹೇಗೋ ವಕೀಲಿಗೆ ಓದಿದ್ರಿ, ನೀವೇ ಒಂದ್ ಕೇಸ್ ಮಾಡಿ ಅವನ ಮೇಲೆ. ಇವನು ನನ್ನ ಹಾಗೆ ಇದಾನಲ್ಲ, ಇವನ್ನೇ ನಾನು ಅಂತ ತಿಳ್ಕೊಂಡು ಅಳಿಯ ಅಂತ ಬಿಟ್ರು ಏನೋ. ಅಳಿಯಂದ್ರೆ ನೀವೇನು ಯೋಚನೆ ಮಾಡಬೇಡಿ, ನಾನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಡಿ ನಡಿ. ಓಹೋ, ಏನು ಭಾರಿ ಏಟು ಬಿದ್ದಾಗಿದೆ. ಹೌದು, ಸ್ವಲ್ಪ ಉಪ್ಪಿನ ಸಾಕಾನಾದ್ರೂ ಕೊಟ್ರೆ. ಬನ್ನಿ ಬನ್ನಿ. ನಮಸ್ಕಾರ. ಯಾರಪ್ಪ ನೀನು? ನನ್ನ ಹಾಗೆ ಇದೆಯೇ? ನಾನು ಎಮ್ ಎ ಕಾಯೋನು ತಮ್ಮಣ್ಣ ಅಂತ. ನಾನೊಂದು ಕೇಸ್ಗೆಂತಿ ಮನೆ ಬಂದೆ ಸರ್. ಅಳಿಯ ಅಂತ ಕರೆದ್ರು, ಊಟ ಹಾಕಿದ್ರು, ಹಾಲು ಕೊಟ್ರು, ಕೆಳಗೆ ಬಿದ್ಕೋತಾ ಇದ್ದವನು ಮಲ್ಕೊಳ್ಳೋಕೆ ಮಂಚಾನೂ ಕೊಟ್ರು, ಬಹಳ ಪ್ರೀತಿಯಿಂದಾನೂ ನೋಡ್ಕೊಂಡ್ರು. ಹಾಗಾದ್ರೆ ಈ ಮನೆಯಲ್ಲಿರೋ ಎಲ್ಲರ ಸ್ವಭಾವನೂ ನಿನಗೆ ಹಿಡಿತು ಅನ್ನು? ಅಲ್ಲ ಸರ್, ಮನೆ ಬರೋ ಹೊಸ ಅಳಿ ನೋಡ್ಕೊಂಡು ಹಾಗೆ ನಾನು ನೋಡ್ಕೊಂಡ್ರೆ ಯಾರು ಹಿಡಿಸಲ್ಲ ಹೇಳಿ ಮತ್ತೆ. ಆ ಹುಡುಗಿ ಮೀನಾನ ನೀವಿನ್ನೂ ನೋಡಿಲ್ಲ ಅಲ್ಲ? ಭಲೇ ರೂಪವಂತೆ ನನ್ನೇ ನೀವು ಅಂತ ತಿಳ್ಕೊಂಡು ತುಂಬಾ ಪ್ರೀತಿಸ್ಬಿಟ್ಲು. ನಾನೊಬ್ಬ ಮುಟ್ಟಾಳ ಸರ್, ಎಲ್ಲ ನಿಜ ಅಂತ ನಂಬಿ ಅದೆಂತೆಂಥದ್ದೋ ಕನಸಿನ ಗೋಪುರಗಳನ್ನೆಲ್ಲ ಕಟ್ಟಿಬಿಟ್ಟೆ. ನಿಮ್ಮನ್ನ ನೋಡಿದ ಮೇಲೆ ನನ್ನ ಆಸೆ ದೋಸೆ ಹುಯ್ದೋಯ್ತು. ವಕೀಲಿಗೋದಿರೋ ನೀವೆಲ್ಲಿ, ಎಮ್ಮೆ ಕಾಯೋ ನಾನೆಲ್ಲಿ ಸರ್? ಅವರೇನೋ ತಪ್ಪಾಗಿ ತಿಳ್ಕೊಂಡ್ರು, ಆದ್ರೆ ನಾವು ತಪ್ಪಾಗಿ ನಡ್ಕೋಬಾರ್ದು ನೋಡಿ. ನೀವು ಸುಖವಾಗಿರಿ ಸರ್, ನಾನು ಬರ್ತೀನಿ. ಅರೆ ರೇ, ಸ್ವಲ್ಪ ಇರಪ್ಪ. ಮೀನಾ ನಾನು ಪ್ರೀತಿಸ್ತೀನೋ ಇಲ್ವೋ ನಿನಗೆ ಗೊತ್ತೇನಯ್ಯ? ಅವಳು ನೋಡಿದ್ರೆ ಎಂಥವ್ರು ಪ್ರೀತಿಸೋಷ್ಟು ಚೆಂದಾಗಿದ್ದಾಳೆ ಸರ್. ಬರೀ ಅಂದ ಚಂದ ಒಂದೇ ಅಲ್ಲಯ್ಯ ಪ್ರೀತಿ ಕಾರಣ, ಅದ್ರ ಹಿಂದೆ ಇನ್ನೂ ಏನೋ ಒಂದಿದೆ. ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ತನಗೇಂತ ತೀರ್ಮಾನ ಮಾಡ್ಕೊಂಡಿದ್ದು ಏನಾದ್ರೂ ತಪ್ಪು ಹೋದ್ರೆ ಬಲು ಸಂಕಟ ಪಡುತ್ತಯ್ಯ ಮನಸ್ಸು. ನೋಡು, ಮೀನ ಎಷ್ಟೇ ಚೆನ್ನಾಗಿದ್ರು ಅವಳು ನನಗೆ ಬೇಡ. ಸಾರ್ ಸಾರ್, ನೀವೇ ಹಾಗಂದ್ರೆ ಆ ಹುಡುಗಿ ಗತಿ? ಅವಳು ನಿನ್ನಷ್ಟು ಪ್ರೀತಿಸ್ತಾಳೇನಯ್ಯ? ಅದು ನನಗೆ ಗೊತ್ತಿಲ್ಲ ಸರ್. ಇವತ್ತು ಬೆಳಿಗ್ಗೆ ಹಸು ಅಂಬಾ ಅಂತು ನನ್ನ ಜೀವ ಸುಮ್ಮಿರ್ತಾಕು ಕೇಳಿದ ಮೇಲೆ ನೆಟ್ಟು ಹೋದವನೇ ಹಾಲು ಹಿಂಡಿದೆ. ಮನೆಯವರಿಗೆಲ್ಲ ಅದು ನೋಡಿ ತುಂಬಾ ಸಂತೋಷ ಆಗೋಯ್ತು. ಹಾಲಿನ ಪಾತ್ರೆ ಮೀನ ಕೈ ಕೊಡುವಾಗ ಕೈ ಕೈಗೆ ತಗಲ್ತು, ಅವಳದನ್ನ ತೆಗಿಲೇ ಇಲ್ಲ. ನಾನು ಹಾಗೆ ಇದ್ದುಬಿಟ್ಟೆ. ಅವಳ ಕಣ್ಣು ನಕ್ಷತ್ರದಾಗ ಹೊಳಿತು ಸರ್, ನನ್ನನ್ನೇ ನೋಡ್ತಾ ಇದ್ಲು. ಏನ್ ಸರ್ ಅದ್ರ ಅರ್ಥ? ಅರ್ಥ ಆಮೇಲೆ ಹೇಳ್ತೀನಿ, ಇನ್ನೇನ್ ನಡೀತು? ಸರಿ, ಅವಳಿದ್ದಕ್ಕಿದ್ದ ಹಾಗೆ ತಲೆ ಕೆಳಗೆ ಮಾಡಿ ಕಾಲುಂಗುಷ್ಟ ನೆಲದ ಮೇಲೆ ಇಟ್ಟು ಹೀಗೆ ಕೆರಿತಾ ಇದ್ಲು. ನಾನು ಅವಳು ನೋಡ್ತಾ ಮೈ ಮರೆತು ಬಿಟ್ಟೆ. ಇಲ್ಲಿದ್ರೆ ನನಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಹೇಳ್ಬಿಡ್ಬೇಕು ಅಂತಿದ್ದೆ. ಎಮ್ಮೆ ಕಾಯೋ ಮುಟ್ಟಾಳ ನಾನು, ನನಗೆ ಎಚ್ಚರವಾಗಿ ಕೇಳ್ಬೇಕು ಅನ್ನೋದ್ರೊಳಗೆ ಓಡೇ ಹೋದ್ರು. ಅವಳಿಗೂ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಖಚಿತವಾಯ್ತು. ಮೀನಾ ನಿನಗೆ ಕೊಟ್ಟು ಮದುವೆ ಮಾಡಿಸ್ತೇನೆ. ನಾನು ಓದ್ದೇ ಇರೋ, ಓದಿಗೂ ಬಾಳಿಗೂ ಸಂಬಂಧವಿಲ್ಲಯ್ಯ. ತಿಳುವಳಿಕೆ ಪುಸ್ತಕದಲ್ಲಿ ಹುಡುಕೋದಕ್ಕಿಂತ ಎಲ್ಲರ ಹೃದಯಗಳಲ್ಲಿ ಹೆಚ್ಚು ಹುಡುಕಬಹುದು. ಆದ್ರೂ ಸಹ ನಾನು ಹೇಳ್ದ ಹಾಗೆ ಕೇಳು, ಎಲ್ಲ ಸರಿ ಹೋಗುತ್ತೆ. ಈ ಮನೆಯವರಿಗೆಲ್ಲ ನೀನ್ ಚೆನ್ನಾಗಿ ಗೊತ್ತು, ಇನ್ನೇನು ಅವರೆಲ್ಲ ಬಂದ್ಬಿಡ್ತಾರೆ. ನನ್ನ ಡ್ರೆಸ್ ನೀನ್ ಹಾಕೋ, ನಿನ್ ಡ್ರೆಸ್ ನನಗೆ ಕೊಡು, ನಾನು ಈ ಮಂಚದ ಕೆಳಗಡೆ ಮರಿಯಾಗಿರ್ತೀನಿ. ಹಾಗಾದ್ ನಾನೇ ಅವ್ರ ಹತ್ರ ಮಾತಾಡ್ಬಿಡ್ತೀನಿ. ಬನ್ನಿ ಬನ್ನಿ. ಅಳಿಯಂದ್ರೆ ಪಾಪ, ಅಳಿಯಂದ್ರಿಗೆ ಭರ್ಜರಿ ಏಟು ಬಿದ್ದಿದೆ ಅಂತ ಕಾಣುತ್ತೆ. ನನ್ಗೇನಾಗಿಲ್ಲ, ಅಳಿಯಂದ್ರೆ ಹಾಗೆಲ್ಲ ಹೇಳಬೇಡ. ಮಲಕೊಳ್ಳಿ 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 ಹೇಳ್ತೇನೆ, ಮಲಕೊಳ್ಳಿ ಮಲಕೊಳ್ಳಿ. ಕೊಡು, ನಮ್ಮನ್ನೇನ್ ಕಟುಗುರು ಅಂತ ತಿಳ್ಕೊಂಡ್ಬಿಟ್ರ? ನಿಮ್ ಸಂತ ನೋಡ್ತಾ ಸುಮ್ಮನೆ ಇರ್ಲಿಕ್ಕೆ ನಾನೇನ್ ಪಾಪ ಮಾಡಿದ್ನೋ, ನಮ್ ಮನೆಗ್ ಬಂದ ನೀವ್ ಏಟ್ ತಿನ್ನೋ ಹಾಗಾಯ್ತು. ನೀವ್ ಬೇಡ ಅಂದ್ರೆ ಅಮ್ಮ ತುಂಬಾ ನೋಂದ್ಕೋತಾಳೆ,
ನೀ ಯಾಕ ಮಾಡ್ತೆ ಅವರೇನ್ ಬೇಡ ಅನ್ನಲ್ಲಮ್ಮ ನಿನ್ ಪಡೆಗೆ ನೀನ್ ಶಾಖ ಕೊಡು 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 ಅಯ್ಯೋ ಏಟ್ ತಿಂದವನ್ ಯಾರೋ ಮೈ ಕೈ ಸುಡಿಸ್ಕೊತಾ ಇರೋನ್ ಯಾರೋ ಕಣ್ಣೀರ್ ಸುರಿಸವ್ರು ಯಾರೋ ಭಗವಂತ ನೀನೇ ಕಾಪಾಡ್ಬೇಕು ಅಮ್ಮ ಅಮ್ಮ ನನ್ನ ನೋವಿಲ್ಲ ವಾಸಿಯಾಗಿದೆ ಸಾಕು ಸಾಕು ನಂಬೇಡ ನಂಬೇಡ ಚೆನ್ನಾಗಿ ಶಾಖ ಕೊಡು ಸಂಕೋಚಕ್ಕೆ ಹೇಳ್ತಾ ಇದ್ದಾರೆ ಅಳಿಯಿಂದ್ರು ನೋವಿಲ್ಲ ಅಂತ ಎಲ್ಲ ಒಳಗಾಯ ಹೆಪ್ಪು ಕಟ್ಟಿಬಿಟ್ಟಿದೆ ರಕ್ತ ಹೆಪ್ಪು ರಾಮ ರಾಮ ಹಣ್ಣು ತಿಂದವನು ನುಣುಚಿಕೊಂಡ ಸಿಪ್ಪೆ ತಿಂದವನು ಸಿಕ್ಕಾಕೊಂಡ ಅಂದಂಗ ಆಯ್ತಲ್ಲಪ್ಪ ನರಗತಿ ಅಳಿಯಂದ್ರೆ ನೋಡಿ ನೀವ್ ಈ ಮಾತು ಅಂದ ತಕ್ಷಣ ನನಗೊಂದು ದಗಾ ಕೇಸು ಜ್ಞಾಪಕಕ್ಕೆ ಬಂತು ನೋಡಿ ಹೆಂಡತಿ ಆಸ್ತಿನ ಗಂಡ ಲಪಟಾಯಿಸಿ ಮತ್ತೊಬ್ಬಳ ಹೆಸರಿಗೆ ಬರ್ಕೊಟ್ಟಿದ್ದಾನೆ ಅವಳು ಅದನ್ನ ತುಂಬಾ ದಿವಸದಿಂದ ಅನುಭವಿಸ್ತಾನು ಇದ್ದಾಳೆ ಈಗ ಹೆಂಡತಿ ಅವಳ ಮೇಲೆ ಕೇಸ್ ಮಾಡಬೇಕು ಅಂತ ಇದ್ದಾಳೆ ಯಾವ ತರಹ ಮಾಡೋಣ ಹೇಳಿ ತಾಳಿ ಮೋಸ ಮಾಡಿದಾನೆ ಅಂತ ಕ್ರಿಮಿನಲ್ ಕೋಡ್ 420ನೇ ಸೆಕ್ಷನ್ ಪ್ರಕಾರ ಕೇಸ್ ಮಾಡಬಹುದು ವಂಡರ್ಫುಲ್ ವಂಡರ್ಫುಲ್ ಆ ಬಳಸ್ತಾ ಇರೋ ಆಸ್ತಿಗಳನ್ನ ಸಿವಿಲ್ ಕೋಡ್ ಪ್ರಕಾರ ಅಟ್ಯಾಚ್ ಬಿಫೋರ್ ಜಡ್ಜ್ಮೆಂಟ್ ಆರ್ಡರ್ ತಗೊಳ್ಳಲೂಬಹುದು ಕೇಸ್ ಎಷ್ಟು ಚೆನ್ನಾಗಿ ಸ್ಟಡಿ ಮಾಡಿದೀರಾ ಹೌದು ನಮ್ ಕರಿ ಹಸು ಆಗಾಗ ಬವಳಿ ಬಂದಾಗ ಬಿದ್ದೋಗ್ಬಿಡುತ್ತಲ್ಲ ಅದಕ್ಕೆ ಏನ್ ಮಾಡೋದು ಹೇಳಿ ಅಳಿ ಅಂದ್ರೆ ಅದಕ್ಕೆ ಈ ತುಂಬೆ ಸೊಪ್ಪಿನ ರಸ ಇದೆ ನೋಡಿ ಅದನ್ನ ಮೂಗು ಕಿವಿಗೂ ಹಿಂಡಿ ಒಂದು ಗಳಿಗೆ ಬಿಟ್ಟು ಅರಿಶಿನ ಬೆರೆಸಿದ ಮಜ್ಜಿಗೆ ಇದೆಲ್ಲ ಮಜ್ಜಿಗೆ ಮಜ್ಜಿಗೆ ಅದನ್ನ ಗೊಟ್ಟದೊಳಗೆ ತುಂಬಿ ಹಸು ಕುಡಿಸ್ತಾ ಅಂದ್ರೆ ಒಳ್ಳೆ ಜಿಂಕೆ ಮರಿ ಎದ್ದಾಗ ಎದ್ದು ಬಿಡುತ್ತೆ ಅಯ್ಯಯ್ಯೋ ನೋಡಿದ್ರ ಅಳಿ ಅಂದ್ರನ ಕೇಳಿದ ಪ್ರಶ್ನೆಗೆ ಠಾ ಠಾ ಅಂತ ಉತ್ತರ ಹೇಳ್ತಾರೆ ಇದೇನು ಮಹಾ ನಾಳೆ ಕೋರ್ಟ್ ನಲ್ಲಿ ಅವ್ರನ್ನ ಏನ್ ಮಾಡ್ತೀನಿ ನೋಡ್ತಿರು ನನಗ್ ಗೊತ್ತಿಲ್ವೇ ನಿಮ್ ಜಾಕ ಅವ್ರನ್ನ ಕರ್ಕೊಂಡೋಗಿ ಕರಿಕೋಟ್ ತಗಲಿಸಿ ಬೆಳ್ಳಗಿರೋ ಮನಸ್ಸನ್ನ ಕಪ್ಪು ಮಾಡಿ ಕರ್ಕೊಂಡ್ ಬರ್ತೀರಾ ಎಲ್ ನೋಡಿ ಅವ್ರ ಮನೆಯಲ್ಲೇ ಇದ್ರೆ ಈ ಮನೇನೇ ನಂದ್ ಗೋಕುಲ ಮಾಡ್ಬಿಡ್ತೀನಿ ಅಮ್ಮ ನಿಮ್ಮಿಬ್ರು ಮಾತ್ನಲ್ಲಿ ಅವ್ರ ಮಲಗ್ ನಿದ್ದೇನೆ ಮಾಡ್ಬಿಟ್ರು ಹೌದೇನು ಮಲಗಲಿ ಮಲಗಲಿ ಪಾಪ ಎಲ್ಲ ಬನ್ನಿ 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 ಡಿಸ್ಟರ್ಬ್ ಮಾಡ್ಬೇಡಿ ನಡಿ ನಡಿ ಅಬ್ಬಾ ಸದ್ಯ ಮಾನ ಉಳಿಸು ಹೋದ್ರು ತಮಣ್ಣ ನಿನ್ ಕಂಡ್ರೆ ಈ ಮನೇಲಿ ಎಲ್ಲಾರ್ಗೂ ತುಂಬಾ ಪ್ರೀತಿ ಇನ್ಮೇಲೆ ನೀನೇ ಈ ಮನೆ ಅಳಿಯ ಯಾರು ನಾನೇ ಏನ್ ಸರ್ ನೀವು ತಮಾಷೆ ಮಾಡ್ತೀರಿ ಈ ಓದ್ದವ್ರ ಮಧ್ಯೆ ನಾನು ಹೇಗ್ ಸರ್ ಬಾಳ್ಲಿ ಅದಕ್ಕೆ ನಾನೊಂದು ಉಪಾಯ ಹೇಳ್ಕೊಡ್ತೀನಿ ಬೆಳಿಗ್ಗೆ ಹೇಳೋದು ದನ ಕೊಟ್ಟಿಗೆ ಹಾಲು ಕರೆಯೋದು ವಗೈರೆ ಕೆಲಸಗಳನ್ನೆಲ್ಲ ನೀನ್ ಮಾಡು ಕಾಫಿ ಕೊಡ್ತಾರೆ ನೀನ್ ಕುಡಿಯೋಲ್ಲ ಅಂತಿ ಬೇಡ ಚೆಲ್ದೆ ನನಗ್ ತಂದು ಕೊಡು 9 ಗಂಟೆ ಒಳಗೆ ದನಗಳನ್ನ ಬಿಟ್ಕೊಂಡು ಹೊರಗಡೆ ಹೊರಟು ಹೋಗು 10 ಗಂಟೆ ಊಟ ಮಾಡಿ ಲಾಯರ್ ಜೊತೆಲಿ ಕೋರ್ಟ್ ಹೋಗಿ ಕೇಸು ಕಕ್ಷಿಗಾರರು ಎಲ್ಲಾರನ್ನು ನಾನು ನೋಡ್ಕೊಂಡು ಬರ್ತೀನಿ ಹಾ ಆಮೇಲೆ ಯಥಾ ಪ್ರಕಾರ ನಿನ್ ಡ್ಯೂಟಿ ಹಸು ಎಮ್ಮೆ ಮಾಲೀಸು ಸಂಜೆ ನಿನ್ ಊಟ ಎಲ್ಲ ಮುಗಿಸ್ಕೊ ಇಬ್ರು ಇಲ್ಲೇ ಒಂದೇ ರೂಮ್ ನಲ್ಲಿ ಇದ್ಬಿಡೋಣ ಹೇಗೆ ಹಾಗಿರೋಕಾಗುತ್ತಾ ಸಾರ್ ಯಾರಿಗೂ ಗೊತ್ತಾಗದ ಹಾಗೆ ನೀನೇನು ಯೋಚನೆ ಮಾಡ್ಬೇಡಯ್ಯ ಅದಕ್ಕೆಲ್ಲ ಉಪಾಯ ನಾನು ಹೇಳ್ಕೊಡ್ತೀನಿ ಸರಿ ಸಾರ್ ಹಾಗಾದ್ರೆ ನೀವು ಮಂಚದ ಮೇಲೆ ಮಲ್ಕೊಳ್ಳಿ ನಾನು ಕೆಳಗಡೆ ಮಲ್ಕೊತೀನಿ ಸಾರ್ ನೀವೇ ನನ್ನ ಭಾಗದ ದೇವರು ಸಾರ್ ಗುಡ್ ಮಾರ್ನಿಂಗ್ ಫಾದರ್ ಗುಡ್ ಮಾರ್ನಿಂಗ್ ಏನೋ ಇದು ಆಶ್ಚರ್ಯ ನೀ ನನಗೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದೀವಿ ಇವತ್ತು ನಿಜವಾಗೂ ಸೂರ್ಯ ಇವತ್ತು ಪಶ್ಚಿಮದವ್ರು ಹುಡ್ತಾನೆ ಕಾಣ ಅಯ್ಯಯ್ಯೋ ಅವನಿಗೆ ನಿನ್ನಾಗ ಅಡ್ದಾರಿ ಗೊತ್ತಿಲ್ಲ ಅಪ್ಪ ಗೊತ್ತಿರೋದು ಒಂದೇ ದಾರಿ ಪೂರ್ವದಲ್ಲಿ ಹುಡ್ತಾನೆ ಪಶ್ಚಿಮದಲ್ಲಿ ಮುಳುಗ್ತಾನೆ ಅವನೆಲ್ಲಾದ್ರೂ ಮುಳುಗ್ಲಿ ನೀನೇ ಇವತ್ತು ಇಷ್ಟು ಖುಷಿಯಾಗಿದ್ದೀಯಲ್ಲ ತಂದೆ ತಾಯಿ ಮಾಡಿರೋ ಪಾಪ ಪುಣ್ಯ ಇದೆಯಲ್ಲ ಅದು ಮಕ್ಕಳ ತಲೆ ಕಟ್ಟಿಟ್ಟು ಬುತ್ತಿ ಅಂತಾರೆ ಪುಣ್ಯ ನಿನ್ನ ಹೆಸರು ಹೇಳಿದವ್ರಿಗೂ ಬರಲ್ಲ ಅನ್ನು ಇನ್ನು ನೀನ್ ಮಾಡಿರೋ ಪಾಪ ಇದೆಯಲ್ಲ ಅದ್ರಲ್ಲಿ ನನ್ನ ತಲೆ ಗಂಟು ಬಿಡುತ್ತೋ ಅಂತ ಯೋಚನೆ ಮಾಡಿ 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 ಕಡೆಗೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟೆ ಏನಪ್ಪ ಅದು ಅದೇ ಅಗಸರ್ ಮಾದಣ್ಣ ಸಾವುಕಾರ ಸೋಮಣ್ಣ ಅಂತ ನೀನ್ ಸಹಾಯ ಮಾಡ್ಲಿಲ್ವೇ ಅವ್ರ ಮನೇನು ಹಾಳು ಮಾಡ್ಲಿಲ್ವೇ ಆ ಪುಣ್ಯನ ನೀನು ಬದುಕಿರುವಾಗ ಅನುಭವಿಸುವಾಗ ನಾನು ಮಾಡಿಬಿಟ್ರೆ ಆಗ ನನ್ನ ಲೈನ್ ಕ್ಲಿಯರ್ ಆದಾಗಾಯ್ತು ಅದಕ್ಕೆ ನಾನೇ ಅವರ ಕಡೆ ನಿಂತು ನಿನ್ನ ಹಾಗಾದ್ರೂ ಜೈಲಿಗೆ ಕಳಿಸ್ಬೇಕು ಅಂತ ಅದ್ಯಾವನೋ ನಂದ್ ಹೇಳಿ ಕಲ್ಸೋನು ನಾನು ನಿನ್ನ ಮಗ ಅಪ್ಪ ನಿನಗೆ ಕೋರ್ಟ್ನಿಂದ ಸಂಬಂಧ ವಾರಂಟ್ ಏನೋ ಬರ್ಲಿಲ್ವೇ ನನಗ್ಯಾಕೋ ಬರುತ್ತೆ 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 ಆ ಎಮ್ಮೆ ಕಾಯೋನ್ ಎಮ್ಕೆ ಮುರಿದು ಕಳಿಸಿದೆಯಲ್ಲ ನಾನು ಅವನ್ನೇ ಕರ್ಕೊಂಡು ಹೋಗಿ ಲಾಯರ್ ಕಿಡಿ ನರಸಿಂಹಯ್ಯನವ್ರ ಹತ್ರ ಬಿಟ್ಟು ಬಂದಿದ್ದೀನಿ ಗೊತ್ತಾ ಅಯ್ಯೋ ಪೇಚುಮುಂಡೆ ಇದೆ ಕಿಡಿ ನರಸಿಂಹಯ್ಯ ಆ ಸಂಗೀತ ಪ್ರಿಯ ಅವನೇನ್ ಮಾಡ್ತಾನೋ ನನ್ನ ಏನ್ ಮಾಡ್ತಾನಿಯೇ ನಿನ್ನ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಜೈಲಿಗೆ ಕಳಿಸ್ತಾನೆ ಅದೇ ಆಗೋಲ್ಲ ಅಲ್ಲದ್ದು ಎಂಥೆಂಥ ಸಮಯದಲ್ಲೂ ಅವನು ನನಗೆ ಎದುರು ನಿಲ್ಲಿಲ್ಲ ಈ ಸಣ್ಣ ವಿಷಯಕ್ಕೆ ಎದುರು ನಿಂತಾನೇನೋ ಹೌದೇ
ಅಯ್ಯೋ, ಮೊದಲೇ ಗೊತ್ತಾಗಿದ್ರೆ ಅವನು ಬೇರೆ ಎಲ್ಲ ಹತ್ರ ಕರ್ಕೊಂಡು ಹೋಗೋದಾಗಿತ್ತಲ್ಲ. ಆಲ್ರೈಟ್ ಆಲ್ರೈಟ್ ಅಪ್ಪ, ಬೇಗ ಇನ್ಯಾವ್ದಾದ್ರು ತಪ್ಪು ಮಾಡು. ಮಾಡು ಅನ್ನೋದೇನು ಮಾಡ್ತಾ ಇರ್ತೀಯ, ಆದಷ್ಟು ಬೇಗ ನೀನು ಜೈಲಿಗೆ ಕಳಿಸ್ಬಿಡ್ತೀನಿ. ಲೋ, ನೀನ್ ಹೀಗೆ ಆಡ್ತಾ ಇರು, ಯಾವತ್ತೋ ನನಗೆ ಕೋಪ ಬರುತ್ತೆ, ಅವತ್ತು ನಿನ್ನ ಹಸಿನಕಾಯಿ ಕೊಚ್ಚಲ ಕೊಚ್ಚ ಹಾಕ್ಬಿಡ್ತೀನಿ. ಐ ಸಿ ರೈಟ್. ಏಯ್, ಏನ್ ಹುಡುಕ್ತಾ ಇದ್ದೀವಿ ಅಲ್ಲಿ? ನಿನ್ನ ಪುಣ್ಯ ಕೆಲಸಗಳಿಗೆ ಸಹಾಯ ಮಾಡಿದ ಆಯುಧಗಳು ಹುಡುಕ್ತಾ ಇದ್ದೀನಿ. ಸಿಕ್ತವು. ಯಾವತ್ತು ದಾವತ್ತು ಬೇಡ, ಇವತ್ತೇ ಕೊಚ್ಚ ಹಾಕ್ಬಿಡುತ್ತಾ? ಆಹಾ, ಸ್ವಲ್ಪ ತಾಳು, ಸಾಕ್ಷಿ ಕರ್ಕೊಂಡು ಬರ್ತೀನಿ. ಅವರೆದುರು ನನ್ನ ಕುಂದು ನೀರು ಜೈಲು ಹೊರಟು. ಅಯ್ಯೋ, ಏನು ಅಂತ ಹುಟ್ಟಿದ್ಯೋ ನನ್ನ ಮಗನಾಗಿ? ಬಹಳ ಲೇಟಾಗಿ ಯೋಚನೆ ಮಾಡ್ತಾ ಇದೀಯಾ ಫಾದರ್. ಅಪ್ಪ, ಇಲ್ಲಿಂದ ಹೋಗೋಕೆ ಏನು ಕೇಳ್ತಿ? ಸದ್ಯಕ್ಕೆ 100. ತಗೋ ಹೋಗ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ಅಯ್ಯೋ, ಬನ್ನಿ ರಾಜ, ಬನ್ನಿ ಬನ್ನಿ. ಒಂದು ರಾಣಿ, ಒಂದು ರಾಣಿ, ಎಲ್ಲಾರ್ಗೂ ಒಂದು ರಾಣಿ. ಒಯ್ಯೋ ಕೆಲಸ ನಿಮ್ಗಾಯ್ತು, ಥೀಡೋ ಕೆಲಸ ನನಗಾಯ್ತು. ಒಗದಿದ್ ಬಟ್ಟೆ ಮರ್ಚಾಡ್ತೇನೆ, ಒದ್ದಾಡುವಂತಹ ಸೋಮಾರಿಗೂ ತೀಡ್ತೀನಿ, ನನ್ನ ತೀಡ್ತೀನಿ. ಒಂದು ರಾಣಿ ಮೇ, ಒಂದು ರಾಣಿ ಮೇ, ಷರ್ಟ್ ಚೆನ್ನಾಗಿ ಒಂದು ರಾಣಿ, ಕೋಟು ಪ್ಯಾಂಟು ಒಂದು ರಾಣಿ, ನೈಲಾನ್ ಸೀರೆ ನೈಲಾನ್ ರೇಖೆ ಒಂದು ರಾಣಿ ಮೇ, ಎಲ್ಲ ಬಟ್ಟು ಒಂದೇ ರೇಟು, ತೀಡ್ತೀನಿ ಅಣ್ಣ ತೀರ್ತೀನಿ. ಬನ್ನಿ ರಾಜ, ಬನ್ನಿ ಬನ್ನಿ. ಒಂದು ರಾಣಿ, ಒಂದು ರಾಣಿ, ಎಲ್ಲಾರ್ಗೂ ಒಂದು ರಾಣಿ. ಏ, ಏನೇ ಇದು? ಕೊಟ್ಟು ಹೇಗೆಗೋ ಮಂಚಿ ಇಸ್ತ್ರಿ ಮಾಡ್ತಾ ಇದೆಯಲ್ಲ, ಹೋಯ್ತಲ್ಲ ಮಡಿಕೆ ಅಲ್ಲ. ಮೇಲಿನ ಮಡಿಕೆ ಒಳಗೆ ಏನಾಯ್ತಣ್ಣ? ಹೆಂಗ್ ಮಡಿಸಿದ್ರು? ಕೋಟ್ ಕೋಟೆ, ಪ್ಯಾಂಟ್ ಪ್ಯಾಂಟ್, ಒಳಗಿರ್ಬೇಕು ನಿಜವಾದ ಬಣ್ಣ. ಇಸ್ತ್ರಿ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಣ್ಣ? ಏ, ನೀನ್ ಇಸ್ತ್ರಿ ಮನೆ ಹಾಳಾಯ್ತು, ನಾನ್ ಲಂಡನ್ ನಿಂದ ತರಿಸಿದ ಕೋಟ್ ಹೋಯ್ತಲ್ಲ. ಅಯ್ಯೋ, ಕೋಟ್ ಹೋಯ್ತಲ್ಲ. ಓಹೋ, ಇದು ಲಂಡನ್ದು, ಅದಕ್ಕೆ ಈ ಗತಿ ಬಂದಿರೋದು ರೀ. ಫಾರಿನ್ ವಾಲ್ ಗ್ಯಾರಂಟಿ ಇಲ್ಲ ಕಣ್ರಿ, ಇವತ್ತು ಬರುತ್ತೆ ನಾಳೆ ಬರಲ್ಲ, ಅದಕ್ಕೆ ಸ್ವದೇಶಿದೇ ಗ್ಯಾರಂಟಿ. ನಿಮ್ಗೆ ಯೋಗ್ಯತೆ ಇಲ್ದಿದ್ರು ಹೇಳಿ, ನಾನು ನಿಮ್ಗೆ ಬೇಕಾದ್ರೆ 4 ಕೋಟಿ ಹ್ಯಾಂಡ್ಲೂಮಿಂದ ಹೊಲಿಸ್ಕೊಡ್ತೀನಿ. ಏನಲ್ಲೋ ಬಟ್ಮಾ, ನಾನು 50 ರೂಪಾಯಿ ಕೋಟ್ ಹಾಳು ಮಾಡಿಬಿಟ್ಟು ಹ್ಯಾಂಡ್ಲೂಮ್ ಹೊಲಿಸ್ಕೊಂತ ಉಪದೇಶ ಬೇರೆ ಮಾಡ್ತಿದ್ಯೋ? ನೀನ್ ಲ್ಯಾಂಡ್ರಿ ಎಲ್ಲ ಸುಟ್ಟು 50 ರೂಪಾಯಿ ಬಾರೋದಿಲ್ಲ, ನೀನ್ ನನ್ಗೆ ಹೊಲಿಸ್ಕೊಡ್ತೀಯೇನೋ? ನೀನ ನೋಡಿ ಸ್ವಾಮಿ, ನನ್ನ 50 ರೂಪಾಯಿ ಕೋಟ್ ಹಾಳು ಮಾಡಿಬಿಟ್ಟಿದ್ದಾನೆ. ಏ, 50 ರೂಪಾಯಿ ಕೋಟ್ಗೋಸ್ಕರ ಸಿಕ್ಕಾ ಬಟ್ಟೆ ಹೊಡೆದಲ್ವಿನ? ತಗೊಂಡಾಗ ನಿನ್ನ 50 ರೂಪಾಯಿ ತಗೊಂಡಾಗ ಹೋಗ ಹೋಗ. ಏ, ಎಂತ, ನಾನು ಕೊಟ್ಟ 50 ರೂಪಾಯಿನ ಸಲೀಸ ತಗೊಂಡು ಹೊರಟ್ಬಿಟ್ಟಿಯಲ್ಲ, ನೀನು ಹೊಡೆದೇಟು ವಾಪಸ್ ತಗೊಳಕ್ ಆಗತ್ತೇನೆಯ? ಏನ್ರಪ್ಪ, ನಿಮಗೂ ಅದೇ ಹೇಳೋದು, ಜಗತ್ತಲ್ಲಿ ಎಷ್ಟೋ ಜನ ಮೋಸ ವಂಚನೆ ಎದಗ ಕೊಲೆ ಎಲ್ಲ ಮಾಡಿರ್ತಾರೆ, ಅದನ್ನ ವಾಪಸ್ ತಗೊಳಕ್ಕಾಗತ್ತೆ? ಏನ್ರಿ, ನಿಮ್ಗೂ ಅದೇ ಹೇಳೋದು, ವಾಪಸ್ ತಗೊಳಕ್ ಆಗತ್ತೆ? ಅವನ್ ಹೇಳೋದು ನ್ಯಾಯವಾಗಿದೆ ಸ್ವಾಮಿ. ಮುಚ್ಚ ಬಾಯಿ, ಬಹಳ ನ್ಯಾಯ ಬಲ್ಲವನು, ರಸ್ತೆ ಗಲಾಟೆ ಏನ್ರು? ಕಸ್ತೂರಿ, ಏನು ನಿನ್ನ ಅವತಾರ, ನಿನ್ ಡ್ರೆಸ್ಸು ಹೀಗೆಲ್ಲ ಮಾಡ್ತಾ ಯಾಕೋ ನನಗೆ ಅವಮಾನ ಮಾಡ್ತಾ ಇದ್ದಿ? ಅವತ್ತೇ ಹೇಳದ್ನಲ್ಲಪ್ಪ. ಅಲ್ಲಪ್ಪ, ಆ ಅಗಸರ ಮಾದಣ್ಣನಿಗೆ ನೀನು 500 ರೂಪಾಯಿ ಕೊಟ್ಬಿಟ್ಟು 5,000 ರೂಪಾಯಿ ಬರೆಸ್ಕೊಂಡ್ಬಿಟ್ಟು ಅವನ ಮನೆ ಮಠ ಅಂಗಡಿ ಎಲ್ಲ ಹಾಳು ಮಾಡಿದ್ದು ಅಲ್ಲದೆ ಅವನು ನೀನು ಹಾಕೊಂಡಂಗೆ ಮಾಡಿಬಿಟ್ಟೆ. ಅವನ ಹೆಂಡತಿ ಮಕ್ಕಳ ಶಾಪ ನಿನಗೆ ಮಾತ್ರವಲ್ಲ, ನಿನ್ನ ಮಗನಾದ ನನಗೂ ಕೂಡ ತಗಲದೇ ಇರಲಿ ಅಂತ ಈ ಥರ ಸಂಚಾರಿ ಲ್ಯಾಂಡ್ರಿ ಮಾಡಿಕೊಂಡು ದಿನ ಸಂಪಾದನೆ ಮಾಡಿಕೊಂಡು ಅವನ ಹೆಂಡತಿ ಮಕ್ಕಳನ್ನು ಕಾಪಾಡ್ತಾ ಇದ್ದೀನಿ. ಸಾಕಪ್ಪ ಸಾಕು. ಲೋ, ತೆಗೆದಾಕೋ ಈ ಡ್ರೆಸ್ಸು, ಬಿಸಾಕೋ ಇದ್ನಲ್ಲ, ಬಾರೋ ನನ್ನ ಜೊತೆ. ಅದ್ಯಾಗ ಬರೋಕ್ಕಾಗುತ್ತೆ? ಕೊಟ್ಬಿಡು 2,000 ರೂಪಾಯಿ. ಅವನ ಹೆಂಡತಿ ಮಕ್ಕಳಿಗೆ ಒಂದು ದಾರಿ ಮಾಡಿಬಿಟ್ಟು ಆಮೇಲೆ ಬಂದ್ಬಿಡ್ತೀನಿ. ಕೊಡು ಕೊಡು 2,000. ಕಸ್ತೂರಿ, 2 ಅಲ್ಲ, ಬೇಕಾದಷ್ಟು ಕೊಡ್ತೀನಿ, ನನ್ನ ಜೊತೆ ಬಾರೋ. ನೀ 2,000 ಕೊಡೋವರೆಗೂ ನಂದು ಸಂಚಾರಿ ಲ್ಯಾಂಡ್ರಿನೇ. ಕೊಟ್ಟು ಪ್ಯಾಂಟು ಒಂದು ರಾಣಿ, ಶರ್ಟ್ ಶರಾಯಿ ಒಂದು ರಾಣಿ, ನೈಲಾನ್ ಸೀರೆ ನೈಲಾನ್ ರವಿಕೆ ಒಂದು ರಾಣಿ, ಒಂದು ರಾಣಿ. ಬನ್ನಿ ರಾಜ, ಬನ್ನಿ ಬನ್ನಿ. ಒಂದು ರಾಣಿ, ಒಂದು ರಾಣಿ. ಅಯ್ಯೋ, ಎಷ್ಟೊತ್ತು ಮಲಗಿಬಿಟ್ಟೆ ನಾನು, ಎಮ್ಮೆಗಳಲ್ಲಿ ಕೂಕೋತಾವಲ್ಲ ಸಾರ್. ಸಾರ್, ಅಯ್ಯೋ ಪಾಪ, ಮಲ್ಕೊಂಡಿದ್ದಾರೆ, ಮಲ್ಕೊಳ್ಳಿ ಮಲ್ಕೊಳ್ಳಿ. ನನ್ನ ತರಿ ನಾನ ಏನಿದು ಅಳಿ ಅಂದ್ರೆ, ಬೆಳಗ್ಗೆದ್ದು ಹಾಲು ಕರೀತಾ ಕೂತ್ಕೊಂಡ್ಬಿಟ್ವಿ, ಇದೆಲ್ಲ ಕಾವೇರಿ ನೋಡ್ಕೊಳ್ತಾಳೆ. ಬನ್ನಿಯಪ್ಪ, ಇಲ್ಲಿ ಬನ್ನಿಯಪ್ಪ. ನಿಮ್ ಜಾಣತನಕ್ಕೆ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಇಟ್ಟಿದ್ದೀನಿ, ಅದನ್ನ ಸ್ವಲ್ಪ ಹಾಗೆ ಅನಲೈಸ್ ಮಾಡಿ ಕೊಡ್ಬೇಕು ನೀವು. ಕೇಸು ಅಲ್ಲ ಪಾವ, ಅರ್ಧ ಹಾಲು ಕರೆದಿದ್ದೀನಿ, ಪೂರ್ತಿ ಕರ್ಕೊಂಡ್ ಬಂದ್ಬಿಡಲ್ಲ. ಅಯ್ಯೋ ಬನ್ನಿಯಪ್ಪ, ಎಂಥ ಕೇಸು, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಮಂಥ ಹುಡುಗರು ಬೆಳಗಿನ ಜಾವದಲ್ಲಿ ಎದ್ದು ಆ ಕೇಸನ್ನ ಸ್ಟಡಿ ಮಾಡಬೇಕು. ನೀವು ಬಂದು ಆಫೀಸ್ನಲ್ಲಿ ಕೂತ್ಕೊಳ್ಳಿ,
ಕಚ್ಚಿದಾರರು ಬಂದಿದ್ದಾರೆ, ನಿಮಗೇನಾದ್ರೂ ಸಂದೇಹ ಇದ್ರೆ ಅವ್ರು ಹೇಳ್ತಾರೆ, ಬನ್ನಿ. ನನಗೆ ಇಷ್ಟೊತ್ತಿನಲ್ಲಿ ಏನು ಬೆಡ್ ಕಾಫಿ ಬೇಕು ಅಷ್ಟೇ ತಾನೆ, ನಾನು ಕೊಡಿಸ್ತೀನಿ, ಬನ್ನಿ ಬನ್ನಿ. ತದರಿ ಬನ್ನಿ ಬನ್ನಿ ಹೇಳಿ ಅಂದ್ರೆ ಕೂತ್ಕೊಳ್ಳಿ, ಈ ಫೈಲ್ ತಗೊಳ್ಳಿ. ಇವರ ಕೇಸ್ ನಾ ಚೆನ್ನಾಗಿ ಸ್ಟಡಿ ಮಾಡಿ ನಾನು ಪೂಜೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಕೂತ್ಕೊಳ್ಳಿ. ಯಾವ್ದು ನಿಮ್ ಕೇಸ್ ಕಟ್ಟು? ಇಷ್ಟೊಂದು ಕಟ್ಟುಗಳಿವೆ, ಒಂದು ಗೊತ್ತಾಗ್ತಾ ಇಲ್ವಲ್ಲ? ಈಗ ನೋಡಿ ಬುದ್ಧಿ, ಇದೇ ಕಟ್ ನಮ್ದು. ಇದು ಇದನ್ನ ನಾನೇನ್ ಮಾಡ್ಲಿ? ಏನಿಲ್ಲ ಬುದ್ಧಿ, ಸಾಕ್ಷಿಗಳು ಬಂದವರೇ ಇವತ್ತೆ ವಿಚಾರಣೆ ಆಗ್ಬೇಕ್ರ, ದೊಡ್ಡ ಬುದ್ಧವ್ರು ಹಂಗ ಹೇಳವ್ರ. ಈ ಕೇಸು ನನಗ್ ಸರಿಯಾಗಿ ಗೊತ್ತಿಲ್ವಲ್ಲ. ಅಲ್ಲ, ಇವತ್ತು ಹೊಸ್ದಾಗ ನೋಡ್ತಿದ್ದೀರಾ ಈ ಕೇಸ್ನ? ಹೌದು ಹೌದು. ಹಂಗಾರೆ ದೊಡ್ಡ ಬುದ್ಧಿ ಕರ್ದಿ ಅಲ್ಲ ವಿಭುರವಾಗಿ ತಿಳ್ಕೊಂಡ್ ಬಿಡ್ರ. ಹಾಗೆ ಮಾಡ್ಬೇಕು. ನಿಮ್ದೆಲ್ಲ ಊಟ ಆಯ್ತಾ ಇಲ್ಲ ಮನೇಲಿ ಹೇಳಿ? ಹೇಳ್ಬೇಕ್ರ ಬುದ್ಧಿ, ಆಗ್ಲೇ ಅಮ್ಮ ಅವರು ಮೊಸರನ್ನ ತಂಗಳಿಟ್ಟು ಎಲ್ಲ ಹಾಕ್ಬಿಟ್ರು, ಪಟ್ಟ ಹೊಡೆದು ಬಿಟ್ಟು ಹೊಡೆದು ಬಿಟ್ರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನೋಡ್ತೀನಿ. ಸ್ವರನೂ ಬಿಟ್ಟು ಕಟ್ಟಿದ್ದೀನಿ, ಸ್ವರನೂ ಬಿಟ್ಟಿದೆ. ತಗೊಳ್ಳಿ ಪಾತ್ರೆ, ನಿಮ್ ಕೈಗುಣ ತುಂಬಾ ಚೆನ್ನಾಗಿದೆ. ನೆನ್ನೆ ಅಚ್ಚರ ಹಾಲ್ಗಿಂತ ಹೆಚ್ಚಾಗಿ ಸಿಕ್ತು. ನೆನ್ನೆ ಇದ್ದ ಕೈಗುಣ ಇವತ್ತು ಇರುತ್ತೋ ಇಲ್ವೋ? ಅದ್ಯಾಕೆ ಹಾಗಂತೀರಾ? ನಿಮ್ ಕೈಗುಣ ಯಾವಾಗ್ಲೂ ಚೆನ್ನಾಗೇ ಇರುತ್ತೆ. ಕರೀರಿ. ನಾನಮ್ಮ ತಂಟೆ ಮಾಡ್ಬೇಡ, ಹಾಲು ಕರಿಬೇಕು ಹೇಳಿದ. ಒಂದ್ ನಿಮಿಷ, ಒಂದೇ ಒಂದ್ ನಿಮಿಷ. ಅಲ್ಲ, ಆಫೀಸ್ ರೂಮ್ ನಲ್ಲಿ ಕೂತ್ಕೊಂಡು ಕೇಸ್ ಅಭ್ಯಾಸ ಮಾಡ್ತಾ ಇದ್ದವ್ರನ್ನ ಕರ್ಕೊಂಡ್ ಬಂದು ಎಂಥ ಶಿಕ್ಷೆ ಕೊಟ್ಟೆ? ಎಲ್ಲಪ್ಪ ಭಾರಿ ಏಟು ಬಿದ್ದಾಗಿದೆ, ಸ್ವಲ್ಪ ಟಿಂಚರು ಹತ್ತಿ ತಗೊಂಡ್ಬಾ ಹೋಗಿ, ನಾನು ಆಸ್ಪತ್ರೆ ಹೋಗ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಾದ್ರೂ ಉಂಟೆ, ಎಲ್ಲಾದ್ರೂ ಉಂಟೆ. ನಮ್ಮ ಮನೆಯಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇದೆ, ಇರಿ ನಾನೇ ತರ್ತೀನಿ. ಯಾರ್ಗ ಬುದ್ಧಿ, ಏನೋ ಏಟು ಗೀಟ್ ಬಿದ್ದಂಗೈತೆ, ಹೋಗಿ ನೋಡ್ಕೊಂಡ್ ಬರೋ ಬನ್ನಿ. ಕುಡ್ದು ಕುಡ್ದು ನೀವ್ ಯಾರೋ ಅಲ್ಲಿ ಹೋಗಿ ಕುಡ್ದು, ಅಲ್ಲೆಲ್ಲ ತುಂಬಾ ಮಾಡಿ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ, ಕುತ್ಕೊಳ್ಳಿ. ಅಯ್ಯೋ ಪಾಪವೆ, ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ನಾನೇ ತರ್ತಾ ಇದ್ದಲ್ಲ ಟಿಂಚರು ಹತ್ತಿನ. ತುಂಬಾ ಏಟು ಬಿದ್ದಿದೆ ಅಂತ ಕಾಣುತ್ತೆ ನೆತ್ತಿ ಮೇಲೆ. ನೆತ್ತಿ ಮೇಲೆ? ಹೌದೌದು ಬಿದ್ದಿದೆ. ಔಷಧಿ ನಾನೇ ಹುಡುಕ್ ಹಾಕೋತೀನಿ, ನೀವ್ ಹೋಗಿ ಸ್ವಲ್ಪ ಕಕ್ಷಿದಾರನ್ ಗಮನಿಸಿ, ಅದನ್ನೆಲ್ಲ ನಾನ್ ನೋಡ್ಕೊಳ್ತೇನೆ, ನೀವ್ ಹೋಗಿ. ಸರ್ವೋ ಏನು, ನಿನ್ನೆ ಆ ಪ್ರೆಸಿಡೆಂಟ್ ಹಾಗೆ ಹೊಡೆತ, ಸುಮ್ಮನೆ ಇದ್ದವ್ರಿಗೆ ನಾನು ಇವತ್ತು ಈ ಕಷ್ಟ ಕೊಟ್ಟೆ. ಅಮ್ಮ, ಅವ್ರಿಗೊಂದ್ ಗಳಿಗೆ ನೆಮ್ಮದಿಯಾಗಿ ಮಲಗೋಗ್ಬಿಡಮ್ಮ. ಮಲಗ್ಲಿ ಮಲಗ್ಲಿ, ವಿಶ್ರಾಂತಿ ತಗೊಳ್ಳಿ. ನನಗೆ ಅಂಥ ಏಟೇನ್ ಬಿದ್ದಿಲ್ಲ. ಹಾಗಾದ್ರೆ ಇನ್ನೊಂದ್ಸಲ ಹೋಗಿ ಓದಿಸ್ಕೊಳ್ಳಿ. ಅಯ್ಯೋಯ್ಯೋ ಬೇಡ ಬೇಡ, ಓದಿಸ್ಕೊಳಕ್ ನಾನು ಅಲ್ಲಿಗೆ ಹೋಗ್ಬೇಕೆ? ನಾನು ಎಮ್ಮಿಯೋ ದನು ಆಗ ಬರ್ತೀನಿ, ಆಗಿ ಮಾತು ಹೇಳಿ ಈಗ ಮಲಗಿ. ಸರಿ. ಸಾರ್, ನನಗೊಂದು ಪ್ಲಾಸ್ತ್ರಿ ಹಾಕ್ತೀರಾ? ಯಾಕೆಂದ್ರೆ ನಮ್ ಗುಟ್ಟು ರಟ್ಟಾಗಿ ಹೋಗ್ಬಿಟ್ರೆ ಕಷ್ಟ. ಹೌದು ಹೌದು, ಬರೀ ಪ್ಲಾಸ್ಟ್ರಿ ಹಾಕಿದ್ರೆ ಸಾಲದು, ನಿನ್ನ ಹಾಗೆ ನಾನು ಎಮ್ಮೆ ಕಾಯೋ ಕೆಲಸ ಕಲ್ತ್ಕೋಬೇಕು, ಇಲ್ಲದೆ ಇದ್ರೆ ಇಬ್ರಿಗೂ ಅಪಾಯ. ಇದ್ಯಾವ ಬ್ರಹ್ಮವಿದ್ಯೆ ಬಿಡಿ ಸಾರ್, ಹೇ ಹೇ ಅಂತ ಎಮ್ಮೆ ಬಾಲ ತಿರ್ಚೋದು ಅಂತ ದಂಡ ಮೈ ತಟ್ಟೋದು, ಇಷ್ಟಾದ ನಮ್ಮ ಕೆಲಸವೇ ಮುಗಿದೋಯ್ತು ಸಾರ್. ಸರಿ ಹಾಗಾದ್ರೆ ತಮ್ಮಣ್ಣ ರೂಮ್ನಲ್ಲಿ ಕೂತು ಕೂತು ಬೇಜಾರಾಗಿ ಹೋಗಿದೆ, ಬಟ್ಟೆ ಬದಲಾಯಿಸ್ಕೊಂಡು ಎಮ್ಮೆ ಕಾಯೋ ನೆಪದಲ್ಲಿ ಹೊರಗಡೆ ಹೋಗಿದ್ ಬರ್ಲ. ನಡೀರಿ ಸಾರ್, ನಾನು ಸಮಯ ಕಾದು ಬೇಗ ಬಂದ್ಬಿಡ್ತೀನಿ, ಯಾಕೆಂದ್ರೆ ನಿಮ್ಮ ಹತ್ರ ತುಂಬಾ ಮಾತನಾಡಬೇಕಾಗಿದೆ. ಹೇ ಹೇ, ಅತ್ತೆ. ಏನ್ರಪ್ಪ ಸುಮ್ಮನೆ ಕೂತು ಕೂತು ಬೇಜಾರಾಗಿ ಹೋಗಿದೆ, ಹಾಗೆ ಎಮ್ಮೆ ಕರಗಳೆಲ್ಲ ಹೊಡ್ಕೊಂಡು ಹೊರಗಡೆ ಸ್ವಲ್ಪ ಸುತ್ತಾಡ್ಕೊಂಡು ಬರ್ತೀನಿ. ಎಷ್ಟೇ ಆಗ್ಲಿ ಅದ್ರ ಜೊತೆಲಿ ಇದ್ದವರು ಹಾ ಇಲ್ಲಿ ಓದಿಲಿ ಎಲ್ ಬಿಟ್ಟಿರೋಕ್ ಮನ್ಸು ಬರುತ್ತೆ, ಹುಷಾರಾಗಿ ಹೋಗ್ ಬನ್ರಿಪ್ಪ. ಸರಿ. ಅನೀನ ಏನೇ ಅದು, ಅವ್ರಿಗಿಂಥ ಕೆಲಸಗಳೆಲ್ಲ ಕೊಟ್ಟು ಅವ್ರ ಮಾನ ಮರ್ಯಾದೆ ಎಲ್ಲ ಕಳೀತಿಯಲ್ಲ ಅಲ್ವೇ? ಗೋವಿನ ಸೇವೆ ಮಾಡಿದ್ರೆ ಮಾನಕ್ ಮುಖ್ಯ, ಓದಿಗ್ ಮರ್ತ್ ಹೋಗುತ್ತೆ. ಹಸುಕರು ಸೇವೆ ಮಾಡೋದು ಯಾವಾಗ್ಲೂ ಇನ್ನೊಬ್ರಿಗೋಸ್ಕರ ಅಲ್ಲ, ತಿಳ್ಕೊ. ಅಷ್ಟಕ್ರ ಅವ್ರ ಮೇಲೆ ಇರೋಳು, ನೀನೇ ಮಾಡ್ಬೇಕಾಗಿತ್ತು ಆ ಕೆಲ್ಸವೆಲ್ಲ. ಯಾಕೆ ಮನೇಲಿ ಬೇರೆ ಯಾರು ಇಲ್ವೇನು?
ಅವರೇ ಆಸೆಯಾಗಿ ಮಾಡಿದ್ರೆ ಇದರಲ್ಲಿ ಏನಮ್ಮ ತಪ್ಪು? ನೋಡೋಣ, ನಾಳೆಯಿಂದ ಈ ಮನೆಯಲ್ಲಿ ಅವ್ರಿಗೆ ಕೆಲಸ ಮಾಡಿದ ಹಾಗೆ ನಾನು ನೋಡ್ಕೊಳ್ತೀನಿ. ಎಮ್ಮೆ ತೊಳೆಯೋದು, ಸೆಗಣಿ ಎತ್ತಾಕೋದು ಇದೆಲ್ಲ ನನಗೆ ಸ್ವಲ್ಪನೂ ಹಿಡಿಸಲ್ಲ. ನಿಜವಾಗಿ ಎಲ್ಲ ಭ್ರಮೆ. ಇಲ್ಲಿ ನೋಡಿ, ನೀವು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಬರ್ತೀರಲ್ಲ, ಯಾರೂ ಇರಲ್ಲ, ನಿಮ್ಮ ಹತ್ರ ತುಂಬ ಮಾತಾಡ್ಬೇಕು ಅಂತ. ದಿನ ಬಾವಿ ಕಟ್ಟೆ ಹತ್ರ ಕಾಯ್ತಾ ಇರ್ತೀನಿ. ನೀವು ಹಾಲು ಕರೆಯೋದು, ಕಸ ಕಡ್ಡಿ ಎತ್ತ ಹಾಕೋದು, ಹಸು ಕರು ತೊಳೆಯೋದ್ರಲ್ಲೇ ಇದ್ಬಿ. ನೋಡಿದ್ರ ಸರ್, ಈ ರೂಪನಲ್ಲ ಸರ್ ಅವ್ರು ಕೇಳ್ತಾ ಇರೋದು. ನಿಮ್ಮಲ್ಲಿರೋ ವಿದ್ಯಾನ ನಾನೇನ್ ಮಾಡ್ಲಿ, ನನಗ ಯೋಗ್ಯತೆನೇ ಇಲ್ವಲ್ಲ, ನಾನೇನ್ ಮಾಡ್ಲಿ ಸರ್, ನಾನೇನ್ ಮಾಡ್ಲಿ. ಅವತ್ತು ನಿನ್ ಜಡೆ ಹಿಡಿದು ಎಳದ್ನಲ್ಲ ಆ ಎಮ್ಮೆ ತಮ್ಮಣ್ಣ, ಅವನು ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಒಳ್ಳೆ ಕಾಲೇಜ್ ಸ್ಟೂಡೆಂಟ್ ಹಾಗೆ ಪೋಸ್ ಕೊಟ್ಕೊಂಡು ಕೂತಿದ್ದಾನೆ ಗೊತ್ತಿಲ್ಲ. ಏನು ಕಾಲೇಜ್ ಸ್ಟೂಡೆಂಟಾ ಆ ಎಮ್ಮೆ ತಮ್ಮಣ್ಣ? ಏ, ಅವ್ನ ನೆಲ್ಕೋತಿದ್ದಾನೆ ತೋರ್ಸೆ. ಅವನೇನ್ ನಿಜ ಓದ್ತಾ ಇದ್ದಾನು ಇಲ್ಲ ಬೊಂಬೆ ನೋಡ್ತಾ ಇದ್ದಾನೆ? ಬಾ ತೋರಿಸ್ತೀನಿ. ಯಾರ್ ನೀವು? ಯಾಕೆ ನಮ್ಮನೇಲಿ ಬಿದ್ದೆ, ಮರ್ತೋಯ್ತೇನು? ಇವಳು ಮುನ್ಸಿಪಲ್ ಪ್ರೆಸಿಡೆಂಟ್ ಶೇಷನ್ ಅವ್ರ ಮಗಳು ರಾಕೆ. ಆಹಾ, ನೀವಾ? ಗೊತ್ತಾಯ್ತು ಗೊತ್ತಾಯ್ತು. ಅಂದ್ಮೇಲೆ ನಿಮ್ಮಿಂದ ಸ್ವಲ್ಪ ದೂರ ಇರೋದು ಒಳ್ಳೇದು. ನಾನು ಓದ್ತಾ ಇದ್ದೀನಿ, ದಯವಿಟ್ಟು ತೊಂದರೆ ಕೊಡ್ಬೇಡಿ. ನೋಡ್ದಿನಿ ರಾಧ, ಎಷ್ಟೊಂದು ಸೊಕ್ಕು ಇವನಿಗೆ. ಇರು ಇರು, ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸ್ಬರ್ತೀನಿ. ಕಸ್ತೂರಿ ಆರಾಧನಾ.
ಇಲ್ಲ ಇಲ್ಲ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟುಕೊಂಡು ಒಳ್ಳೆ ಹಂಸ ನಡೆದೇ ನಡ್ಕೊಂಡ್ ಬಂದ್ರೆ ಬುದ್ಧಿ ಬರುತ್ತೇನು. ಇದೇನು ಪಂಪಾರಣ್ಯರು, ಗದಗನಾರಾಯಣಪ್ಪನು ಅಥವಾ ಶೇಕ್ಸ್ಪಿಯರ್ನು? ಕ್ರಿಟಿಸಿಸಮ್ ಆನ್ ದಿ ಸಿವಿಲೈಸೇಷನ್ ಆಫ್ ದಿ ಯೂನಿವರ್ಸ್. ಏನು ವೈ ಡ್ಯೂ ಬ್ಲಿಂಕ್? ಯಾಕೆ ಹಾಕೊಂಡು ಕಂಡು ಬಿಡ್ತಿದ್ದೆ? ಎಷ್ಟು ತನಕ ಓದಿದ್ದೀನಿ? ಅಯ್ಯೋ, ಹಾಗಾಗಿ ಇಷ್ಟು ದಿವಸ ನಾನು ತಪ್ಪು ತಿಳಿದಿದ್ನೆ. ನನಗೆ ಅಷ್ಟೊಂದು ಸರಿಯಾಗಿ ಇಂಗ್ಲಿಷ್ ಮಾತನಾಡೋದು ಬರೋದಿಲ್ಲ ನಿಮ್ ಜೊತೆ ವಾದ ಮಾಡೋದಿಕ್ಕೆ. ನೀವು ಓದೋರು ಅಂತ ತಿಳಿದೆ, ನಮ್ಮಪ್ಪನ ಹತ್ರ ಎಷ್ಟೊಂದು ದೂರ ಬಿಟ್ನಲ್ಲ. ರಾಧಾ, ಅವತ್ ನಿಮ್ ಹೊಡ್ಸೋದಕ್ಕೂ ನಾನೇ ಕಾರಣ ಅಲ್ಲ? ಎಮ್ಮೆ ಕಾಣ್ತಾ ಇದ್ದವ್ರು ನೀವು. ಇಷ್ಟು ಚೆನ್ನಾಗಿ ಇಂಗ್ಲಿಷ್ ನ ಕಲ್ತಿದ್ದಾದ್ರೆ ಹೇಗೆ? ಓದಿದ್ರೆ ಯಾರಿಗೂ ಬರಲ್ಲ. ಎಲ್ಲೋದ್ರಿ? ವಿಶಾಲವಾದ ಪ್ರಪಂಚದಲ್ಲಿ. ನಿಮ್ಮನ್ನ ನಾನು ಬಹಳ ಮಟ್ಟವಾಗಿ ತಿಳ್ಕೊಂಡಿದ್ದೆ, ದಯವಿಟ್ಟು ನನ್ಗೆ ಕ್ಷಮಿಸ್ತೀರಾ? ಏನ್ ಮಾಡೋಕ್ಕಾಗುತ್ತೆ, ಎಷ್ಟೋ ಜನ ತಿಳಿದು ತಿಳಿದು ಮಾಡೋ ತಪ್ಪನ್ನೇ ಕ್ಷಮಿಸುವಾಗ ಇನ್ನು ತಿಳಿದೇ ಮಾಡೋ ತಪ್ಪನ್ನು ಕ್ಷಮಿಸಬಾರ್ದು? ಆದ್ರೆ ನೀವು ನಾಳೆ ದಿನ ಬರ್ತೀರಾ ಇಲ್ಲಿಗೆ? ನೀನು ಬರ್ತೀಯ? ಮಾತಾಡು. ನೀವು ಮಾತಾಡಿ. ಮಾತಾಡೋಕ್ಕಾಗ್ತಾ ಇಲ್ವಲ್ಲ? ನನಗೂ ಆಗ್ತಾ ಇಲ್ವಲ್ಲ. ಯಾರೋ ಬರ್ತಾ ಇದ್ದಾರೆ, ನಾಳೆ ಬರ್ತೀನಿ. ರಾಧಾ, ರಾಧಾ, ಏ ನಿಲ್ಲ ಅಲ್ಲಿ. ಯಾರು ನೀವು? ನಿನ್ನ ಭಾರದ ಯಮ ನನ್ನ ಹತ್ರ ತೋರಿಸ್ತೇನೆ ಕಂತ್ರಿ ಬುತ್ತಿನ. ಲಾಯರ್ ಮನೆಗೆ ಹೋಗು ಅಂದ್ರೆ ನನ್ನ ಸಂಗೀತ ಜೊತೆ ಚಕ್ಕಂದ ಆಡ್ತೀಯ, ಚಕ್ಕಂದನ ಅಲ್ಲ ಮಿಸ್ಟರ್. ನಾನು ತೆಗಿಯ ಕೈನ, ಮಿಸ್ಟರ್ ಅಂತ ಮಿಸ್ಟರು ಮುಖದ ಮೇಲೆ ಹೊಡೆದ್ರೆ ದೌಡೆ ಹೊಲ್ಲು ಕೈ ಬಂದ್ಬಿಡ್ಬೇಕು. ನಾನೇನು, ನನ್ನ ಯೋಗ್ಯತೆ ಏನು? ನನ್ನ ತಂಗಿ ಅಂದ್ರೆ ಏನಂತ ತಿಳ್ಕೊಂಬಿಟ್ಟಯ್ಯ ನೀನು? ಸಾರ್, ನನ್ ತಪ್ಪಾಗಿ ತಿಳ್ಕೊಬೇಡಿ. ಅವಳೇ ವೀಳ್ಯ ಕೊಟ್ಟು ತಾಳಿ ಕಟ್ಟು ಬಾ ಅಂತ ಕರೆದಲ್ವ ನಿನ್ನ? ನೀನು ಅವಳನ್ನು ಪ್ರೀತಿಸ್ತಿದ್ಯಾನಯ್ಯ? ಪ್ರೀತಿಸ್ತಿದ್ಯಾನಯ್ಯ? ನಿಜವಾಗಿಯೂ ಪ್ರೀತಿಸ್ತಿದ್ದೀನಿ. ಮದುವೆ ಮಾಡ್ಕೋತೀಯ? ಮಾಡ್ಕೋತೀನಿ. ಮಾಡ್ಕೋತೀಯ? ಭಾವ ಮಹಾನುಭಾವ. ಏನಿದು? ನಿನ್ನ ಮನಸ್ಸು ಆಗಿದೆ ಅಂತ ಪರೀಕ್ಷೆ ಮಾಡಿದೆ. ಹೌದು, ನಿನ್ನ ಹಾರ್ಟ್ ಟೈಮ್ ಕ್ಲಿಯರ್. ರೈಟ್, ರಾಯಲ್ ರೋಡ್ ನಲ್ಲಿ ಹೋಗೋನಿಗೆ ಭಯವೇ ಇಲ್ಲ. ಅದಿರ್ಲಿ, ನೀವು ಮದುವೆ ಮಾಡ್ಕೊಂಡು ಹನಿಮೂನ್ಗೆ ಯಾವ ಊರಿಗೆ ಹೋಗ್ತೀರಾ? ಅಡ್ರೆಸ್ ಏನಾದ್ರೂ ನಮ್ಮ ಅಪ್ಪನಿಗೆ ಗೊತ್ತಾಗ್ಬಿಟ್ರೆ ಕಿಡ್ನಾಪಿಂಗ್ ಕೇಸ್ ಹಾಕ್ಬಿಟ್ಟು. ಹೌದು, ಅವ್ರು ಒಪ್ಪದೇ ಇದ್ರೆ ಮದುವೆ ಆಗುತ್ತೆಯೇ? ಆಗುತ್ತೆ, ಆದ್ರೂ ನಮ್ಮ ಅಪ್ಪನ ಒಪ್ಪಿಸ್ಕೊಂಡೇ ಮದುವೆ ಆಗೋದು ಒಳ್ಳೇದು. ಯಾಕೆಂದ್ರೆ ಆಮೇಲೆ ನಾವಿಬ್ರು ಸೇರ್ಕೊಂಡು ಅವನಿಗೆ ತೊಂದರೆ ಕೊಡಬಹುದು ನೋಡು. ಎಮ್ಮೆ ತಮ್ಮಣ್ಣ, ನೀನ್ ನನಗೆ ಭಾವನೆ ಆಗ ಬಾರಣ್ಣ, ಆಮೇಲೆ ನಮ್ಮ ಅಪ್ಪನ್ನ ಸಕತಕ ಅಂತ ಕುಡಿಸ್ತೀರಿ ನೋಡಣ್ಣ. ಅರೇ ತಮ್ಮಣ್ಣ, ಏನಪ್ಪ ನೀನು ಈ ಕಡೆ ಬಂದಿದ್ದೀನಿ? ಯಾರಾದ್ರೂ ನೋಡಿದ್ರೆ? ಯಾರು ನೋಡ್ಲಿಲ್ಲ ಸರ್. ಸಾ, ಮೀನಾಗೆ ಓದ್ದೇರೋನ್ ಕಂಡು ಹಿಡಿಸೋಲ್ಲ ಅನ್ನೋದು ಅವಳ ಮಾತಿನಿಂದ ನನಗೆ ಇವತ್ತು ಗೊತ್ತಾಯ್ತು ಸರ್. ನಾನು ಆಕೆನ್ ಮರ್ತು ಬಿಡ್ತೀನಿ. ನೀವೇ ಮದ್ವೆಯಾಗಿ ಸುಖವಾಗಿ ಇಲ್ಲ, ಈಗ ನಾನು ಮೀನನ್ನ ಮದ್ವೆ ಆಗೋದು ಖಂಡಿತ ಸಾಧ್ಯವಿಲ್ಲ ಸಾರ್. ದೇವರಾಣಿಗೂ ನಾನೇನೂ ವ್ಯತ್ಯಾಸವಾಗಿ ನಡ್ಕೊಂಡಿಲ್ಲ ಸರ್. ಛೇ ಛೇ, ನೀನಂಥವನಲ್ಲ ಅಂತ ನನಗೆ ಗೊತ್ತು ತಮ್ಮಣ್ಣ. ನೀನು ಹ್ಯಾಂಗ ಮೀನನ್ನು ಪ್ರೀತಿಸ್ತಿದ್ದೀಯೋ ಹಾಗೆ ನಾನು ಒಂದು ಹೆಣ್ಣನ್ನು ಪ್ರೀತಿಸ್ತಾ ಇದ್ದೀನಿ. ಆಕೆನ್ ಬಿಟ್ಟು ಮೀನನ್ ನಾನು ಹ್ಯಾಂಗ ಮದುವೆ ಆಗಲಿ ಹೇಳು? ಬೇಕಾದ್ರೆ ಮೀನ ಬೇರೆ ಯಾರನ್ನಾರು ಮದುವೆ ಆಗಲಿ, ನಾನು ಆ ಮನೆ ಬಿಟ್ಟು ಹೊರಟೋಗ್ತೀನಿ. ಅಲ್ಲಯ್ಯ, ಆ ಓದ್ದು ನೀನೇ ಆಗಬಾರ್ದೆ. ಈ ಜನ್ಮದಲ್ಲೂ ಸಾಧ್ಯವೇ ಸರ್? ಮನುಷ್ಯನ ಪ್ರಯತ್ನಕ್ಕೆ ಮೀರಿದ್ದು ಯಾವುದೂ ಇಲ್ಲಯ್ಯ. ನಿನ್ನ ಓದಿಸಿ ಪ್ರೈವೇಟ್ನಲ್ಲಿ ಮೆಟ್ರಿಕ್ಯುಲೇಷನ್, ಪಿ ಯು ಸಿ, ಬಿ ಎಸ್ ಸಿ, ಬಿ ಎ ಎಲ್ ಎಲ್ ಬಿ ಪಾಸ್ ಮಾಡಿಸಿ ಅಡ್ವೊಕೇಟ್ ಪಟ್ಟನ್ನು ಕೊಡಿಸ್ಬಿಡ್ತೀನಿ ನೋಡ್ತಾ ಇರು. ನೀನು ಓದೋ ಪುಸ್ತಕಗಳನ್ನ ಇವತ್ತೇ ತಂದು ಬಿಡ್ತೀನಿ, ನಾಳೆಯಿಂದನೇ ನಿನ್ನ ಪಾಠ ಪ್ರಾರಂಭ. ಏನು ಮಾಡಿದ್ರೆ ಜೀವಮಾನವೆಲ್ಲ ನಿಮ್ಗೆ ಋಣಿಯಾಗಿರ್ತೀನಿ. ನಾನು ಹಾಗೆ ನಿಮ್ಗೆ ಸೇವೆ ಮಾಡಿಕೊಂಡಿರ್ತೀನಿ ಸರ್. ಉತ್ಸಾಹದಲ್ಲಿ ನಿನ್ನೆ ನೀನು ಮರೆತು ಮಾತಾಡ್ತಿದ್ದಿ ತಮ್ಮಣ್ಣ, ಇದೇ ಉತ್ಸಾಹನ ಓದೋದ್ರ ಮೇಲೆ ತೋರಿಸು. ಇನ್ನು ಒಂದು ಎರಡೇ ವರ್ಷಗಳಲ್ಲಿ ನಿನ್ನ ಕಾಲೇಜ್ ಮಟ್ಟಕ್ಕೆ ತಂದು ನಿಲ್ಲಿಸ್ತೀನಿ. ಬಾ ಹೋಗೋಣ. ಅಣ್ಣ, ಅಣ್ಣ, ಕಾಫಿ ತಗೊಳ್ಳಣ್ಣ. ಅಲ್ಲ ಅಲ್ಲ, ಏನ್ ರಾಧಮ್ಮರು, ಬಹಳ ಖುಷಿ ಆಗಿರೋ ಹಾಗಿದೆ. ಏನ್ ಸಮಾಚಾರ? ಇವತ್ತು ನೀನ್ ಹುಟ್ಟಪ್ಪ ಅಲ್ವೇನ?
ದಿನ ನಮ್ಮ ಅಪ್ಪ ಹತ್ರ ನಾನು ಹುಟ್ಟಿದಬ್ಬ ಆಗ್ತಾ ಇದೆ ಕಳ್ಳಿ. ಈಗ ನೀನ್ ಹೇಳ್ತಾರದು ಮಾತ್ರ ಹಸಿ ಸುಳ್ಳು. ಹಾಗಾದ್ರೆ ನಿಜ ಯಾವ್ದು ಹೇಳಿ ಮತ್ತೆ? ಹೇಳ ಹೇಳ. ಇವತ್ತು ನಾನೊಬ್ಬನ್ ನೋಡಿದೆ, ಅವನ ಹತ್ರ ಮಾತಾಡದೆ. ಯಾರನ್ನ ನೋಡಿದೆ? ನಿನ್ ಲವರ್ನ. ಎಲ್ಲಿ? ಇಲ್ಲಿ. ಹೋಗಣ, ತಮಾಷೆ ಮಾಡಬೇಡ. ತಮಾಷೆ ಅಲ್ಲಮ್ಮ, ನೀನು ಅವನ್ನ ಮರದ ಹತ್ರ. ಹಾಗಾದ್ರೆ ನಿನ್ಗೆಲ್ಲ ಗೊತ್ತು, ಚೆನ್ನಾಗ್ ಗೊತ್ತು. ಅಲ್ಲ, ನೀನ್ ನಿಜವಾಗಿ ಅವನ್ನ ಪ್ರೀತಿಸ್ತಿದ್ಯಾ ಅಂದ್ಮೇಲೆ ಯೋಚನೆ ಮಾಡಬೇಡ, ಮದುವೆ ಮಾಡ್ಕೋ. ಅಪ್ಪ ಏನಾದ್ರು ಅಂದ್ರೆ? ಅಪ್ಪ ಅನ್ನೋದಿರ್ಲಿ, ಅವನ ಮೇಲೆ ದೂರು ಹೇಳಿ ಸಿಕ್ಕಾಬಟ್ಟೆ ಅಪ್ಪನ ಕೈಯಲ್ಲಿ ಹೊಡೆಸಿದೆಯಲ್ಲ, ಪುನಃ ನಿನ್ನನ್ನು ಅವನಿಗೆ ಹಾಗೆ ಒಪ್ಕೊಂಡ. ಅದೇ ನನಗೂ ಆಶ್ಚರ್ಯ. ನಾನು ಕ್ಷಮಿಸಿ ಅಂತ ಎಷ್ಟು ಕೇಳ್ಕೊಂಡೆ ಅಂತ. ಅದಕ್ಕೆ ಅವ್ರು ನಗ್ತಾ, ರಾಧಾ ತಿಳಿದೆ ಮಾಡ ಎಷ್ಟೋ ತಪ್ಪನ್ನ ನಮ್ಮ ಮತ್ತೆ ಬಿಡ್ಬೇಕು ಅಂದ್ರು. ಅಣ್ಣ ಅಪ್ಪನ. ಅಯ್ಯೋ, ಅಪ್ಪನ ವಿಷಯ ನನಗಿರ್ಲಿ ಬಾಮ್ಮ. ನೀವ ಹಣ ಇಟ್ಟಿರೋನಿಗೆ ಎಷ್ಟು ಹೆದರಿಕೆ ಇರುತ್ತೆ ನೋಡಿದ್ರ ಫಾದರ್? ಹೆದರಿಕೆನೂ ಇರುತ್ತೆ, ಧೈರ್ಯನೂ ಇರುತ್ತೆ, ಯಾವುದು ಓಪನ್ ಆಗಿರೋಲ್ಲ ಅಷ್ಟೇ. ನಾನು ಒಂದು ವಿಷಯ ನಿಮ್ಮನ್ನು ಓಪನ್ ಆಗಿ ಕೇಳೋಕ್ ಬಂದಿದ್ದೀನಿ. ಅವತ್ತು ನನ್ನ ತಂಗಿ ಜಡೆ ಇಳಿದ ಎಳೆದ ಅಂತ ಅವನು ಸಿಕ್ಕಾಬಟ್ಟೆ ಹೊಡೆದು ಹೊರಗೆ ಹಾಕಿಸಿದಾಗ ನಾನು ಕರ್ಕೊಂಡು ಹೋಗಿ ಆ ಲಾಯರ್ ಮನೆ ಬಿಟ್ಟು ಬಂದಲ್ಲ ಆ ಎಮ್ಮೆ ಕಾಯೋ ತಮ್ಮಣ್ಣನ. ಅವನು ಎಮ್ಮೆ ಕಾಯೋ ತಮ್ಮಣ್ಣನಲ್ಲ, ಎಲ್ಲೆಲ್ ಬಿ ಓದಿರೋ ಲಾಯರು. ನರಸಿಂಹಯ್ಯನ ಹತ್ರ ಜೂನಿಯರ್ ಅಂತೆ. ಅವನಿಗೆ ಎಮ್ಮೆ ಕಾಯೋ ನಿವೇಶ ಒಂಥರ ಖಯಾಲಿ ಅಷ್ಟೇ. ಅದರ ಗುಟ್ಟು ನಿನ್ನೆ ತಾನೇ ತಂಗಿ ಗೊತ್ತಾಯ್ತು. ಈಗ ವಿಷಯ ಏನು ಅಂದ್ರೆ, ಇವಳು ಅವನ್ನ ಪ್ರೀತಿಸ್ತಿದ್ದಾಳೆ, ಅವನು ಇವನ್ನ ಪ್ರೀತಿಸ್ತಿದ್ದಾನೆ. ಆದ್ರೆ ಇವರಿಬ್ಬರ ಪ್ರೇಮಕ್ಕೆ ನೀನು ಕಂಟಕನಾಗದೆ ಆದಷ್ಟು ಬೇಗ ಮದುವೆ ಮಾಡಿಕೊಡ್ಬೇಕಾಗಿ ನಾನು ಬೇಡ್ಕೋತಾ ಇದ್ದೀನಿ. ಹೌದೇನಮ್ಮ? ಅಣ್ಣ ಸುಳ್ಳು ಹೇಳ್ತಾ ಇಲ್ಲ ಅಪ್ಪಾಜಿ. ಓಹೋ, ಹೀಗೋ ಸಮಾಚಾರ? ಅಂದ್ಮೇಲೆ ನಡೆದೋಗ್ನೆ ಮದುವೆ. ಅವನೊಂದ್ಸಲ ಬರ ಹೇಳಮ್ಮ, ನಾನು ಅವನ್ ನೋಡಿ ವರೋಪಚಾರ ಏನು ಇತ್ತು ಅಂತ ಮಾತನಾಡಿ ಎಲ್ಲ ಸೆಟ್ಲ್ ಮಾಡ್ತೀನಿ. ಇನ್ನೇನಮ್ಮ, ಅಪ್ಪನ ಬಾಯಲ್ಲಿ ಅಷ್ಟೂ ಸಾಯ್ತಲ್ಲ, ಇನ್ಯಾಕೆ ಯೋಚನೆ? ನಾನು ಕರ್ಕೊಂಡ್ಬಿಡ್ಲೇನು. ಹೋಗಣ. ಹೋಗಯ್ಯ, ಅದನ್ನೆಲ್ಲ ಹೆಣ್ಮಕ್ಳು ಬಾಯ್ಬಿಟ್ಟು ಹೇಳ್ತಾರೇನು. ಶುಭ ಶೀಘ್ರಂ, ನಡೆದೋಗ್ಲಿ ಮದುವೆ. ಲಾಯರ್ ನರಸಿಂಹಯ್ಯನವ್ರ ಹತ್ರ ಜೂನಿಯರ್ ಅಂದಮೇಲೆ ಇವನ್ನೇ ಅಳಿಯನ್ ಮಾಡಿಕೊಂಡು ಅವನ ಮಗ್ಗಲು ಮರಿಬೇಕು. ಎಮ್ಮೆ ಎಲ್ಲ ಎಲ್ಲಣ್ಣ, ಎಮ್ಮೆ ಎಲ್ಲ ಎಲ್ಲಣ್ಣ, ಎಮ್ಮೆ ಕಾಯೋ ತಮ್ಮಣ್ಣ, ಎಮ್ಮೆ ಕಾಯೋ ತಮ್ಮಣ್ಣ. ನನ್ ಕಳ್ಸೋದು ಅಂದ್ರೆ ನಿಮ್ ಹುಡುಗ ತಗೋಬಿಟ್ಟಿದೆ ಅಲ್ಲ. ಒಂದ್ ನಿಮಿಷಕ್ಕೆ ನಿನಗಿಷ್ಟು ಬೇಜಾರಾಯ್ತಲ್ಲ, ನಾನು ಅರ್ಧ ಗಂಟೆಯಿಂದ ನಿನ್ ದಾರಿ ಕಾಯ್ತಾ ಇದ್ದೀನಿ, ನನಗೆಷ್ಟು ಬೇಜಾರಾಗಿರ್ಬೇಡ. ಓಹೋ, ಗೆಳತಿನ ಕಾಯೋ ಕಣ್ಣಿಗೆ ಪ್ರತಿಯೊಂದು ನಿಮಿಷನ ಒಂದ್ ದಿನ ಆಗುತ್ತೆ ಅಂತ ಈಗ ಗೊತ್ತಾಯ್ತು. ಅಗೋ ಅಲ್ಲಿ ನೋಡು. ದಾರಿ ನಮಗಾಗಿದೆ ಬಾನಾಚೆ ಊರು
ಬಂದಿದೆ. ನೂರೊಂದು ದಾರಿ ನಮಗಾಗಿದೆ, ಬಾನಾಕೆ ಊರೇ ಬಳಿ ಬಂದಿದೆ. ನನ್ನ ನಿನ್ನ ಪಾಲುಗಾರಿಕೆ ಅಗ್ರಿಮೆಂಟ್ ಎಲ್ಲ ಟೈಪ್ ಮಾಡಿಸಿಟ್ಟಿದ್ದೀನಿ. ನಿಮ್ಮ ತಂದೆ ಸೋಮಯ್ಯ ನಾನು ಹಿಂದೆ ಬಿಸ್ನೆಸ್ ಮಾಡ್ತಾ ಇದ್ದಾಗ ನಾನು ಬೆರಳು ಹೀಗಂದ್ರೆ ಹಸ್ತಾನೆ ನನಗೋಸ್ ಚುರುಕಾಗಿದ್ರು. ನೀನು ಅಪ್ಪನಾಗಿ ಭಾಳ ಚುರುಕಾಗಿದ್ದೀಯಲ್ಲಪ್ಪ. ಎಲ್ಲ ತಮ್ಮ ಆಶೀರ್ವಾದ. ಶೇಷಣ್ಣವರೇ, ನಾಳೆ ತಾವು ನಮ್ಮನೆಗೆ ಊಟಕ್ಕೆ ಡೇ ಮಾಡಿಸ್ಬೇಕು. ಯಾಕೆ ಅಂದರೆ ನಮ್ಮ ನಿಮ್ಮ ಬಿಸ್ನೆಸ್ ಪ್ರಾರಂಭ ಮಾಡೋ ಮೊದಲೇ ದಿನ ನೋಡಿ. ಊಟಕ್ಕೆ ತಾನಪ್ಪ, ನಿಮ್ಮನೆಗೆ ಬರೋಕೇನಂತೆ? ಖಂಡಿತವಾಗಿ ಊಟಾನೂ ಮಾಡೋಣ, ಬಿಸ್ನೆಸ್ಸೂ ಮುಗಿಸ್ಮಾಡೋಣ. ರೈಟ್. ಏನಪ್ಪ, ಸಾವುಕಾರ ಸೋಮಣ್ಣನ ಯಮನ ಚೇಂಬರ್ ಕಳಿಸಿ ಬಹಳ ದಿವಸವಾಯಿತು ಅಂತ ಈಗ ಅವರ ಮಗನ ಕರೆಸ್ಕೊಂಡಿದ್ಯೋ ಕಳಿಸೋದಿಕ್ಕೆ? ನೋ ಕಸ್ತೂರಿ, ದೊಡ್ಡವ್ರು ಮಾತಾಡುವ ಕದ್ದು ಕೇಳ್ತಾರ ನಮ್ಮ ಮುಠ. ಒಮ್ಮೆ ಲಕ್ಷ್ಮಿ ಕಟಾಕ್ಷ ಬಿದ್ದಿದೆ ಕಣೋ. ಅವನ ಮೇಲೆ ಲಕ್ಷ್ಮಿ ಕಟಾಕ್ಷ ಬಿದ್ದಿಲ್ಲ, ನಿನ್ನ ಕಟಾಕ್ಷ ಬಿದ್ದಿದೆ. ಮುಗಿದೋಯ್ತು, ಸೇರ್ಬಿಡ್ತಾವೆ ಸ್ವಾಮಿ ಪಾದಾಳಿಂದ. ಹೋಗ್ತೇವೆ ಇಲ್ವೋ? ಅದು ಹೋಗೋದೆ ಶ್ರೀಮಂತ ಮಾಡ್ಕೊಳ್ಳುವಂತ. ಅಡಿಗೆ ಮಾಡೋರು ಬೇಕು ಅಂತೆಲ್ಲ ಕರ್ಕೊಂಬಂದಿದ್ದೀನಿ. ಸಾವುಕಾರ ಕುಂಬಿಡ್ರೆ ಏನ್ ಕುಂಬ್ರೆ? ಯಾ ಕುಂಬಿಡ್ರೆ ಕುಂಬಿಡ್ರೆ. ಓಹೋಹೋ, ನಮಸ್ಕಾರ ಮಾಡ್ತೀಯಾ? ಅಮ್ಮ ಮಾಡ್ರೆ. ಸರಿ, ನಿಮ್ದು ಯಾವ ಊರು? ನಾನೇ ಕುಂಭಕೋಣಂ ಗಿರಿಜಾಪತಿ. ಏನು ಸಿ ಎಂ ಜಿ? ಗಿರಿಜಾಪತಿ? ಓಹೋ, ಗಿರಿಜಾಪತಿ ಬೆಟ್ಟದ ಮೇಲೆ ಇರ್ಬೇಕಾದವನು. ಇಳಿದು ಬಿಟ್ಟೆ. ಇಳಿ ಪರವಾಗಿಲ್ಲ. ಸಿ ಎಂ ಜಿ ಅಂದ್ರೆ ಏನು? ಗುಗ್ಗಿಂಗ್ ಮಾಡ್ಸ ಜನರಲ್ಲಿ. ಹಾಗೋ? ಅಚ್ಚರಿ, ಅಯ್ಯರಂತಿ ಮೀಸೆ ಬಿಟ್ಟಿದೆಯಲ್ಲ. ನಮ್ದು ಊರ್ಲೇ ನಮ್ಗೆ ಕೆಲಸ ಸಿಗರ್ಲ. ಇಂದು ಊರ್ಲೇ ಮೀಸೆ ವೆಚ್ಚಕ್ಕಿಟ್ಟ ಒಂದು ಬಿಟ್ರೆ ಹೆಂಗೆ ಹೋದರು ಮೈಸೂರು ತಾನ ನೆನೆಸಿಕಿಟ್ಟು ಕೆಲಸ ಕೊಡ್ತಾ ಬಿಡ್ತಾರೆ. ಹೊರಗೆ ಹೋದ್ರೆ ಏನ್ ಮಾಡ್ತಿ? ಹುಟ್ಟಿಸ್ಕೊಂಡು ಮಾಡ್ರೆ. ಹಾಗೆ ಹ್ಯಾಗ ಮಾಡ್ತ? ಆಫೀಸ್ನ ಕುಪ್ಪೆ ಇಲ್ಲ. ಕುಪ್ಪೆ ಕಸ 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 ಆಕ್ರೆ ಕಸ ಹತ್ತಿಯ ತೆಗೀರೆ ಆಕ್ರೆ ತೆಗೀರೆ ಆಕ್ರೆ ತೆಗೀರೆ. ಇಪ್ಪೋ ಮಾಡಿನ ಅಡಿಗೆ ಇರ್ಕ ಪಾರಂಗೋ ಚಲ್ರೆ. ಏನು ಅಡಿಗೆ ಚಿಂತೀಯ? ಮಾಡ್ರೆ ಮಾಡ್ರೆ ಚಲ್ರೆ ಚಲ್ರೆ ಮಾಡ್ರೆ. ಇಪ್ಪ ನಿಂಗ ಎಳಗ ಕಾಯ್ದೆ ಇರ್ಕ ಪಾರಂಗ ಅರಿರೆ ಅರಿತೀಯ ಬರೀರೆ ಬರೀರೆ ಅರಿರೆ ಅರಿರೆ. ಸಾಕಪ್ಪ ಸಾಕು, ನೀನು ಊರ್ ಬಿಟ್ಟು ಬರುವಾಗಲೇ ಎಲ್ಲದಕ್ಕೂ ತಯಾರಾಗಿದೆಯ ಅಂತ ಅರ್ಥವಾಯ್ತು. ಇವತ್ತು ಈ ಊರಿನ ಮುನ್ಸಿಪಲ್ ಪ್ರೆಸಿಡೆಂಟ್ ಶೇಷಣ್ಣವರು ಇದಾರಲ್ಲ, ಅವರಿಗೆ ಡಿನ್ನರ್ ಪಾರ್ಟಿ ಏರ್ಪಾಡು ಮಾಡಿದ್ದೀನಿ. ಅವ್ರಿಗೆನ್ನಾದ್ರೂ ಸರ್ ನಿಮ್ ಪಾರ್ಟಿ ಕುಡ್ಕೋತೀರಿ? ಏಯ್, ಎಲೆ ಎತ್ತೋ ಗುಂಡ ಅಂದ್ರೆ ಉಂಡವ್ರು ಎಷ್ಟು ಜನ ಅಂತ ಕೇಳ್ತೀಯನು? ಅವರು ನಮ್ಮ ತಂದೆ ಸೋಮಣ್ಣವ್ರ ಜೊತೆಲಿ ಬಿಸಿನೆಸ್ ಮಾಡ್ತಿದ್ದವರು. ಏನು ಯಾವ ದೇವ್ರ ಪುಣ್ಯವೋ ನನ್ನನ್ನು ಇಲ್ಲಿಗೆ ಬರಮಾಡ್ಕೊಂಡು ನನ್ನ ಜೊತೆಲಿ ಪಾರ್ಟ್ನರ್ ಆಗಿರು ಅಂತ ಹೇಳ್ತಾ ಇದ್ದಾರೆ. ಅಂಥವ್ರಿಗೆ ಪಾರ್ಟಿ ಯಾಕೆ ಅಂತ ಕೇಳ್ತಿದ್ಯಾ? ಹಂಗೆ ಇದ್ದ ಮೇಲೆ ಅವ್ರಿಗೆ ಸರಿ ಆಯ್ಕೆ ಮಾಡಣು. ನಾ ಮಾಡ್ರೆ ಫಸ್ಟ್ ಕ್ಲಾಸ್ ಹಾಕಿ ಮಾಡ್ರೆ.
ಅದೇನ್ ಮಾಡ್ತೀಯೋ ಮಾಡ್ಹೋಗು. ಅಂತೂ ಅಡಿಗೆ ಬಾಯಿಲಿಟ್ರೆ ಅಮೃತ ಇದ್ದಾಗಿರ್ಬೇಕು. ಅಂದ ವಿಷಯ ನಿಮಗೆ ಬೇಡ, ನಾವು ನೋಡಿಕೊಳ್ರೆ ಹಿಂಗೆ ಅಡಿಕೆ ಮನೆ ಹೆಂಗೆ. ಯಾ ಬರ್ತೀಯೋ ನನ್ನ ಹತ್ರ ಅಡಿಗೆ ಮನೆ ಇರೋದು ಅಲ್ಲಿ. ಏ ಕುಮಾರ ಕರ್ಕೊಂಡು ಬರೋಣ ಅಡಿಗೆ ಮನೆ ತೋರಿಸು ಮನೆ. ಒಣಕ್ಕ ಅಡಿಗೆ ಏನೋ ಮುಗದಾಗ ಆಯ್ತು. ಹುಳಿ ಸಾರು ಈ ದೊಡ್ಡ ಸೌಟು ನಮ್ಮಪ್ಪನಿಗೆ ಹುಳಿ, ನಮ್ಮಪ್ಪನಿಗೆ ಸಾರು, ಈ ಚಿಕ್ಕ ಸೌಟು ನಾಗಪ್ಪನವರಿಗೆ ಹುಳಿ ಸಾರು. ಮೆಣಸಿನ ಪುಡಿ ನಮ್ಮಪ್ಪರಿಗೆ, ನಮ್ಮ ಅಪ್ಪನಿಗೆ, ಶಾವಿಗೆ ಪಾಯಸ ನಾಗಪ್ಪನವರಿಗೆ, ಇದು ನಮ್ಮಪ್ಪನಿಗೆ, ಇಂಗು ಗಿರಿಜಾಪತಿ ಒಂದುಂಟೆ ಒಂದುಂಟೆ. ನನ್ನ ಮೀಸೆಯಲ್ಲಿ ಎಲ್ಲಿತ್ತು ನನ್ನ ಮೀಸೆ? ಓಹೋ ಇಲ್ಲಿದೆಯೋ. ಬನ್ನಿ ಬನ್ನಿ ಬನ್ನಿ, ಊಟ ಸಿದ್ಧವಾಗಿದೆ. ನಿಮ್ಗೋಸ್ಕರ ಕಾಯ್ತಿದೆ. ನೆರೆದವ್ರ ಮರದಲ್ಲಿ ಅಂದ ಹಾಗೆ 100 ವರ್ಷ ಆಯ್ತು ನಿಮಗೆ. ಕೂತ್ಕೊಳ್ಳಿ. ಆಯಸ್ಗಿಂತ ಅದೃಷ್ಟ ಮುಖ್ಯ ನಾಗಪ್ಪ. ಒಂದೇ ಅಕ್ಕೆ 4 ಲಕ್ಷ ಗಿಟ್ಟಿಸ್ಬಿಟ್ಟಿಯಲ್ಲ ಬ್ಲ್ಯಾಕ್ ನಲ್ಲಿ. ಶಾಬಾ ಬಲೆ ಬಲೆ. ಓಹೋ ನಮ್ಮಪ್ಪ ಒಬ್ಬನೇ ಅಂತಿದ್ದೆ ನಾಗಪ್ಪನು ಬ್ಲ್ಯಾಕೇ. ನಮ್ಮಪ್ಪ ಎಲ್ಲ ಕಳ್ಕೊಂಡು ಸತ್ತ. ಏನು ನಿಮ್ಮ ದಯದಿಂದ ಈಗ ದೇವರು ಕಣ್ಬಿಟ್ಟು ನೋಡ್ತಾ ಇದ್ದಾರೆ. ಓಹೋ ದೇವ್ರು ಕಣ್ಬಿಡೋದಕ್ಕೂ ನಮ್ಮಪ್ಪನ ದಯಾನೇ ಬೇಕು. ಅಯ್ಯ ಕುಂಭಕೋಣಂ ಗಿರಿಶಾಪತಿ ಬರ್ಸೋ ಬಾರಯ್ಯ. ಮತ್ತೆ ಹೊಸಬ ಇವತ್ತಾನೇ ಬಂದಿದ್ದಾನೆ. ಅಡಿಗೆ ಬಹಳ ಚೆನ್ನಾಗಿ ಮಾಡ್ತಾನೆ. ಓಹೋ ಅಂಬಾರಿ ಅಂಬಾರಿ. ಪರಮಶಿವ ಅರೆ ಉಂಗಳಕ್ಕೆ ನಾನು ಅತಿಯ ಪಡಿಸಿನಿ. ಅವರಿಗೆ ಹಂಗೆ ಕಾರ ಮಾಡಿ ಸ್ವಲ್ಪ ಇರು. ಚೆನ್ನಾಗಿದೆಯಾ? ಏನಯ್ಯ ಚೆನ್ನಾಗಿದೆಯೇ? ಯಮ ಖಾರ ನೆತ್ತಿ ಹತ್ತೋಯ್ತದಪ್ಪ. ಉಂಗಳಿಗೆ ಹೊಟ್ಟೆ ಉರಿ ಅದನ್ನ ಖಾರ ಅಂದ ಹೊಟ್ಟೆ ಉರಿ ಬಿಟ್ಟಿಡಂಗು. ಇಪ್ಪೋ ರಸವ ಹಾಕ್ರೆ ನೋಡಂಗು. ಸ್ವಲ್ಪ ಸ್ವಲ್ಪ ಹಾಕು ಅದು ಏನಾದ್ರು. ಅಯ್ಯೋಯಪ್ಪ ಸಾರೆ ಇಂದ ರಸ ನೀನ್ ನೋಡಂಗ. ನಳಪಾಕ ಬಹಳ ಚೆನ್ನಾಗಿದೆಯಲ್ಲ. ನಳಪಾಕವೆ ಶನಿ ಪಾಕ. ಅಪ್ಪನೇ ಉಂಗ ಬಾಯಿ ಕೆಟ್ಟಿದೆ. ಉಪ್ಪು ತಿನ್ನಾಕ ನೀರು ಕುಡಿಸಿರು. ನೀರು ಕುಡಿಯಂಗ. ಇಪ್ಪ ಪಾರಂಗ ನಮ್ಮ ಅಡಿಕೆ ನಿಮ್ಗೆ ರುಚಿ ಬರಲೆ. ಅದನಾಲೆ ಅಲ್ಲಿ ಸಾರಿಗೆ ಬಾಯಿ ಬಾರಂಗ. ಅಚ್ಚಿಕ್ಕಿಲ್ಲ ಇದು ಏನಾದ್ರೂ ಪ್ರಮಾದಂ ಪ್ರಮಾದಂ. ಸ್ವಾಮಿ ಎನ್ನ ಹಚ್ಚಿ ಸರ್. ಏನೋ ನನಗೆ ಹಿಂಗೆ ತಿನ್ನಿಸಿ ಮಂದನ್ ಮಾಡ್ತೀನೋ ಅಯೋಗ್ಯ ನನ್ನ ಮಗರೇ. ಏನು ಸರ್ ಅದಪ್ಪ ಇವನ್ ಹೇಗ್ ಬಂದ ನಿನ್ನ ಹತ್ರ? ಯಾಕೆ ನೀ ಸಮಾಚಾರ? ಕಳ್ಳ ಬಡವ ನಮ್ಮ ಮನೇಲಿ 2000 ರೂಪಾಯಿ ಹೊಡ್ಕೊಂಡ್ ಬಂದ ಇವನು. ಏನೋ ಏ ವೇಷ ಮರ್ಸ್ಕೊಂಡು ಮೋಸ ಮಾಡ್ಬೇಕಂತ ಬಂದಿದ್ಯೇನೋ? ಮೋಸ ಮಾಡೋ ನಾನ್ರಿ ಅದನ್ನೇ ಕಸಬ ಹಾಕಿಟ್ಕೊಂಡ್ರು. ಒಬ್ಬರೇ ಒಬ್ಬ ಅವನೇ ನಮ್ಮಪ್ಪ. ಏ ಶಿಷ್ಯಪ್ಪನರೇ ಇವನು ನಿಮ್ ಮಗನೇ? ನೋಡಿದ್ರ ಮಗ ಅಂತ ಹೇಳ್ಕೊಳಕ್ಕೂ ಇಷ್ಟು ಸಂಕಟ ಪಡ್ತಾನೆ. ನಾಗಪ್ಪ ನಿಮ್ಮಪ್ಪ ಯಾಕ ಸತ್ತ ಗೊತ್ತೇನಪ್ಪ? ಈ ನಮ್ಮಪ್ಪನೇ ನಿಮ್ಮಪ್ಪನಿಗೆ ಅನ್ನದಲ್ಲಿ ವಿಷ ಹಾಕಿ ಕೊಂದ. ನಾಗಪ್ಪ ಅವನ ಮಾತು ಎಲ್ಲಾರು ಕೇಳ್ಬಿಟ್ಟಿರ. ಅವನು ತಾರಮ್ಮ ಏನಾಕ ಆಡ್ಬಿಡ್ತಾನೆ. ನಾನು ಹೇಳೋ ಸತ್ವಾದ ಮಾತು
ಅಪ್ಪ ನೀವು ಸಾಕ್ಷಿ ಹಂಚ್ಕೊಡಿ, ನಾನೇ ನಿಂತು ನಮ್ಮಪ್ಪನ ಜೈ ಕಳಿಸ್ಬಿಡ್ತೀನಿ. ಅದಕ್ಕೆ ಕಣಪ್ಪ ನಾನು ನಿಮ್ಮ ಮನೆಗೆ ಅಡುಗೆವನಾಗಿ ಬಂದು ಸೇರ್ಕೊಂಡಿದ್ದು. ನಾಗಪ್ಪ ನನ್ನ ಮಗನ ಮಾತು ನಂಬ್ತೀಯ? ಅವನಿಗೆ ಮೊದಲಿಂದೂ ಸ್ವಲ್ಪ ಹುಚ್ಚು, ಈ ಚಿತ್ರಂತೂ ಬಹಳ ಬೆಪ್ಪು. ನನಗೇನು ಹಾಗೆ ಕಾಣಿಸ್ತಾ ಇಲ್ವಲ್ಲ, ನಿಮ್ಮ ನಂಬೋದು ಶೇಷಣ್ಣವರೇ, ನಿಮ್ ಹೋಟೆಲ್ ಹುಟ್ಟಿರೋ ಮಗನೇ ಹೇಳ್ತಿರುವಾಗ ನನ್ಗೆ ಯಾಕೋ ತುಂಬಾ ಸಂದೇಹವಾಗಿದೆಯಪ್ಪ. ಸದ್ಯಕ್ಕೆ ಈ ಬಿಸ್ನೆಸ್ ಇಲ್ಲಿಗೆ ಬಿಡೋದು ಒಳ್ಳೇದು. ನೀವು ಹೋಗಿ ಬನ್ನಿ. ನಮಸ್ಕಾರ. ನಾಗಪ್ಪರೇ, ನಿಮ್ಮಿಬ್ಬರಿಗೆ ಋಣಾಲ ಸಂಬಂಧ ಇಲ್ಲ ಅನ್ನೋದು ಈ ತಿನ್ನ ಅನ್ನದಲ್ಲೇ ಗೊತ್ತಾಯ್ತಲ್ಲ ಅಪ್ಪ. ಕಣ್ಣೆರಡು ಕರೆಯುತ್ತಿದೆ, ಕಣ್ಣ ಕಣ್ಣು ಕೆಣಕುತ್ತಿದೆ. ಕಣ್ಣೆರಡು ಕರೆಯುತ್ತಿದೆ, ಕಣ್ಣ ಕಣ್ಣು ಕೆಣಕುತ್ತಿದೆ. ಎನ್ನ ಮನವ ಸೂರೆಗೊಂಡ ಹೆಣ್ಣು ಒಂದಿದೆ. ಅಂದ ಚಂದ ಎಲ್ಲ ಎನಗೆ ಎಂದು ನಿಂದಿದೆ. ಕಣ್ಣ ಕಣ್ಣು ಕೆಣಕುತ್ತಿದೆ, ಕಣ್ಣೆರಡು ಕೈಯವಳೆ ಬಳ್ಳಿಯಂಥ ಮೈಯವಳೆ ಬಾಳೆ ಹೂವ ಕೈಯವಳೆ ಮಿಂಚು ಬಳೆ ತಂದಿರುವೆ ಮಿಂಚು ಬಳೆ ತಂದಿರುವೆ ಕೊಂಚ ಹೊತ್ತು ಬಳಿಬಾರೆ ಕೊಂಚ ಹೊತ್ತು ಬಳಿಬಾರೆ ಕರೆಯುತ್ತಿದೆ, ಕಣ್ಣ ಕಣ್ಣು ಕೆಣಕುತ್ತಿದೆ. ಕಣ್ಣೆರಡು ಕರೆಯುತ್ತಿದೆ, ಕಣ್ಣ ಕಣ್ಣು ಕೆಣಕುತ್ತಿದೆ. ಕಣ್ಣೆರಡು ಕಸ್ತೂರಿ ಅಣ್ಣ, ನಮ್ಮಪ್ಪನ ಹತ್ರ ಎಲ್ಲ ಹೇಳ್ಬಿಟ್ಟ. ಏನೇ ಹೇಳ್ಬಿಟ್ಟ? ನೀವೆಮ್ಮೆ ಕಾಯೋ ತಮ್ಮಣ್ಣ ಅಲ್ಲ, ಎಲ್ಎಲ್ಬಿ ಓದಿರೋ ಲಾಯರ್ ತಮ್ಮಣ್ಣ, ನರಸಿಂಹಯ್ಯನವ್ರ ಹತ್ರ ಜೂನಿಯರು, ಮತ್ತೆ ಮತ್ತೆ ನನ್ನ ನಿನ್ನ ಎಲ್ಲ ಹೇಳ್ಬಿಟ್ಟಾರಿ. ಇಷ್ಟು ಬೇಗ ಆತ್ರ ಪಟ್ಬಿಟ್ಟಿಯಲ್ಲ ರಾಧ. ಸರಿ, ನಾನ್ ನಿನ್ಗೊಂದು ಕಥೆ ಹೇಳ್ತೀನಿ ಕೇಳು. ಏನ್ ಕಥೆ? ಸತ್ಯವಾದ ಕಥೆ. ನಾನೊಬ್ಬ ಲಾಯರ್, ನಿನ್ನ ಮನಸಾ ಪ್ರೀತಿಸ್ತೀನಿ ಅನ್ನೋ ನೂರಕ್ಕೆ ನೂರು ನಿಜ. ಆದ್ರೆ ನನ್ನ ಹೆಸರು ಎಮ್ಮೆ ತಮ್ಮಣ್ಣ ಅಲ್ಲ, ಮುರಳಿ. ಹೌದೇ? ಹೌದು. ನಿನ್ನ ಜಡೆ ಹಿಡಿದೆಳೆದಿದ್ದು ಆ ಎಮ್ಮೆ ತಮ್ಮಣ್ಣ. ಲಾಯರ್ ನರಸಿಂಹಯ್ಯನವ್ರ ಮನೆಗೆ ಆವತ್ತಾನೇ ಜೂನಿಯರ್ ಆಗಿ ಈ ಊರಿಗೆ ಬಂದಿಳಿದೆ ನಾನು. ನಿಮ್ಮಪ್ಪನ ಕೈಗೆ ಸಿಕ್ಕಿಬಿದ್ದೆ. ನಾನೇ ಎಮ್ಮೆ ತಮ್ಮಣ್ಣ ಅಂತ ನಿಮ್ಮಪ್ಪ ನನ್ನ ಮೈಕೈ ಮೂಳೆ ಎಲ್ಲ ಮುರಿಸ್ಬಿಟ್ರು. ಆದ್ರಿಂದಲೇ ನೀನು ಯಾರು ಏನು ಅಂತ ಮೊದಲು ಇಲ್ಲಿ ನಿನ್ನ ಭೇಟಿ ಮಾಡ್ದಾಗ ಕೇಳಿತ್ತು. ಅದೇನೋ ಎತ್ತು, ನನ್ನ ಮನಸ್ಸಿಗೆ ಮೆಚ್ಚಿದವ್ರು ನೀವು, ನೀವೇ ನನಗೆಲ್ಲ. ಅದೇನೋ ಎತ್ತು, ನನ್ನ ಮನಸ್ಸಿಗೆ ಮೆಚ್ಚಿದವಳು ನೀನು, ನೀನೇ ನನಗೆಲ್ಲ. ಅಚ್ಚರಿ,
ಈಗ ಎಮ್ಮೆ ತಮ್ಮಣ್ಣ ಎಲ್ಲಿದ್ದಾನೆ? ತಗೊಳ್ಳಿ. ಏನಿದು ನಿಮ್ ಡ್ರೆಸ್? ಎಲ್ಲಿಂದ ತಂದೆ? ಮನೆಯಿಂದ ತಂದಿದ್ದೆ. ಯಾಕೆ? ನಾನು ಕೊಟ್ಟ ಡ್ರೆಸ್ ನೀವು ಹಾಕೊಳ್ಳಿಲ್ಲ, ನೋಡದೆ ಇದನ್ನು ತಗೊಂಡೆ ಬಂದೆ. ನಡೀರಿ ಮತ್ತೆ ಹಾಕೊಂಡು. ಇನ್ನು ಎಲ್ಲಿಗೆ? ಸಿನಿಮಾಗೆ. ನೀವು ಆ ಹಾಳು ಪುಸ್ತಕದ ಹುಳುವಾಗಿ ಬರ್ತಾ ಬರ್ತಾ ಎಲ್ಲ ಮರೀತಿದ್ದೀರಿ. ನಾನೇ? ಇನ್ಯಾರು? ಇಲ್ಲಿ ನೋಡಿ, ನೀವು ಈ ಡ್ರೆಸ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತೀರಿ ಗೊತ್ತಾ? ಕೋರ್ಟ್ಗೆ ಹೂ ಸಿಕ್ಕಿಸ್ಕೊಳ್ತಾರೆ, ಯಾಕೆ ಗೊತ್ತೇ? ಯಾಕೆ? ಆ ಹೂ ನೋಡ್ತಾ ಇದ್ರೆ ಅವ್ರ ಪ್ರಿಯವಾದವ್ರು ನೆನಪು ಬರುತ್ತಂತೆ. ಇರಿ, ನಾನು ಒಂದು ಹೂ ತರ್ತೀನಿ. ನಾನು ಯಾವಾಗ್ಯೂ ನಿನ್ನೆ ನೆನೆಸ್ತಿರ್ತೀನಿ, ಇನ್ಯಾಕೆ ಆ ಹೂನ ಅಗತ್ಯ? ಸರಿ, ನೀವೊಬ್ರು ಬಂದಿರಿ. ಹಾಗೇನು ಈ ಕಥೆ? ರೀ, ನೀವು ಪರವಾಗಿಲ್ಲ, ಒಂದೇ ಕಡೆ ಇದ್ಕೊಂಡು ಎಷ್ಟು ದೊಡ್ಡ ನಾಟಕ ಆಡ್ತಾ ಇದ್ದೀರಾ? ಏನೇ ಆದರೂ ಇದು ತುಂಬಾ ಅಪಾಯ. ಯಾವತ್ತಾದ್ರೂ ಆ ಮೀನಾಗಿ ವಿಷಯ ಗೊತ್ತಾದ್ರೆ? ಎಲ್ಲಿ ಗೊತ್ತಾಗುತ್ತೆ, ಇಷ್ಟು ದಿನವೇ ಗೊತ್ತಾಗ್ಲಿಲ್ಲ. ಒಂದ್ ವೇಳೆ ಗೊತ್ತಾಯ್ತು ಅಂತ ಇಟ್ಕೋ, ಏನ್ ಪ್ರಾಣ ಹೊರಟು ಹೋಗುತ್ತೇನೋ. ಅಂತೂ ನೀವು ಇಷ್ಟು ದೊಡ್ಡ ನಾಟಕ ಆಡ್ತಾ ಇದ್ದೀರಲ್ಲ. ಪ್ರೇಮಕ್ಕಾಗಿ ಆಡೋ ನಾಟಕದಲ್ಲಿ ಬಹಳ ರುಚಿ ಇರುತ್ತೆ ರಾಧ. ರೀ ಸುಮ್ನೆ ರೀ, ನಿಮ್ಗೆ ನಾಚಿನ ಆಗೋದಿಲ್ವೇ? ಇಲ್ಲಿ ಯಾರಿದ್ದಾರೆ ನಾಚಿಕೊಳ್ಳೋದಕ್ಕೆ? ನಾನಿದ್ದೀನಿ ಸರ್. ಅರೆ ತಮಣ್ಣ, ಬಾಬಾ ರಾಧಾರಾಧ. ನಾನು ಹೇಳ್ತಾ ಇದ್ನಲ್ಲ, ನಿನ್ನ ಜಡೆ ಹಿಡಿದು ಹೇಳೋದು ತಮ್ಮಣ್ಣ. ನಾನು ಈ ತಮ್ಮಣ್ಣನ ಪಾರ್ಟ್ ಮಾಡ್ತಿರೋ ತಮ್ಮಣ್ಣ. ಹಾಗೆ ನಾ ಬರ್ತೀನಿ ಸರ್. ನಾನು ನಿಮ್ಮ ಪ್ರೇಮಕ್ಕೆ ಅಡ್ಡವಾಗಿ ಬಂದುಬಿಟ್ಟೆ, ಪರವಾಗಿಲ್ಲ ತಮ್ಮಣ್ಣ. ಹೌದು, ನೀನ್ ಹೇಗ್ ಬಂದೆ ಇಲ್ಲಿ? ನಾನ್ ಬರ್ಲಿಲ್ಲ ಸಾರ್, ಮೀನಾ ಕರ್ಕೊಂಡ್ ಬಂದ್ಲು. ಹೂ ಕುಯ್ಕೊಂಡ್ ಬರ್ತೀನಿ ಅಂತ ನನ್ ಕೂರಿಸ್ಬಿಟ್ಟು ಹೋದವಳು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಎಲ್ ಹೋಗಿರ್ಬಹುದು ಅಂತ ಹುಡ್ಕೊಂಡ್ ಬಂದ್ರೆ ಇಲ್ಲಿ ನೀವಿದ್ದೀರಿ. ಒಂದ್ ವೇಳೆ ನಿಮ್ಮನ್ ನೋಡ್ಬಿಟ್ಟು ನಾನು ಅಂತ ಸಂದೇಹ ಪಟ್ಕೊಂಡ್ ಹೊರಟು ಹೋದ್ಲೋ ಏನೋ. ಭಯಪಡ್ಬೇಡ ತಮ್ಮಣ್ಣ, ನಾನ್ ನಿನ್ ಕಡೆ ಇದ್ದು ನಿನ್ನ ಆಸೆನ ಈಡೇರಿಸೋ ಭಾರ ನಂದು. ಸಾರ್, ನನ್ನ ಆಸೆ ಈಡೇರಿದ್ರು ಪರವಾಗಿಲ್ಲ, ನೀವು ಮಾತ್ರ ರಾಧಾನ ಪ್ರೀತಿಸ್ಬೇಡಿ. ಒಂದು ವೇಳೆ ಪ್ರೀತಿಸಿದ್ರು ಮರ್ತು ಬಿಡಿ ಸರ್. ಯಾತಕಯ್ಯ? ಅವರಪ್ಪ ಶೇಷಪ್ಪ ದೊಡ್ಡ ಕೊಲೆಗಾರ ಸರ್. ಅಪ್ಪನ ತಪ್ಪು ಮಗಳೇನಯ್ಯ ಮಾಡ್ತಾಳೆ? ಹಾಗಲ್ಲ ಸರ್, ಎಷ್ಟೋ ಜನಗಳನ್ನ ಭಾಗದ ವ್ಯಾಪಾರಕ್ಕಿಂತ ಕರೆಸಿ ಕೊಲೆನೆ ಮಾಡಿಬಿಟ್ಟಿದ್ದಾನೆ. ಅದು ನಿಮ್ಮನ್ನು ಭೇಟಿ ಮಾಡಿದ ಮೇಲೇನೆ ಶ್ರೀಪತ್ರಾಯ ನಿಮ್ ತಂದೆಯವರು ಅಂತ ಗೊತ್ತಾದ್ದು ಸರ್. ಅವ್ರನ್ನ ಇವನೇ ಕೊಲೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ರು ಅಂತ ಹುಟ್ಟಿಸಿದ್ದಲ್ಲ. ನಿಮ್ ಹತ್ರ ಹೇಳಿದ್ರೆ ಎಲ್ಲಿ ತಕ್ಷಣ ತಕರಾರು ಹೊರಟು ಬಿಡ್ತಿರೋ ಅಂತ ಸುಮ್ಮನೆ ಇದ್ದೆ. ಈ ಹೇಳಿದಿದ್ರೆ ವಿಧಿನೇ ಇಲ್ಲ ಸರ್. ಹಾಗೇನು? ರೆಡಿ, ಲಾಯರ್ ಕಂಡು ಇದಕ್ಕೊಂದು ಗತಿ ಕಾಣಿಸೇ ಬಿಡೋಣ. ಮೀನಾ, ಮೀನಾ, ನೀನ್ ಯಾಕೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಬಂದ್ಬಿಟ್ಟೆ? ಹೋಗಿ ಹೋಗಿ, ನನ್ ಕಣ್ಣಿದ್ರೆ ನಿಲ್ಬೇಡಿ, ಹೊರಟೋಗಿ. ಮೀನಾ, ಅಯ್ಯೋ ನನ್ನ ಚಿತ್ರ ಅದೆ ಮಾಡ್ಬೇಡಿ, ಹೊರಟೋಗಿ ಇಲ್ಲಿಂದ. ನೀನ್ ಏನ್ ಹೇಳ್ತಿದ್ಯೋ ನನಗೊಂದು ಅರ್ಥವಾಗ್ತಿಲ್ಲ. ನೀವ್ ಯಾರ ಹತ್ರ ಮಾತಾಡ್ತಿದ್ದೆ ಅನ್ನೋದೇ ಗೊತ್ತಿಲ್ಲ ಅಲ್ವೇ? ಅಯ್ಯೋ ಪಾಪ, ಅವಳ ಹತ್ರ ನೀವು ಚಕ್ಕಂದ ಆಟಿದ್ದು ಕಣ್ಣಾರೆ ಕಂಡಾಯ್ತು. ಇನ್ನೇನು ಮರ್ಸಕ್ ಪ್ರಯತ್ನಿಸ್ಬೇಡಿ, ನನ್ ಕುತ್ತಿಗೆ ಕುಯ್ಬೇಡಿ, ಹೊರಟೋಗಿ ಹೊರಟೋಗಿ ಇಲ್ಲಿಂದ. ನೀನ್ ನನ್ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಮೀನು. ಸಾರ್ ಸ್ವಲ್ಪ ಬರ್ತೀರಾ? ನೋಡಿದ್ಯಾ, ನೀನ್ ನೋಡಿದ್ದು ಇವ್ರನ್ನ. ಹೌದು ಮೀನು, ಆ ಹುಡುಗಿ ರಾಧಾ ಜೊತೆಲಿದ್ದವನು ನಾನು. ಆಶ್ಚರ್ಯ? ಆಶ್ಚರ್ಯ ಏನೂ ಇಲ್ಲ ಸರ್, ನಾನು ಎಮ್ಮೆ ಕಾಯೋ ತಮ್ಮಣ್ಣ. ನನ್ನ ಕಥೆ ಪೂರ್ತಿ ಹೇಳ್ತೀನಿ ಕೇಳಿ ಸರ್. ದುಡುಕ್ಬೇಡಿ, ಅವನು ಏನ್ ಹೇಳ್ತಾನೋ ಕೇಳೋಣ, ಹೇಳಪ್ಪ. ಪ್ರೆಸಿಡೆಂಟ್ ಸೇಷನ್ನ ಮೇಲೆ ಕೇಸ್ ಮಾಡ್ಬೇಕು ಅಂತ ಈ ಮನೆಗೆ ಬಂದೆ. ನನ್ನ ಅಳಿಯ ಅಂತ ನೀವು ಆಧರಿಸಿದ್ರಿ, ಮೀನಾ ಫೋಟೋನೂ ತೆಗೆದ್ಲು. ಎಲ್ಲ ವಿಷಯ ಹೇಳೋಣ ಅಂದ್ರೆ ನೀವು ಮಾತನಾಡೋಕೆ ಅವಕಾಶ ಕೊಡ್ಲಿಲ್ಲ. ಹಾಲು ಹೋಳಿಗೆ ಊಟ ಹಾಕಿ ಹಾಯಾಗಿ ನನ್ನ ರೂಮ್ನಲ್ಲಿ ಮಲಗಿಸ್ಬಿಟ್ರಿ. ನನ್ನೇ ಅಳಿನ ಮಾಡ್ಕೋತಾರೇನು ಅಂತ ನಾನು ಹಾಯಾಗಿ ಇದ್ದು ಬಿಟ್ಟೆ. ಮಾರನೇ ದಿವಸ ಇವ್ರು ಬಂದ್ರು, ಇದ್ದ ವಿಷಯ ಎಲ್ಲ ಹೇಳಿ ಹೊರಟು ಹೋಗ್ತೀನಿ ಅಂದೆ. ಹೇಳಿಲ್ವೇ ಸರ್ ನಾನು? ಹೌದು
ಹೇಳಪ್ಪ, ನಿನ್ನೆ ಈ ಮನೆ ಗಳಿನ ಮಾಡ್ತೀನಿ ಅಂತ ಹೇಳಲಿಲ್ವ ಸರ್ ನೀವು? ಹೌದು, ಅದು ಹೇಳಿದೆ. ಓದ್ ಕಲಿಸಿ ನನ್ನ ವಕೀಲಿ ಮಾಡ್ತೀನಿ ಅಂದ್ರು. ಅದಕ್ಕೆ ನಾನು ದಿನ ಓದ್ತಾ ಇದ್ದಿದ್ದು. ಈಗ ಶೇಕ್ಸ್ಪಿಯರ್ ಪುಸ್ತಕ ಕೂಡ ಸಲೀಸಾಗಿ ಓದೋ ಮಟ್ಟಕ್ಕೆ ಬಂದೋಯ್ತು. ಟು ಬಿ ಆರ್ ನಾಟ್ ಟು ಬಿ. ಟು ಬಿ ಆರ್ ನಾಟ್ ಟು ಬಿ. ರೋಹಿ, ನೀನು ಈ ಪ್ರಪಂಚದಲ್ಲೇ ಇರಕೂಡುದು. ದೇಶ ಹಾಕೊಂಡು ನನ್ನ ಮಗಳ ಬಾಳ್ನ ಹಾಳು ಮಾಡೋಕ್ ಬಂದಿದ್ಯಾ? ತೊಲಗೋ ಇಲ್ಲಿಂದ, ತೊಲಗೋ ಇಲ್ಲಿಂದ. ಹೊಡಿಬೇಡಿ ಹೊಡಿಬೇಡಿ ಸರ್ ಅವನ್ನ. ನಾನೇ ಅವನಿಗೆ ಹೇಳಿದ್ದೆ ಮೀ ನಾನು ಕೊಟ್ಟು ನಿನ್ನ ಮದುವೆ ಮಾಡಿಸ್ತೀನಿ ಅಂತ. ಅಮ್ಮ ನೋಡಿದ್ರ ಸರ್ ಎಷ್ಟು ದೊಡ್ಡ ತಪ್ಪಾಗೋಯ್ತು ನಮ್ಮಿಂದ. ಈ ದನ ಕಾಯೋನಿಗೆ ಮೀನಂತ ಹುಡುಗಿನ ಯಾರು ಸಾರ್ ಕೊಟ್ಟು ಮದುವೆ ಮಾಡೋರು? ಓಹೋ, ತಿಪ್ಪೆ ನಾಯಿಗೆ ಉಪ್ಪರಿಗೆ ಮನೆ ಬೇಕಲ್ವೇ? ಅವರು ಹೇಳಿದ್ರೆ ನಿನಗೆಲ್ಲಿ ಹೋಗಿತ್ತು ಜ್ಞಾನ? ಹೀಗೆ ಎಷ್ಟು ಮನೆಗಳನ್ನ ಮುಡಿಬೇಕು ಅಂತ ಕಾಯ್ಕೊಂಡಿದ್ಯೋ? ನಿನ್ನಂಥ ಒಂದು ಜೈಲಿ ಕಳಿಸ್ದೇ ಇದ್ರೆ ಈ ಊರೇ ಹಾಳಾಗಿ ಹೋಗುತ್ತೆ. ನಡೆಯ ಪೊಲೀಸ್ ಸ್ಟೇಷನ್ಗೆ. ಸಾಕು ಸುಮ್ಮನೆ ಬಿಟ್ಬಿಡಿ ಅವನ್ನ, ಎಲ್ಲಾದ್ರೂ ಹೋಗ್ಲಿ ಪಾಪ. ಏನೋ ಅವನು ಒಳ್ಳೆಯವನಾಗಿರೋ ಹೊತ್ತಿಗೆ ಯಾವ ರಸಾಭಾಸಕ್ಕೂ ಅವಕಾಶ ಕೊಡದೆ ನಮ್ಮ ಹುಡುಗಿ ಮಾನ ಕಾಪಾಡ್ದ. ಬೇರೆಯವರಾಗಿದ್ರೆ ನಾವ್ ಈ ಊರ್ನಲ್ಲಿ ತಲೆ ಎತ್ಕೊಂಡು ತಿರ್ಗೋಕೆ ಆಗ್ತಿರ್ಲಿಲ್ಲ. ಹೋಗಪ್ಪ ಹೋಗು, ಎಲ್ಲಾದ್ರೂ ಹೇಗಾದ್ರೂ ಚೆನ್ನಾಗಿರು. ನಿಮ್ಮ ಉಪಕಾರ ತುಂಬಾ ಋಣಿಯಾಗಿರ್ತೀನಮ್ಮ. ಬರ್ತೀನಿ ಸರ್, ಬರ್ತೀನಮ್ಮ. ಎಲ್ರಿಗೂ ನಮಸ್ಕಾರ. ಏನಪ್ಪ ಮುರಳಿ, ನಾನೇನೇನೋ ಆಸೆ ಗೋಪುರಗಳನ್ನೆಲ್ಲ ಕಟ್ಟಿದ್ದೆ, ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲ ಸರ್. ನಿಮ್ಮ ಹತ್ರ ಒಂದು ಗುಟ್ಟಿನ ವಿಷಯ ಮಾತನಾಡಬೇಕಾಗಿದೆ, ಸ್ವಲ್ಪ ಬರ್ತೀರಾ? ಬಾ ಸರ್. ನಮ್ಮ ತಂದೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯಲಿಲ್ಲ ಅಂತ ನಿಮಗೆ ಗೊತ್ತೇ? ಗೊತ್ತು. ಅವರನ್ನ ಪ್ರೆಸಿಡೆಂಟ್ ಸೇಷನ್ ನಾನೇ ಕೊಂದ ಅನ್ನೋದು ಗೊತ್ತು. ಆದರೂ ನೀವು ಸುಮ್ಮನೆ ಇದ್ಬಿಟ್ರಿ ಅಲ್ಲ? ಸುಮ್ಮನೆ ಇರಲಿಲ್ಲ, ಹೇಗಾದರೂ ಸಾಕ್ಷಿ ಹೊಂಚಿ ಅವನಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಪಟ್ಟೆ. ಆದರೆ ಸಾಕ್ಷಿ ಬಲವಿಲ್ಲದೆ ಕೇಸು ಅವನ ಕಡೆ ಆಗೋಯ್ತು. ಆವತ್ತಿನಿಂದ ಇವತ್ತಿನವರೆಗೂ ನನ್ನ ಸ್ನೇಹಿತ ನಿಮ್ಮ ಅಪ್ಪನ ಋಣ ತೀರಿಸಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಆಗ್ತಾ ಇಲ್ಲ ಮುರಳಿ. ನನ್ನ ಬಾಳಿನಲ್ಲಿ ಅದೊಂದು ಕೊರಗಾಗೇ ನಿಂತು ಹೋಗುತ್ತೋ ಏನೋ. ಒಂದು ವೇಳೆ ನಾನು ಸಾಕ್ಷಿಗಳನ್ನು ಒದಗಿಸ್ಕೊಟ್ರೆ ಆ ಕೇಸನ್ನು ಮತ್ತೆ ಪ್ರಾರಂಭಿಸಿ ಶೇಷನಿಗೆ ತಕ್ಕ ಶಿಕ್ಷೆ ಕೊಡಿಸ್ತೀನಿ ಅಂತ ಪ್ರಮಾಣ ಮಾಡ್ತೀನಿ. ಸರಿ ಸರ್, ನಿಮಗೆ ಬಹಳ ಥ್ಯಾಂಕ್ಸ್. ನಾನು ಸ್ವಲ್ಪ ಊರಿಗೆ ಹೋಗಿ ಬರ್ತೀನಿ, ಕೆಲಸ ಇದೆ. ಬೇಗ ಬಂದು ಬಿಡಪ್ಪ. ಯಾಕ್ರಿ ಯೋಚನೆ ಮಾಡ್ತಾ ಕೂತ್ಬಿಟ್ರಿ? ಓಹೋ, ಪ್ರೇಮ ಪರೀಕ್ಷೆ ಪಟ್ಟಿ ಹೊಡೆದ್ಬಿಟ್ಟೆ ಅಂತಲೇನು ಇಲ್ಲ, ಸಕ್ಸಸ್ಫುಲ್, ಪಾಸ್ ಆಗೋಯ್ತು. ಡೋಂಟ್ ವರಿ, ನನ್ನ ತಂಗಿ ಬಹಳ ಘಾಟಿ ರೀ. ನಮ್ಮಪ್ಪನ ಹ್ಯಾಗೋ ಮಾಡಿ ಒಪ್ಪಿಸಿಬಿಟ್ಟು ನೋಡಿದ್ರ ನಮ್ಮ ಮನೆ ತುಂಬಾ ಬರೀ ಮದುವೆ ಮಾತೇನೆ. ನಮ್ಮಪ್ಪ ಕೂಡ ನಿಮ್ಮನ್ನ ನೋಡ್ಬೇಕು ಅಂತಿದ್ದಾರೆ. ಅದಕ್ಕೆ ಏನೋ, ನನ್ನ ತಂಗಿ ರಾಧೆಗೆ ಇಷ್ಟು ದಿವಸ ಇಲ್ದಿರೋ ನಾಚ ಇವತ್ತು ಬಂದ್ಬಿಟ್ಟಿದೆ. ನನ್ನ ಕೈಲಿ ಚೀಟಿ ಕೊಟ್ಟು ಕಳಿಸಿದಾಳೆ. ನನಗಲ್ಲಪ್ಪ ಈ ಪತ್ರ, ನನ್ನ ದನ ಕಾಯೋ. ಯಾರ ಕಣ್ಣಿ ಮಣ್ಣು ಇರ್ತಬೇಕು ಅಂತ ಇದ್ದೀರಿ ಭಾವ? ನೀವೇನು ಸಾಮಾನ್ಯರಲ್ಲಪ್ಪ. ಅಯ್ಯಯ್ಯೋ, ನಾನು ಗೌಬಾಯಿ ಕಣಪ್ಪ. ದೊಡ್ಡ ಲಾಯರ್ ಆಗಿದ್ಕೊಂಡು ಗೌಬಾಯಿ ನಂಗೆ ಲವ್ ಮಾಡ್ತಾ ಇದ್ರಲ್ಲ ನನ್ನ ತಂಗಿನ. ಹೌದಪ್ಪ, ಲವ್ಗೆ ಗೌಬಾಯಿ ಅಂತ ಲಾರ್ಡ್ ಕೃಷ್ಣ ದ್ವಾಪರಿಗದಲ್ಲಿ ಸಾರಿ ಬಿಟ್ಟಿದ್ದಾನೆ. ಭಾವ, ನೀವು ಲಾಯರ್ ಆಗಿರೋದು ಬಹಳ ಒಳ್ಳೇದೇ ಆಯ್ತು. ಯಾವ್ದಾದ್ರು ಲಾಭ ಅಂತಿದ್ರೆ ಲಾಕಪ್ಪಿಗೆ ನಮ್ಮಪ್ಪನ್ನ ಅದೇ ನಿಮ್ಮ ಮಾವನ್ನ ಸಲೀಸಾಗಿ ಕಳಿಸ್ಬಿಡ್ಬಹುದು. ನೀವು ಪ್ಲಾನ್ ಹಾಕೊಂಡು ಆದಷ್ಟು ಬೇಗ ಬಂದ್ಬಿಡಿ, ನಾವು ನಿಮಗೋಸ್ಕರ ಅಲ್ಲಿ ಕಾದಿರ್ತೀವಿ. ಓಹೋ, ಚೀಟಿ. ಬೈ ಬೈ. ನಾನೊಂದು ಹೇಳಿಸಿದ್ರೆ ದೈವ ಒಂದು ಹೇಳಿಸ್ತದೆ ಸರ್. ಸರ್ ತಗೊಳ್ಳಿ ಸರ್, ರಾಧಾ ನಿಮಗೆ ಕಾಗದ ಬರೆದಿದ್ದಾಳೆ, ಕಸ್ತೂರಿ ಕೊಟ್ಟು ಹೋದ. ತಂದೆಯವರು ಹಿಂದೆ ನಿಮ್ಮ ಬಗ್ಗೆ ಆ ರೀತಿ ವರ್ತಿಸಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಈಗ ನಮ್ಮಿಬ್ಬರ ಮದುವೆಗೆ ಸಂತೋಷದಿಂದ ಒಪ್ಪಿ ಅದಕ್ಕಾಗಿ ನಿಮ್ಮನ್ನು ಕಾಣಲು ತವಕ ತಿಂದಿದ್ದಾರೆ. ಕೂಡಲೇ ಬನ್ನಿ, ನಿಮ್ಮವಳಾದ ರಾಧಾ. ಇದು ಒಂದು ರೀತಿ ಒಳ್ಳೆದೆ ತಮ್ಮಣ್ಣ, ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ. ಅಯ್ಯೋ ಅಯ್ಯೋ, ಎಲ್ಲಾದ್ರೂ ಉಂಟೆ ಸರ್. ನೀವು ನನಗೆ ವಿದ್ಯಾ ಬುದ್ಧಿ ಕಲಿಸ್ಕೊಟ್ಟು ಮನುಷ್ಯನ ಮಾಡಿದ್ರಿ. ನನ್ನ ಆಯಸ್ಸಿನಲ್ಲಿ ನಿಮಗೇನಾದರೂ ಎಲ್ಲಾದರೂ ಹೇಗಾದರೂ ಒಂದು ಸಣ್ಣ ಸಹಾಯ ಮಾಡಿಕೊಟ್ರೆ ನಮ್ಮ ಜನ್ಮ ಸಾರ್ಥಕ ಅಂತ ತಿಳಿತೀನಿ ಸರ್. ನಾನು ಇಲ್ಲೇ ಇರ್ತೀನಿ ಗೊಲ್ರೆ ಬೀದಿಲಿ. ಯಾವುದಾದ್ರೂ ಕೆಲಸ ಆಗಬೇಕಾದ್ರೆ ಹೇಳಿ ಕಳಿಸಿ. ಹಾಗೆ ಆಗಲಪ್ಪ, ನಿನ್ನ ಒಳ್ಳೆತನಕ್ಕೆ ದೇವರು ಯಾವಾಗಲೂ ಒಳ್ಳೇದೇ ಮಾಡ್ತಾನೆ. ನಾನು ಬರ್ತೀನಪ್ಪ. ಬಾಳಿಗೆ ದಾರಿ ತೋರಿಸೋ ಕೈಯೂ ಇರುತ್ತೆ,
ಕೈ ಕೊಟ್ಟು ಕಾಪಾಡೋ ದೇವರನ್ನೇ ಒದಿಸೋ ಕಾಲು ಇರುತ್ತೆ ಈ ಪ್ರಪಂಚದಲ್ಲಿ. ಇಲ್ಲಿದ್ದ ನನ್ನ ಬಾಳು ಹೇಗಾಗ್ತಾ ಇರಲಿಲ್ಲ. ಬನ್ನಿ ಬನ್ನಿ ಬನ್ನಿ, ಬಹಳ ಸಂತೋಷ. ಆ ದಿವಸ ಏನೋ ತಿಳಿದೇ ದುಡುಕ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಕೂತ್ಕೊಳ್ಳಿ ಇದ್ರೆ ಕೂತ್ಕೊಳ್ಳಿ. ಏಯ್, ಕ್ಷಮಿಸಬೇಕು. ಅವತ್ತಿನ ದಿವಸ ಆ ತಪ್ಪಿ ಕಾರಣ ನಮ್ಮ ರಾಧಾ ಅಲ್ಲ, ವಜ್ರಾಣು ಗಾಜಿನ ಚೂರದಾಗಿ ಇರುತ್ತಪ್ಪ. ಆದ್ರೆ ಪರೀಕ್ಷೆ ಮಾಡ್ಬೇಕು ಬೇಡ್ವೋ? ನಿಮ್ಮನ್ನ ಕೇವಲ ಎಮ್ಮೆ ಕಾಯೋನು ಅಂತ ಹೇಳಿ ಎಷ್ಟು ಗಲಾಟೆ ಮಾಡಿಟ್ಬಿಟ್ಲು. ಏನೋ ಆದದ್ದೆಲ್ಲ ಒಳ್ಳೇದಕ್ಕೆ ಆದಾಗಾಯ್ತು ಅನ್ನಿ. ನೀವು ಲಾಯರ್ ನರಸಿಂಹನ ಹತ್ರ ಜೂನಿಯರ್ ಆಗಿದ್ದೀರಿ ಅಂತ ಕೇಳಿದೆ. ನನ್ನ ಮಗಳನ್ನ ಜಡ್ಜಿ, ಪೊಲೀಸ್ ಆಫೀಸರ್ ಇಲ್ಲಾಂದ್ರೆ ಲಾಯರು ಈ ಹುದ್ದೆ ಕೊಡಬೇಕು ಅಂತಲೇ ನಾನು ಮಾಡ್ಕೊಂಡಿದ್ದೆ. ನಿಮ್ಮಂಥ ಸಿಕ್ಕಿದ್ದು ಬಹಳ ಸಂತೋಷ ಆಯ್ತು ನೋಡಿ. ನನಗೂ ಬಹಳ ಸಂತೋಷ ಸರ್. ಒಬ್ರಿಗೊಂದು ಅನ್ಯಾಯ ಮೋಸ ಏನೂ ಮಾಡದೆ ಇಷ್ಟೊಂದು ಸ್ವತ್ತನ್ನು ಗಳಿಸಿರೋ ನಿಮ್ಮಂಥ ಆಗರ್ಭ ಶ್ರೀಮಂತರ ಸಂಬಂಧ ಸಿಗಬೇಕಲ್ಲ ಸರ್. ಸಿಕ್ಕಿದೆಯಲ್ಲ, ಇನ್ಯಾಕೆ ಸಂದೇಹ ಸರ್? ಕ್ಯಾನ್ಸರ್ ಪೇಷಂಟ್ ಅನ್ನು ಗುಣ ಪಡಿಸಿದ್ರೂ ಪಡಿಸಬಹುದು, ಆದ್ರೆ ಈ ಸಂದೇಹ ಹಿಡಿದ ಪೇಷಂಟ್ಗೆ ಔಷಧಾನೇ ಇಲ್ಲ ನೋಡಿ. ಮತ್ತೆ ಸರಿಯಾಗಿ ಹೇಳಿದ್ರಿ, ಅದಿರ್ಲಿ, ನಿಮಗೇನಂಥ ಸಂದೇಹ? ಪ್ರತಿಯೊಬ್ಬ ಮಗನಿಗೂ ಅಪ್ಪನ ಋಣ ತೀರಿಸಬೇಕು ಅಂತ ಆಸೆ ಇರಲ್ವೇ? ಆಹಾ, ಅಡ್ಡಿ ಇಲ್ಲದೆ. ಯಾಕೆ ಸಾಲ ಸೋಲ ಮಾಡಿದ್ದಾರೆ ನಿಮ್ಮ ಫಾದರ್? ಎಷ್ಟು ಸಾಲ ಇದೆ ಹೇಳಿ, ನಾನು ತೀರಿಸ್ತೀನಿ. ಹಾ ಕೇಳಿ ಸರ್, ನಿಧಾನವಾಗಿ ಹೇಳ್ತೀನಿ. ನಂದು ಯಳಂದೂರು. ನಮ್ಮಪ್ಪ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಪಾಲ್ಗಾರಿಕೆಯಲ್ಲಿ ವ್ಯಾಪಾರ ಮಾಡ್ತಿದ್ರು. ಲಕ್ಷಾಂತರ ರೂಪಾಯಿ ಲಾಭನೂ ಬರ್ತಾ ಇತ್ತು. ಆದರೆ ಆ ಪಾಲ್ಗಾರ ಹಣದ ದುರಾಸೆಯಿಂದ ನಮ್ಮಪ್ಪನ್ನ ಕೊಂದುಬಿಟ್ಟ. ಅಲ್ಲ, ನೀವು ಕೇಸ್ ಮಾಡ್ಲಿಲ್ವೇ? ಆಗ ನಾನು ಇನ್ನೂ ಚಿಕ್ಕವನು. ಮೇಲಾಗ ಅವನ ಪಾಕಡ ನಮ್ಮಪ್ಪನೇ ಆತ್ಮಹತ್ಯೆ ಮಾಡ್ಕೊಂಡು ಸತ್ರು ಅಂತ ಕೇಸನ್ನ ಅಜಮ್ ಮಾಡಿಸ್ಬಿಟ್ಟ. ಎಲ್ಲದಕ್ಕೂ ಇದಿದೆಯಲ್ಲ ಸರ್. ಯಾಕೆ, ನಿಮ್ಮ ಹತ್ರ ಇಲ್ವೇನು? ಎಷ್ಟು ಬೇಕು ನಾನು ಕೊಡ್ತೀನಿ. ನನ್ನ ಅಳಿಯಂದ್ರಾಗೋರು ಬೇಕಾದ ಕೇಳಿ, ನನ್ನ ಜೀವ ಕೊಡೋಕು ನಾನು ಸಿದ್ಧ. ತಗೊಳ್ಳೋದಕ್ಕೆ ನಾನು ಸಿದ್ಧ. ನೀವು ಕೊಂದು ಯಳಂದೂರು ಶ್ರೀಪತ್ರಾಯರ ಮಗನೇ ನಾನು. ಏನು ಅಳಿಯಂದ್ರ ಹುಡುಗಾಟ ಮಾಡ್ತಾ ಇದ್ದೀರೇನು? ಇಲ್ಲ, ಆವತ್ತು ನೀವು ಮಾಡೋ ತಪ್ಪುಗಳನ್ನ ಇವತ್ತು ನಿಮ್ಮ ಮುಖದಲ್ಲಿ ಹರಿತಿರೋ ಬೆವರಹನಿಗಳು ಹೇಳ್ತಾ ಇದೆ. ಮಿಸ್ಟರ್ ಶೇಷಣ್ಣವರೇ, ನಿಮ್ ಮುಂದಿನ ಚರಿತ್ರೆ ಕಡೆ ಪುಟಗಳನ್ನ ನಾನೇ ಬರೆದಿರಬೇಕು ಅಂತಿದ್ದೀನಿ. ಹುಲಿ ಬೋನಕ್ಕೆ ಬರೀ ಕೈಯಲ್ಲಿ ಹೋಗ್ಬಾರ್ದು ಅಂತ ರೆಡಿಯಾಗೇ ಬಂದಿದ್ದೀನಿ. ಏನು ಏನ್ ಹೇಳ್ತೀಯ ಈಗ? ನನ್ಗೆ ಇರೋಳು ಒಬ್ಳೆ ಮಗಳು, ಅವಳ ಮದುವೆ ಮಾಡ್ಕೊಂಡು ಕೊಪ್ಕೋತೀಯ ಇಲ್ಲ ಇಲ್ಲೇ ಬಿದ್ದು ಸಾಯ್ತೀಯ? ಯೋಚನೆ ಮಾಡಿ ಹೇಳು, ಟೈಮ್ ಕೊಟ್ಟಿದ್ದೀನಿ. ನಿಲ್ಲು. ಅವ್ರನ್ನ ಯಾಕಪ್ಪ ಅಲ್ಲಿ ಕೂಡ ಹಾಕ್ತೇ? ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತಾನೆ ಈ ರ್ಯಾಸ್ಕ. ಅದಕ್ಕೆ ಅವ್ರು ಮಾಡ್ಕೊಳ್ತಾ ಇದ್ರೆ ಬೇಡ, ಆದ್ರೆ ಹೀಗೆಲ್ಲ ಹಿಂಸೆ ಕೊಟ್ಬೇಡಿ, ಅವ್ರು ಬಿಟ್ಬಿಡಿ. ರಾಧಾ, ಹೋಗು ಇದರಿಂದ. ಈ ಸುದ್ದಿ ಎಲ್ಲಾದ್ರೂ ಬಾಯಿ ಬಿಟ್ಟಿಯೇ, ಅವನ್ ಹಿಡಿಸಾಕೋಕೆ ಬೇಕಾದಷ್ಟು ಕಾರಣ ಇದೆ. ಅವನ್ ಯಾರು ನಿನ್ನ ಮದುವೆ ಮಾಡ್ಕೊಳ್ಳ ನಾನು ನೋಡ್ತೀನಿ, ಇಲ್ಲ ಅಂದ್ರೆ ಅವನಿಲ್ಲೇ ಸುಟ್ಟು ಹಾಕ್ತೀನಿ. ಅಪ್ಪ ಹೋಗು. ಶೇಷಪ್ಪ, ಸೇಡು ಸೇಡು ತೀರಿಸ್ಕೊಳ್ಳದೆ ಮಾತ್ರ ಬಿಡೋದಿಲ್ಲ. ಹಲೋ, ಯಾರು? ಯಾರು? ಲಾಯರ್ ನರಸಿಂಹನವರೇನು? ಹಾ, ಶೇಷಣ್ಣ. ಏನಪ್ಪ ಸಮಾಚಾರ? ನಿಮ್ಮ ಅಳಿಯನಾಗಬೇಕಾಗಿದ್ದ ಮುರಳಿ ನಮ್ಮನೇಲಿ ಇದ್ದಾನೆ. ಏನು ಮುರಳಿ ನಿಮ್ಮನೇಲಿ ಇದ್ದಾನೆಯೇ? ಏನು, ಅವನಿಗೇನೇನೋ ಹಳೆ ಕಥೆಗಳೆಲ್ಲ ಹೇಳಿದ್ರಂತೆ. ಇಲ್ಲಿ ನೋಡಿ, ಎವಿಡೆನ್ಸ್ ಇಲ್ಲದೆ ಶ್ರೀಪತಿರಾಯರ ಕೊಲೆ ಕೇಸಿನಲ್ಲಿ ಏನೋ ಗೆದ್ದರಿ, ಆದರೆ ಮನಸ್ಸಾಕ್ಷಿಯಲ್ಲಿ ತಪ್ಪಿತಸ್ಥರು ಅಂತ ಒಪ್ಪಿಕೊಳ್ತೀರೋ ಇಲ್ವೋ? ಅದೆಲ್ಲ ಈಗ ಯಾಕೆ ಸರ್? ಯಾವತ್ತೋ ನಡೆದಕ್ಕೆ ಇವತ್ತು ಯಾಕೆ ಹಗರಣ ಅಂತ. ಮುರಳಿ ಅವರ ಮಗ, ಅವನಿಗೆ ಈ ಗುಟ್ಟು ಹೇಗೋ ಗೊತ್ತಾಗಿದೆ. ಊರಿಗೆ ಹೋಗ್ತೀನಿ ಅಂತ ನಿಮ್ಮನೆಗೆ ಬಂದು ಗಲಾಟೆ ಮಾಡ್ತಾ ಇದ್ದಾನೆ. ಅದಕ್ಕೆ ನಾನೇನು ಮಾಡಲಿ? ಹೀಗಂದ್ರೆ ಹೇಗೆ ಸರ್? ನೀವೇ ಇಲ್ಲಿಗೆ ಬಂದು ಇದನ್ನೆಲ್ಲ ಒಂಥರ ಫೈಸಲ್ ಮಾಡಿಕೊಡ್ಬೇಕು. ಇಲ್ಲಿ ಅಂದ್ರೆ ಮುರಳಿ ಗತಿ ಏನಾಗತ್ತೋ ಏನೋ.
ಹಾಗಿಲ್ಲದೆ ನೀವು ಬರುವಾಗ ಪೊಲೀಸ್ ರಿಪೋರ್ಟ್ ಮಾಡಿ ಬಂದ್ರು ಮುರಳಿ ಹೆಣನೂ ಸಿಕ್ಕೋದಿಲ್ಲ, ಪುನಃ ಸೀಪತಾಯನ್ ಕೇಸೆ. ಹಲೋ ಹಲೋ ಹಲೋ, ಏನಂದ್ರೆ ಕಾಫಿನೂ ಕುಡಿದಿರ ಹೋಗ್ತಾ ಇದ್ದೀರಲ್ಲ? ಏನು ಇಲ್ಲ, ಪ್ರೆಸಿಡೆಂಟ್ ಸೆಷನ್ ಅರ್ಜೆಂಟ್ ಆಗಿ ಬರ್ಬೇಕು ಅಂತ ಫೋನ್ ಮಾಡಿದ್ದ, ಹೋಗಿ ಬಂದ್ಬಿಡ್ತೀನಿ. ನೀವ್ ಅಲ್ಲಿಗೆ ಹೋಗ್ತೀನಿ ಅಂದ್ರೆ ನಂಗೆ ಯಾಕೋ ಭಯವಾಗ್ತಾ ಇದೆ. ನೀನೇನ್ ಹೆದರಬೇಡ, ಧೈರ್ಯವಾಗಿರು, ನಮ್ ಮುರಳಿ ಅವನ ಮನೆಯಲ್ಲೇ ಇದಾನಂತೆ, ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಮುರಳಿ ಊರ್ಗೆ ಹೋಗ್ತೀನಿ ಅಂತ ಹೋದ್ರಲ್ಲ? ಅದೆಲ್ಲ ಆಮೇಲೆ ಹೇಳ್ತೀನಿ. ಮುರಳಿ ಇಲ್ಲಿಗೆ ಯಾಕೆ ಬಂದೆ? ನನ್ ಮೇಲೆ ಕೋಪಿಸ್ಕೊಂಡ್ರೆ ನಾನೇನ್ ಮಾಡಿ? ನಮ್ಮಪ್ಪನ ತಪ್ಪಿಗೆ ನಾನ್ ತಲೆ ತಗ್ಗಿಸ್ಬೇಕಾಗಿದೆ. ನನ್ ತಪ್ಪಾಗಿ ತಿಳ್ಕೋಬೇಡಿ, ದಯವಿಟ್ಟು ನನ್ ತಪ್ಪಾಗಿ ತಿಳ್ಕೋಬೇಡಿ. ನನಗ್ ಗೊತ್ತು ರಾಧ, ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲ, ನಿಮ್ಮಪ್ಪನ ತಪ್ಪು ಇಲ್ಲ. ನಿಮ್ಮಪ್ಪನ ಕೈಯಲ್ಲಿದೆಯಲ್ಲ ದುಡ್ಡು ದವಲತ್ತು, ಅದ್ರ ತಪ್ಪು. ನಾನು ಮನೇಲಿಲ್ಲ, ಅಪ್ಪ ಬೀಗದ ಕೈ ತಮ್ಮ ಹತ್ರಲ್ಲೇ ಇಟ್ಕೊಂಡಿದ್ದಾರೆ. ಯಾಕೆ ನಾನು ಇಲ್ಲಿಂದ ತಪ್ಪಿಸೋಗ್ತಾನೆ? ಹೊಚ್ಚಿ, ಒಂದ್ ವೇಳೆ ನೀನ್ ನನ್ನ ಬಿಡುಗಡೆ ಮಾಡಿದ್ರು ಮಾಡಬಹುದು, ಆದ್ರೆ ನಾನ್ ನಿಮ್ಮ ಅಪ್ಪನ ಮೇಲೆ ಇಟ್ಟಿರೋ ದ್ವೇಷ ಅದನ್ನ ಮಾತ್ರ ಬಿಡೋದಿಲ್ಲ. ಉಪ್ಪು ತಿಂದವರು ನೀರ್ ಕುಡಿಲೇಬೇಕು. ರಾಧಾ, ನಾನೊಂದ್ ಮಾತು ಹೇಳ್ತೀನಿ, ಅದರಂತೆ ನಡ್ಕೋತೀಯಾ? ಹೇಳಿ ಹೇಳಿ, ಸತ್ಯವಾಗ್ಲೂ ನೀವು ಹೇಳ್ದ ಹಾಕಿ ಹೇಳ್ತೀನಿ. ಓಹೋ, ಹೀಗೋ ವಿಷಯ, ನಾ ಮಾಡ್ಕೊಂಡ್ ಬರ್ತೀನಿ. ಇವಾಗ ನಿಮ್ಮ ಲಾಯರ್ ಎಲ್ಲಿಗೆ ಬರ್ತಾರೆ, ಅವ್ರು ನನ್ನ ಮೇಲೆ ಏನೇನು ಹೇಳಿದ್ದಾರೆ ಅನ್ನೋದನ್ನ ಧೈರ್ಯವಾಗಿ ಮರೆಮಾಡದೆ ನೀನು ಅವ್ರ ಮುಂದೆ ಹೇಳಬೇಕು. ಸುಮ್ ಸುಮ್ಮನೆ ಅವ್ರನ್ನ ಯಾಕ್ರಿ ದೂರ್ತೀರಿ? ಅವ್ರೇನು ಹೇಳಲಿಲ್ಲ. ನಿಮ್ಮ ವಿಷಯ ಊರಲ್ಲೆಲ್ಲ ಹೇಳ್ತಾ ಇದ್ದನ್ನು ಕೇಳಿ ಪರೀಕ್ಷೆ ಮಾಡಬೇಕು ಅಂತ ನಾನೇ ಬಂದೆ. ನನ್ನ ಒಂದೊಂದು ಮಾತುಗೂ ನಿಮ್ಮ ಮುಖದಲ್ಲಿ ಬದಲಾಯಿಸ್ತಿತ್ತಲ್ಲ ಬಣ್ಣ, ಆಗ್ಲೇ ತಿಳ್ಕೊಂಡೆ ನೀವೇ ನಮ್ಮಪ್ಪನ ಖೂನಿ ಮಾಡಿದ್ದೀರಿ ಅಂತ. ಆದ್ರೆ ಏನ್ ಮಾಡ್ಲಿ, ರುಜುವಾತ್ ಮಾಡೋದಕ್ಕೆ ಸರಿಯಾದ ಆಧಾರ ಸಿಕ್ಕಲಿಲ್ಲ. ಮಿಸ್ಟರ್ ಮುರಳಿ, ನೀನು ನಿಮ್ಮ ಲಾಯರು ತಲೆ ಕೆಳಕಾದ್ರು ನಾನೇನು ಮಾಡ್ಲಾರ್ರಿ. ಕೊಲೆ ಮಾಡಿದವನು ಎಂದಿದ್ರು ಸಿಕ್ಕಲೇಬೇಕ್ರಿ. ಈಗ ಲಾಯರ್ ಒಂದ್ ವೇಳೆ ಪೊಲೀಸ್ನವ್ರ ಜೊತೆ ಬಂದ್ರು, ಆಗ ಏನ್ ಮಾಡ್ತೀರಾ? ಬರೋಲ್ಲ, ಒಬ್ಬರಿಗೂ ಹೇಳದೆ ಧೈರ್ಯವಾಗಿ ಹೊರಟಿದ್ದಾರೆ ಅಂತ ನಮ್ಮ ಸಿಐಡಿ ಫೋನ್ ಮಾಡಿದ್ದಾನೆ. ಹಾಗೊಂದ್ ವೇಳೆ ಏನಾದ್ರೂ ವ್ಯತ್ಯಾಸವಾಯ್ತು, ನಿಮ್ಮಿಬ್ಬರ ಪ್ರಾಣಕ್ಕೂ ಆಪತ್ತೆ. ಸ್ಟೇಷನ್ನ ಇನ್ನೊಬ್ಬರ ಜೊತೆ ಇಲ್ಲಿ ಆಟ ಆಡೋದೇ ನಿನ್ನ ಹುಟ್ಟುಕೊಡುವಾಗೋಯ್ತು. ಮರ್ಯಾದೆಯಾಗಿ ಮುರಳಿನ ಬಿಡ್ತೀರಾ ಇಲ್ವೋ? ಹೇಳಿ, ಬರುವಾಗಲೇ ನರಸಿಂಹಾವತಾರ ತಾಳಿದ್ದೀರಾ? ನಿಮ್ಮ ಮಸಲ್ ನನ್ ಗೊತ್ತಿಲ್ವೇನ್ರಿ? ಈ ಮುರಳಿ ಚಿತಾವಣೆ ಮಾಡಿ ಅವ್ರ ಅಪ್ಪನ ಕೊಲೆ ಮಾಡಿದ್ ನಾನೇ ಅಂತ ಹೇಳಿ ಕೇಸ್ ಪುನಃ ರುಜುವಾತ್ ಮಾಡೋ ಪ್ಲಾನ್ ಹಾಕಿದ್ರಲ್ವೇ? ಏನ್ ಮಾಡೋದು ಮಿಸ್ ನರಸಿಂಹಯ್ಯ, ನೀವು ಚಾಪೆ ಕಡೆ ನುಸಿದ್ರೆ ನಾ ರಂಗೋಲಿ ಕಡೆಗೆ ನುಸಿಯವ. ಜನಗಳನ್ನು ಭಯಪಡಿಸೋಕೆ ನಿಮ್ಮ ಹತ್ರ ಲಾ ಪಾಯಿಂಟ್ ಇದೆ, ನನ್ನ ಹತ್ರ ಕತ್ತಿ ರಿವಾಲ್ವರ್ ಇದೆ. ನಾನು ಸತ್ತು ಚಿಂತೆ ಇಲ್ಲ, ನೀವಿಲ್ಲಿಂದ ಹೊರಟು ಹೋಗಿ ಸರ್, ನೀವಿಲ್ಲಿಂದ ಹೊರಟು ಹೋಗಿ. ನೀನೇನು ಹೆದರಬೇಡ ಮುರಳಿ. ಶೇಷಣ್ಣ, ನಿನಗೆ ನಿನ್ನ ಮಕ್ಕಳ ಮೇಲೆ ಆಸೆ ಇಲ್ಲವೇ? ಓಹೋ, ಹಾಗಾದ್ರೆ ಪೊಲೀಸ್ ತಿಳಿಸೇ ಬಂದಿದ್ದೀರಿ ಇನ್ನಿ? ಇನ್ನೂ ಇಲ್ಲ, ಈಗ ನೀನು ಮುರಳಿನ ಬಿಡದೆ ಇದ್ರೆ ಪೊಲೀಸ್ಗೆ ತಿಳಿಸಲೇಬೇಕಾಗುತ್ತೆ. ಸರ್ ಸರ್, ಹಾಗೆ ಮಾಡಬೇಡಿ ಸರ್, ಅವನ ಕೈಯಲ್ಲಿ ರಿವಾಲ್ವರ್ ಇದೆ, ಸುತ್ತ ಜನಗಳಿದ್ದಾರೆ. ಹೆದರಬೇಡ ಮುರಳಿ. ಶೇಷಣ್ಣ, ನೀನು ಎಲ್ಲರಿಗೂ ಪ್ರಾಣ ಭಯ ತೋರಿಸ್ತಾ ಇದೆಯಲ್ವೇ, ಅದನ್ನು ನಿನಗೆ ತಿರುಗಿಸ್ತೀನಿ. ಮರ್ಯಾದೆಯಾಗಿ ಮುರುಳಿನ ಬಿಡ್ತೀಯೋ ಇಲ್ಲ? ಬೇಷ್ ನರಸಿಂಹಯ್ಯ, ನಿಮ್ಗೂ ಇಷ್ಟು ಧೈರ್ಯ ಬಂದಿದೆ? ಏನೋ ಹಳೆ ಸ್ನೇಹಿತರಲ್ಲ ಅಂತ ಬಿಟ್ಕೊಂಡ್ ಬಂದೆ, ನೀವು ನನ್ನ ಬುಡಕ್ಕೆ ಕತ್ತಿ ಇಡ್ತಾ ಇದ್ದೀರಾ. ಇನ್ನು ನಿಮ್ಮನ್ನು ಉಳಿಸೋದ್ರೆ ನನಗೆ ಆಪತ್ತು. ಒಬ್ಬರಿಗೆ ಅಲ್ಲ ಸರ್, ನಿಮ್ಮಂತೆ ಎಷ್ಟೋ ಜನರಿಗೆ ಆಪತ್ತು. ಇವ್ರನ್ನ ಕೊಲ್ಲಬೇಕು ಅಂತ ಕಾಯ್ಕೊಂಡಿರೋ ನಾನು ಒಬ್ಬ, ನನಗೆ ಅವಕಾಶ ಕೊಡಿ ಸರ್. ನೀವಿಬ್ರು ಒಂದೇ ತರ ಇದ್ದೀರಲ್ಲ. ಅದರಿಂದಲೇ ಸರ್, ನನ್ನ ಮಾನ ಮರ್ಯಾದೆ ಎಲ್ಲ ಇವರಿಬ್ರು ಸೇರ್ಕೊಂಡು ಹಾಳು ಮಾಡ್ಬಿಟ್ರು. ನಾನೇನ್ ಇವ್ರ ಮಗಳನ್ನ ಪ್ರೀತಿಸ್ಲಿಲ್ಲ, ಅವಳೇ ಬಂದ್ ನನ್ ಪ್ರೀತಿಸ್ಲು. ಇವನಿದಾನಲ್ಲ ಇವನ ಆಯ್ವಿ, ಅದಕ್ಕೆ ಅಡ್ಡ ಬಂದ್ ನಿಂತ್ಕೊಂಡು ನನ್ನ ಬಾಳನ್ನೇ ಹಾಳು ಮಾಡ್ಬಿಟ್ಟ. ನೀವು ಸುಮ್ಮನೆ ಇರಿ ಸರ್. ತಮ್ಮಣ್ಣ, ಇವ್ರು ನಿನ್ಗೆ ಅನ್ನ ಬಟ್ಟೆ ಕೊಟ್ಟು ಕಾಪಾಡಿದ್ದಕ್ಕೆ ಇದೇನೋ ನೀನ್ ಮಾಡೋ ಉಪಕಾರ? ಏ, ಬಿಟ್ಟಿ ಕೊಡ್ ತಿನ್ಲಿಲ್ಲ ಕಣ, ನಿನ್ನ ಹಾಗೆ ಕಷ್ಟಪಟ್ಟು ದುಡ್ದೆ ತಿಂದೆ. ಮೀನಾ, ನಾನು ಎಷ್ಟು ಪ್ರೇಮದಿಂದ ಇದ್ವಿ, ನಮ್ಮಿಬ್ರ ಮಧ್ಯೆ ನೀರು ಉಳ್ಳಾಗ ಬಂದಿಲ್ಲ. ಓಹೋ, ವಕೀಲ್ಗೆ ಕೊಡ್ಬೇಕು ಅಂತ ನನ್ನ ಕುತ್ತಿ ಹಿಡಿದು ಆಚೆ ಹೋಗ್ಬಿಟ್ಟ. ಈ ದೊಡ್ಡ ಮನುಷ್ಯ ವಕೀಲ, ನನ್ನ ಪ್ರೇಮನ ಬಲಿ ಹೊಡೆದು ಇವನ್ನ ನಾನು ಬಲಿ ತಗೊಂಡೇ ತಗೋತೀನಿ. ಸಾರ್, ನೀವಿವನ್ ಕೊಲ್ಲಬೇಡಿ, ನನಗೆ ದಿಕ್ಕಿಲ್ಲ, ದೆಸೆ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ನಾನು ಸತ್ತು ಅಳವರು ಗತಿ ಇಲ್ಲ. ನಾನು ಸೇರಿ ತೀರ್ಸ್ಕೋತೀನಿ, ನಾನು ಸೇರಿ ತೀರ್ಸ್ಕೋತೀನಿ. ನೋ ಚಂಡ, ನೀನು ಇಷ್ಟು ರೀಚತನಕ್ಕೆ ಇಳಿತೀಯ ಅಂತ ನಾನು ಕನಸಿನಲ್ಲೂ ತಿಳಿದಿರಲಿಲ್ಲವಲ್ಲೋ. ಈಗ ತಿಳ್ಕೊಳೋ, ಈಗ ತಿಳ್ಕೊಳೋ. ಲೇ ಅಯ್ಯೋ, ಅಯ್ಯೋ, ಅಮ್ಮ ತಮಣ್ಣ.
ಲಕ್ಷ್ಮಿ ನಾನೇ ತಗೊಂಡು ಹೋಗ್ತೀನಿ. ಏನೇ ಬರಲಿ ನಾನು ಎದುರಿಸ್ತೀನಿ, ಧೈರ್ಯವಾಗಿರಿ. ಹಲೋ, ಪೊಲೀಸ್ ಸ್ಟೇಷನ್? ಪೊಲೀಸ್ ಸ್ಟೇಷನ್, ಯಾರು ಮಾತಾಡ್ತಿರೋದು? ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಶೇಷಪ್ಪ, ಮನೆಯಿಂದ ಮಾತಾಡ್ತಾ ಇರೋದು. ಓಹೋ, ಸ್ಟೇಷನ್ ಅವರೇ, ಏನ್ ಸಮಾಚಾರ? ಈಗ ತಾನೇ ತಮ್ಮಣ್ಣ ಅನ್ನೋ ಎಮ್ಮೆಕಾಯನೊಬ್ಬ ನಮ್ಮ ಮನೆಗೆ ಬಂದಿದ್ದ ಲಾಯರ್ ನರಸಿಂಹರನ್ನು ಗುಂಡಿಟ್ಟು ಕೊಲೆ ಮಾಡಿ ಹೆಣಾನ್ ಹೊತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಾನೆ. ಏನು, ಲಾಯರ್ ಕೊಲೆ ಮಾಡಿದ್ನೆ? ಏನ್ ಕಾರಣ? ಲಾಯರ್ ಮಗಳ ಪ್ರೇಮದ ವಿಚಾರದಲ್ಲಿ ಇಬ್ಬರಿಗೂ ಮಾತುಕತೆ ನಡೀತಾ ಇತ್ತು. ನಾನು ಎಷ್ಟು ಹೇಳಿದ್ರು ಕೇಳಿದೆ, ಸಡನ್ ಆಗಿ ಶೂಟ್ ಮಾಡ್ಬಿಟ್ಟ ಸರ್. ಓಹೋ, ಆಗೋ ಸಮಾಚಾರ. ಸರಿ ಸ್ಟೇಷನ್ ಅವರೇ, ನೀವು ಮನೇಲೆ ಇರಿ, ನಾನು ಈಗಲೇ ಬರ್ತೇನೆ. ಆಲ್ರಿ ಸರ್. ರಂಗ ಸರ್ ನೋಡಿ, ನಾ ಇನ್ನೆಲ್ಲ ಸ್ಥಳ ಬದಲಾಯಿಸ್ಬಿಡ್ಬೇಕು. ಪೊಲೀಸ್ ನಮ್ಮನೆಗೂ ಇನ್ಸ್ಪೆಕ್ಷನ್ ಬಂದರೂ ಬರಬಹುದು. ಅವನ್ನ ನಮ್ಮ ಮಾಮೂಲು ಜಾಗ ಸಾಗಿಸ್ಬಿಡಿ. ಇನ್ನೂ ಏನೇನ್ ಪ್ಲಾನ್ ಮಾಡಿದ್ರೋ ಗೊತ್ತಾಗೋವರೆಗೂ ಅವನ ಅಲ್ಲೇ ಬಿದ್ದಿಲ್ಲ. ಸರಿ ಸರ್. ಅಮ್ಮ, ಕಾವೇರಮ್ಮ. ಸ್ಟೇಷನ್ ಅವರೇ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನ್ ಸಮಾಚಾರ? ನಮ್ಮವ್ರು ನಿಮ್ಮನೆಗೆ ಬಂದ್ರಲ್ಲ ಇವತ್ತು, ಅವ್ರು ಅಲ್ಲಿಗೆ ಬರದೇ ಇದ್ದೆ ಚೆನ್ನಾಗಿರ್ತಿತ್ತಮ್ಮ. ಏನಾಯ್ತಪ್ಪ, ಯಾಕೆ ಹಾಗಂದ್ರೆ ಎಲ್ಲಿ ಅವರು? ತಾಯಿ, ನೀವು ಸ್ವಲ್ಪ ಸ್ವಲ್ಪ ಸಮಾಧಾನ ತಗೋಬೇಕಮ್ಮ. ಈಗಿನ ಕಾಲದಲ್ಲಿ ಯಾರಿಗೂ ಏನು ಒಳ್ಳೇದ್ ಮಾಡಬಾರ್ದು ಅನ್ನೋದಕ್ಕೆ ಇವತ್ತಿನ ಪ್ರಕರಣವೇ ಸಾಕ್ಷಿ. ಏನ್ ನಡೀತು ಬಿಡಿಸಿ ಆದ್ರೆ ಹೇಳಿಪ್ಪ ಬೇಗ, ನನಗೆ ಹೆದರಿಕೆ ಆಗ್ತಾ ಇದೆ. ಏನು ಅಂತ ಹೇಳಮ್ಮ, ನಿಮ್ಮ ಮನೇಲಿ ಎಮ್ಮೆ ಕಾಯ್ತಿದ್ದ ಆ ತಮ್ಮಣ್ಣನಿಗೆ ನಿಮ್ ಮಗಳು ಕೊಟ್ಟು ಲಗ್ನ ಮಾಡಿಲ್ವಂತೆ. ಆ ದ್ವೇಷನ ಮನಸ್ಸಲ್ಲಿಟ್ಕೊಂಡು ನಮ್ಮನೆಗೆ ಬಂದಿದ್ದ ಲಾಯರ್ನ ಪಿಸ್ತೂಲಿಂದ ಹೊಡೆದು ಕೊಂದು ಹಾಕ್ಬಿಟ್ಟು. ನೀವುಗಳು ಸ್ವಲ್ಪ ಸಮಾಧಾನ ತಗೋಬೇಕಮ್ಮ. ಸರ್ಕಾರದವ್ರು ಸುಮ್ಮನೆ ಬಿಡೋಲ್ಲ ಅವನ್ನ. ಏನ್ ಮಾಡ್ಲಿ, ನಾನು ಅವ್ರನ್ನ ಉಳಿಸ್ಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ. ಆದ್ರೆ ನನ್ನೇ ಸುತ್ತ ಹಾಕ್ಬಿಡ್ತೀನಿ ಹೆದರಿಸಿ ಸತ್ವಿದ್ದ ಅವ್ರನ್ನೂ ಹೊತ್ಕೊಂಡು ಹೊರಟೋದಮ್ಮ. ಅಯ್ಯೋ ದೇವರೇ, ದೇವರೇ, ನಮ್ಮ ನಡ್ಡೆಯಲ್ಲಿ ಕೈಬಿಟ್ಟಿಯಲ್ಲ ಅಮ್ಮ. ನಾವೆಲ್ಲ ನಿಮ್ ಭಾಗ ಸತ್ತು ಹೋಗಿದ್ದೀವೇನಮ್ಮ. ನಿನ್ನೆ ಮೊನ್ನೆ ಸ್ನೇಹವೇ ನಮ್ಮ ಕುಟುಂಬದ್ದು. ಅಮ್ಮ, ನೀವು ಯಾವುದಕ್ಕೂ ಏನೂ ಯೋಚನೆ ಮಾಡಬೇಡಿ. ಆ ಕೊಲೆ ಪಾತಕೆಯಲ್ಲಿದ್ದರೂ ನಾನು ಹಿಡಿದು ತೋರಿಸ್ತೀನಿ, ತಕ್ಕ ಶಿಕ್ಷೆ ಮಾಡಿಸ್ತೀನಿ. ಅವನಿಗೆ ಶಿಕ್ಷೆ ಮಾಡಿಸಿದ್ರೆ ನನ್ನ ದೇವರು ನನಗೆ ಸಿಗ್ತಾರೇನಪ್ಪ? ಹಾಗಂತ ಕಳ್ಳರು ಕೊಲೆ ಪಾತಕರನ್ನು ಬಿಟ್ಬಿಡೋಕ್ಕಾಗತ್ತೇನಮ್ಮ. ಪೊಲೀಸ್ನವ್ರು ಬಂದಿದ್ದಾರೆ, ನಮ್ಮರನ್ನೂ ವಿಚಾರಣೆ ಆಯಿತು. ನೀವು ಅವರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ರೆ ಅವನು ಹಿಡಿಸೋಕೆ ಸಹಾಯವಾಗುತ್ತೆ. ಕೇಳಿ ಸರ್. ಏನಮ್ಮ, ನಿಮ್ಮ ಮನೆಯಲ್ಲಿ ಯಾರಿದ್ದೀರಿ? ನಾನು, ಮೀನಾ, ಅವರಪ್ಪ, ಈ ಮನೆ ಗಳಿಯಂದ್ರಾಗೋ ಮುರಳಿ. ಮುರಳಿ ಎಲ್ಲಿ ಈಗ? ನಿನ್ನೆ ಮಧ್ಯಾಹ್ನವೇ ಊರ್ಗೆ ಹೊರಟೋದ್ರು. ಅವನ ನಿನ್ನೆ ನಿಮ್ಮ ಯಜಮಾನರು ಹೊಡೆದು ಮೀನನ್ನು ಮದುವೆ ಮಾಡ್ಕೊಡೋಲ್ಲ ಅಂತ ಆಚೆಗೆ ನುಕ್ಕಿದ್ರ? ಹೌದು. ಸರಿಯಮ್ಮ, ಇದಕ್ಕೊಂದು ರುಜು ಹಾಕಿ, ಸಮಯ ಬಿದ್ದಾಗ ಹೇಳಿ ಕಳಿಸ್ತೇವೆ. ಧೈರ್ಯವಾಗಿರಿ, ಏನು ಯೋಚನೆ ಮಾಡಬೇಡಿ. ಆ ಕೊಲೆಪಾತಕ ಎಲ್ಲಿದ್ರು ನಾವು ಹಿಡಿತಿರ್ತೇವೆ. ನಾವು ಬರ್ತೇವಮ್ಮ. ನಾನು ಬರ್ತೇನಮ್ಮ. ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ. ನಿಮ್ಮ ಓಡ್ ಹುಡ್ದವನೊಬ್ಬ ಇದಾನೆ ಅಂತ ತಿಳ್ಕೊಳ್ಳಿ. ನೀನೇ ಹೀಗತ್ತರೆ ನನ್ ಗತಿ ಏನಮ್ಮ? ದೇವ್ರಂತವ್ರು ನಿಮ್ಮಪ್ಪ, ಯಾವ ಪೂರ್ವ ಜನ್ಮದ ಪುಣ್ಯವೋ ನಮ್ ಜೊತೆಯಲ್ಲಿದ್ರು ಅಷ್ಟೇ. ಒಂದ್ ದಿವಸ ಗಟ್ಟಿಯಾಗಿ ಗದರಿಸಿ ಮಾತಾಡ್ದವ್ರಲ್ಲ, ಯಾವ್ದು ಹೇಗ್ ಮಾಡ್ತೀನಿ ನೀನು ಅಂತ ಕೇಳ್ದವ್ರಲ್ಲ, ನಾನ್ ಸತ್ರೆ ನಿನ್ನ ಜೊತಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿ? ಸುಮ್ಮನೆ ಇರಮ್ಮ, ನನಗೆ ಹೆದರಿಕೆ ಆಗುತ್ತೆ. ಬಂದ, ಬನ್ನಿ ಬನ್ನಿ, ನನಗೆ ಗೊತ್ತು ನೀವು ಈ ಲೋಕದಲ್ಲಿ ನನ್ನ ಒಂಟಿಯಾಗಿ ಬಿಟ್ಟು ಹೋಗಲ್ಲ ಅಂತ ಗೊತ್ತು. ಶಬ್ದ ಮಾಡಬೇಡ, ನಾನು ಸಾಯಿಲಿಲ್ಲ ಕಣೆ. ಸಾಯ್ಬೇಕಾಗಿದ್ದ ನನ್ನ ನಮ್ಮ ತಮ್ಮಣ್ಣ ಉಳಿಸ್ತ. ಏನು ಎಮ್ಮೆ ತಮ್ಮಣ್ಣೆ? ಅವನು ಎಮ್ಮೆ ತಮ್ಮಣ್ಣ ಅಲ್ಲ ಕಣೆ, ನಮ್ಮ ಭಾಗದ ದೇವರು, ನಮ್ಮ ಭಾಗದ ದೇವರು. ಹಾಗಾದ್ರೆ ನನ್ನ ಕೈಯನ್ನ ಕೆಟ್ಟದ್ ಮಾಡ್ಲಿಲ್ಲ? ಇಲ್ಲ ಕಣೆ. ನಿಮ್ಮನ್ನ ಅವರೇ ಕೊಲೆ ಮಾಡಿದ್ರು ಅಂತ ಹೇಳಿದ್ರಲ್ಲಪ್ಪ. ಅದೊಂದು ದೊಡ್ಡ ಕಥೆ. ಇಲ್ಲಿಂದ ಶೇಷನ ಮನೆಗೆ ಹೋದ್ನ, ಅಲ್ಲಿ ಒಂದು ರೂಮ್ನಲ್ಲಿ ಮುರುಳಿನ ಕೂಡಿಟ್ಟಿದ್ದ. ಇದೆಲ್ಲ ಬೇಡಪ್ಪ, ಒಳ್ಳೆಯದಲ್ಲ ಅಂತ ಎಷ್ಟೋ ಹೇಳಿದೆ.
ಪಿಸ್ಟಲ್ ತಗೊಳ್ಳೋದೆ ಅವನು. ಅಯ್ಯೋ ಅವನಿಗೇನ್ ಬಂತು ಕೇಳ್ಗಲ್ದು ಬುದ್ಧಿ, ಇಲ್ಲಿಗೆ ಬಂದು ಬೆಣ್ಣೆ ಹಾಗೆ ಮಾತಾಡ್ದ? ಇನ್ನೂ ಇದೆ ಕೇಳು, ನಮ್ ತಮ್ಮಣ್ಣ ಎಲ್ಲಿಂದ್ಲೋ ಪಿಸ್ಟಲ್ ಹಿಡ್ಕೊಂಡು ಓಡಿ ಬಂದು ನನಗೆ ಹೆಣ್ಣು ಕೊಡ್ತೀನಿಂತ ಮೋಸ ಮಾಡಿದೆಯೋ ವಕೀಲ, ನೀನು ಸಾಯ್ಲೇಬೇಕು ಅಂತ ಹೇಳಿ ಡಮ್ 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 ಅಂತ ನನ್ನ ಸುಟ್ಟು ಹಾಕ್ಬಿಡೋದೆ. ಏನಪ್ಪ ಇದು, ಸುಟ್ಟ ಅಂತೀರಿ, ಕಾಪಾಡ್ದ ಅಂತೀರಿ, ಒಂದು ಅರ್ಥ ಆಗ್ತಿಲ್ವಲ್ಲ. ಇನ್ನೂ ಇದೆ ಕೇಳು, ಅಲ್ಲೇ ಇರೋದಮ್ಮ ಗುಟ್ಟು, ಅವನು ಹುಸಿಗುಂಡು ಹಾಕೊಂಡ್ಬಂದು ನನ್ನ ಸುಟ್ಟ ಹಾಗೆ ಮಾಡ್ದ. ಮೊದಲು ಗೊತ್ತಾಗ್ಲಿಲ್ಲ ನನಗೆ, ಏನಪ್ಪ ಇದು, ಏಟು ಬಿದ್ರು ಏನೂ ಆಗಲಿಲ್ಲ ಅಂತ ಅಂದ್ಕೊಂಡೆ. ಅವನು ಒಂದ್ಸಲ ಕಣ್ಣು ಹೀಗಂದ, ಓಹೋ ಇವನ್ ನಮ್ಮನ್ನ ಕಾಪಾಡೋಕ್ ಬಂದಿದ್ದಾನೆ ಅಂತ ತಿಳಿದು ಸತ್ತವನ್ ಹಾಕಿ ಕೆಳಗೆ ಬಿದ್ದೆ. ಅವನ್ ನನ್ನ ಎತ್ಕೊಂಡೇ ಬಂದ್ಬಿಟ್ಟ. ಅವ್ರನ್ನ ದಿನ ಎಷ್ಟೋ ಅಂದೆ, ಬೈದೆ, ಆದ್ರೂ ಅವನೇ ನನ್ನ ಪ್ರಾಣ ಉಳಿಸ್ಬಿಟ್ಟಲ್ಲ. ಹೌದಮ್ಮ ಹೌದಮ್ಮ, ಅವನೇ ನನ್ನ ಪ್ರಾಣ ಉಳಿಸ್ದ. ನೋಡಿ, ಪುಸ್ತಕದ ಓದೇ ಓದಲ್ಲ, ಪ್ರಪಂಚ ಜ್ಞಾನಕ್ಕಿಂತ ದೊಡ್ಡ ಪದವಿ ಒಂದಿಲ್ಲ ಅಂತ ನನಗೆ ಈಗ ಗೊತ್ತಾಯ್ತು. ನೀವಿಷ್ಟು ಒಳ್ಳೆಯವರು ಅಂತ ಗೊತ್ತಿಲ್ಲದೆ ನಿಮ್ಮನ್ನು ಸಿಕ್ಕಾಪಟ್ಟೆ ಬೈದೆ, ಅವಮಾನಿಸ್ದೆ. ನನ್ನ ಕ್ಷಮಿಸ್ತೀರಾ? ಓ, ಎಷ್ಟು ಸಲ ಬೇಕಾದರೂ ಕ್ಷಮಿಸ್ತೀನಿ. ಓ, ಈಗಲೂ ಇಲ್ಲೇನೆ? ನಾನು ಯಾವಾಗಲೂ ಕೆಳಗೇ ಇರೋ ನೀನು, ಈಗ ತಾನೇ ಓದ್ ಕಲಿತಾ ಇದ್ದೀನಿ. ಮುರಳಿ ಕೃಪೆ ಒಂದಿದ್ರೆ ಲಾಯರ್ಗಿರಿಗೂ ಓದಿ ಪಾಸ್ ಮಾಡಿಬಿಡ್ತೀನಿ, ಆದರೂ ನಾನು ಕೆಳಗೆ ಇರ್ತೀನಿ. ಸಾಕು, ಇನ್ಮೇಲೆ ಹೀಗೆಲ್ಲ ಮಾತಾಡಬೇಡಿ. ಈಗ ನನ್ನ ಆಗ್ತಿರೋ ವ್ಯಥೆನೇ ಸಾಕು, ಇನ್ಮೇಲೆ ನೀವೇ ನನ್ನ ದೇವರು. ನಾನು ಕೇಳ್ತಿರೋದು ಕನಸಲ್ಲ ತಾನೇ? ನನ್ನ ಕನಸು ನಿಜ ಆದ್ಮೇಲೆ ನಿಮ್ ಕನಸು ನಿಜ ಅಲ್ವೇ? ಈಗಲಾದ ದೃಢವಾಯ್ತಾಳಿಂದ್ರೆ ಶೇಷಣ್ಣ ಎಷ್ಟು ಕೆಟ್ಟೋನಾದ್ರೇನು, ಅವನ ಮಕ್ಕಳು ಕಸ್ತೂರಿ ರಾಧಾ ಇಬ್ರು ಸೇರ್ಕೊಂಡು ನಿಮ್ಮನ್ನು ಕಾಪಾಡಿದ್ರು. ಹೌದು, ಈಗ ಮುರುಳಿ ಗತಿ ಏನು? ಅದೇ ಪ್ರಾಬ್ಲಮ್, ಮುರುಳಿನ ಹೇಗಾದರೂ ನಾವು ಕಾಪಾಡಬೇಕು. ನಾನು ಬದುಕಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ನೀನೊಂದು ಕೆಲಸ ಮಾಡಬೇಕಲ್ಲ. ಏನ್ ಮಾಡ್ಬೇಕು? ಏನೂ ಇಲ್ಲ, ಯಾರು ಕೇಳಿದ್ರು ನಾನು ಸತ್ಯ ಅಂತ ಹೇಳ್ಬೇಕು. ಏನಂದ್ರೆ ನಿಮ್ಮನ್ನ ಎದುರಿನಲ್ಲಿ ಇಟ್ಕೊಂಡು ನೀವು ಸತ್ತರೆ ಅಂತ ನಾನು ಹೇಳ್ಬೇಕೆ? ನನ್ನ ಪ್ರಾಣ ಹೋದ್ರೂ ಸರಿ, ನನ್ನ ಮಾಂಗಲ್ಯ ಕೆದಾಗ ನಾ ಹೇಳಲ್ಲ ಹೇಳಲ್ಲ. ಇಲ್ಲಿ ನೋಡು, ನಿನ್ನ ಮಾಂಗಲ್ಯ ಉಳಿಬೇಕಾದ್ರೆ ನಾನು ಸತ್ತೆ ಅಂತ ನೀನು ಹೇಳಲೇಬೇಕು. ಅಯ್ಯೋ ದೇವ್ರೆ, ಯಾಕಪ್ಪ ಹೀಗೆಲ್ಲ ಶೋಧನೆ ಮಾಡ್ತಿ? ಈ ಶೋಧನೆ ಇಲ್ಲೇ ಕಣೆ, ದೇವ್ರು ನಮಗೆ ಒಳ್ಳೆ ದಾರಿ ತೋರಿಸೋದು. ನಾನು ಹೇಳಿದ್ದು ಸರಿ ತಾನೆ? ಏನ್ ಸರಿಯೋ ಬೇಸು, ಎಲ್ಲ ನನ್ನ ಭ್ರಾಚಾರ. ಅಯ್ಯೋ ಹುಚ್ಚಿ, ನಿನ್ನ ಮಾಂಗಲ್ಯ ನಾನಲ್ವೇನೆ? ಇಲ್ಲಿ ನೋಡು, ಪಕ್ಕದಲ್ಲೇ ಕಲ್ಗುಂಡು ನಿಂತ ಹಾಗೆ ನಿಂತಿದ್ದೀನಿ. ನೋಡಿಲ್ಲಿ ಯಾಕೆ ಕಳಿಸಿ, ಸ್ವಲ್ಪ ನಗು ನಗು. ನೋಡಿದ್ರ ಇಲ್ಲಿ ನೋಡಿ ಇದ್ರೆ ಏನು, ನೀವು ಸತ್ತಿದ್ದೀರಿ ಅಂತ ಎಷ್ಟು ದೊಡ್ಡ ಅಕ್ಷರಗಳಲ್ಲಿ ಬರೆದಿದ್ದಾರೆ ನೋಡಿ. ಇದು ಪೇಪರ್ ಕಣೆ, ಇದರಲ್ಲಿ ಬರೋ ಸಮಾಚಾರವೆಲ್ಲ ನಿಜವಾಗಿಯೇ ಇರ್ತೀಯ. ಅವ್ರಿಗೂ ಸುಳ್ಳು ಸುದ್ದಿಗಳು ಕೊಡೋರು ಎಷ್ಟೋ ಜನ ಇರ್ತಾರೆ. ಇದಕ್ಕೆಲ್ಲ ನೀನೇನು ಯೋಚನೆ ಮಾಡಬೇಡ, ಹೋಗು ನಿಲ್ಲು. ಇದಕ್ಕೆ ಹೀಗೆ ನೋಡ್ತೀರಿ? ಏನು ಇಲ್ಲ, ನಮ್ಮ ಮನೆಯಲ್ಲಿ ಇದಕ್ಕಿಂತಲೂ ಭಾರಿ ಕಲಾಪತ್ರ ಸೀರೆ ಇಲ್ವೆ. ಓ ಇದೆಯಲ್ಲ, ಉಟ್ಕೊಂಡ್ ಬರ್ಲಾ? ಉಟ್ಕೊಂಡ್ ಬರ್ತೀಯ? ಬಾರಿ ಇಲ್ಲಿ ಬಾ, ನೋಡ್ಕೋ. ಏನು ಹಣೆಯಲ್ಲಿ ಎಷ್ಟು ಚಿಕ್ಕದಾಗಿ ಇಟ್ಕೊಂಡಿದ್ದೀಯ ಬೊಟ್ಟು? ಹೌದೇನು? ತಗೊಳ್ಳಿ, ನೀವೇ ಇಟ್ಬಿಡಿ ಕುಂಕುಮನ. ಮುಚ್ಚೆ ಬಾಯಿ, ಸ್ವಲ್ಪ ನಾದ್ರೂ ಗಂಡ ಸತ್ತವಳು ಹಾಗೆ ಇದೆ. ಆ ಕುಂಕುಮ ಅಳಿಸ್ಬಿಟ್ಟು ಆ ತಾಳಿ ಬೊಟ್ಟನ ಕಳಿಸಿಟ್ಟು ಒಂದು ಮಾಸಲು ಸೀರೆ ಉಟ್ಕೊಳ್ಳೆ. ಅಯ್ಯೋ ದೇವ್ರೇ ದೇವ್ರೇ ದೇವ್ರೆ, ನನ್ನ ಯಾಕಾದ್ರೂ ಜೀವಿಸ ಇಟ್ಟುಕೊಳ್ತೀರೋ ಕಾಣೆ? ಅಲ್ಲ ಅಂದ್ರೆ ನಿಮ್ಮನ್ ಕಣ್ ಮುಂದೆನೆ ಇಟ್ಕೊಂಡು ಹೀಗೆಲ್ಲ ಆಗ್ಬೇಕೆ? ಅಪ್ಪ ಅಪ್ಪ, ಅಮ್ಮನ ವಿಚಾರಿಸೋಕೆ ನಿಮ್ ಕಕ್ಷಿದಾರೆಲ್ಲ ಅಳತಾ ಬಂದಿದ್ದಾರೆ. ಅಯ್ಯೋ ಬಂದ್ಬಿಟ್ರ, ಹೋಗೆ ಹೋಗೆ, ವಿಚಾರಿಸ್ಕೊ. ನಾನೇ ಹೋಗು. ನಿಲ್ಲು ನಿಲ್ಲು, ಇಲ್ಲಿ ಬಾ ಇಲ್ಲಿ ಬಾ. ಎಲ್ಲಿ ಏನ್ ಮಾಡ್ತೀರ? ಏನು ಇಲ್ಲ, ಆ ಬೊಟ್ಟಿಗೆ ಸ್ವಲ್ಪ ಲೈಟ್ ಅಂಡ್ ಶೇಡ್ ಕೊಡ್ತಾ ಇದ್ದೀನಿ ಅಷ್ಟೇ. ಎಲ್ಲೇ ಎಲ್ಲೇ, ಎಷ್ಟು ಜಾಣೆ ನೀನು, ಎಷ್ಟು ಒಳ್ಳೆಯವಳು. ಎಲ್ಲೇ ನೋಡು, ಆ ಡ್ರೆಸ್ ಎಲ್ಲ ಬದಲಾಯಿಸ್ಕೊಂಡು ಅವ್ರ ಹತ್ರ. ಏನ್ ಹಣೆ ಬರೋನೋ ನನ್ಗೆ. ಅಯ್ಯೋ ಹೇಳ್ಗೋಕೆ ಬಂದ್ಬಿಟ್ಟಿಗೆ. ಅಯ್ಯೋ ಅಮ್ಮ ಕಾವೇರಿ,
ನಿನಗೆ ಗತಿ ಬರ್ಬಾರ್ದಾಗಿತ್ತಮ್ಮ. ಎಷ್ಟು ದೊಡ್ಡ ಮುತ್ತೈದೆ ಸಾವಿತ್ರಿ ಆಗಿತ್ತಳು. ಏನಾಗೋದೇ ನನ್ನಮ್ಮ ಒಂದಿನದಲ್ಲಿ. ಅವ್ವ, ಇನ್ನು ಮುಂದೆ ನಿಮ್ ಮಗ ಹೆಂಗವ ನೋಡೋದು? ಅಯ್ಯೋ, ನನ್ನ ಇಷ್ಟೊತ್ತ ಕಲ್ಗುಂಡಿದ್ದವರು ಇವತ್ತಾಗ್ಲೇ ಸತ್ ಸ್ವರ್ಗ ಸೇರ್ಕೊಂಡ್ಬಿಟ್ರಲ್ಲವ. ಪುಣ್ಯಾತ್ಮರು ನಮ್ ಲಾಯರು ಸತ್ತಾರ್ ಸತ್ರು ಶರೀರ ಕೂಡ ಕಾಣದೆ ಹೋಯ್ತಲ್ರವ್ವ. ಈ ಮನೆಯ ಕಾಶಿ ನಿಮ್ ಮನಸ್ಸೇ ಗಂಗೆ ಆಗುತ್ತಲ್ಲವ. ಹೆಂಗವ ನೋಡಿ ನಿಮ್ ಕುಂಕುಮಲ್ಲದ ಮುಖಾನ. ಅಯ್ಯೋ, ಹಾಗೆಲ್ಲ ಅನ್ಬೇಡಿಪ್ಪ, ಅನ್ಬೇಡಿ. ಇಂಥ ಸಾವು ಬರ್ತದೆ ಅಂತ ಯಾರ್ ತಾನೇ ಕಂಡಿದ್ರು? ಅಯ್ಯೋ, ಇಂಥ ಸಾವು ಬರಬಾರ್ದು. ಇಂಥ ಸಾವು ಒಳ್ಳೆ ಸಾವು ಬಂತಲ್ಲಪ್ಪ. ಸಾವು ಮನಸ್ಸು ತುಂಬಾ ನೋಯ್ತು ಅಂತ ಕಾಣುತ್ತೆ. ಅಯ್ಯೋ, ಅಷ್ಟು ಗೊತ್ತಾಗೋದಿಲ್ವೇ, ಲಾಯರ್ ಸತ್ತೋದ್ರು ಅನ್ನೋದನ್ನ ಕೇಳಿದ ತಕ್ಷಣ ಕೆಟ್ಟೋಗ್ಬಿಟ್ಟಿದೆ. ಹಂಗೇ ಕಾಣ್ತದೆ. ಈ ತರ ಸುದ್ದಿ ಕೇಳಿದ್ಮೇಲೆ ಯಾರ ಬುದ್ಧಿ ತಾನೇ ಕೇಳೋದಿಲ್ಲ. ನಡೀರಪ್ಪ, ಆ ತಾಯಿಗೆ ಸ್ವಲ್ಪ ವಿಶ್ವಾಸ ಸಿಕ್ಕಿ. ನಡೀರಪ್ಪ, ನಡೀರಮ್ಮ, ನಡಿ. ಸಮಾಧಾನ ತಗೊಳ್ಳಮ್ಮ. ಏನ್ ಸಮಾಧಾನ? ಎಂತ ಗತಿ ಬಂತು ನನ್ಗೆ? ಅಮ್ಮ, ಅವರೆಲ್ಲ ಹೊರಟೋದ್ರು. ಹೊರಟೋದ್ರೆ ಬನ್ನಿ. ಏನೆ ನಿಮ್ಗೆ ಯಾಕೆ ಈ ಕೆಟ್ಟ ಬುದ್ಧಿ ಬಂತೋ ಕಾಣೆ? ನಿಮ್ಮ ನೆದರ್ನಲ್ಲೇ ಇಟ್ಕೊಂಡು ಎಲ್ಲಾದ್ರೂ ಉಂಟು ಈ ಅನ್ಯಾಯ. ತಗೊಳ್ಳಿ, ಗುಂಪ ಇಡಿ ನನ್ನ ಹಣೆಗೆ. ಅಬ್ಬ, ಹಾಕಿ ನಾ ಕೇಟೋ ಕೆನ್ನೆಗೆ. ನಿನಗೇನು ಹುಚ್ಚೇನೆ? ಹುಚ್ಚು ಅಲ್ಲ, ಬೆಪ್ಪು ಅಲ್ಲ. ನಾನು ಸುಳ್ಳು ಹೇಳಿದ್ದು ಪಾಪ ತಾನೇ. ನಿನ್ ನನಗೋಸ್ಕರ ತಾನೇ ಸುಳ್ಳು ಹೇಳಿದ್ದು? ಯಾರಿಗಾಗ ಹೇಳಿದ್ರು ತಪ್ಪು ತಪ್ಪೆ. ಒಬ್ಬರ ಉಪಕಾರಕ್ಕಾಗಿ ಹೇಳೋ ಸುಳ್ಳು ಸತ್ಯಕ್ಕಿಂತ ಸಾವನ ಪಾಲು ಹೆಚ್ಚು ಅಂತ ನೋಡು. ನಿನಗೆ ಕೆನ್ನೆಗೆ ಹಾಕ್ಬೇಕು ಅಷ್ಟೇ ತಾನೇ. ಹದರಿ ಚೆನ್ನಾಗಿದೆಯಾ? ಚಿತ್ಸಾಬಾರ ಕುಂದ್ಕೊಳ್ಳಿ, ಇವ್ರ ಮುಗಿಸ್ಬಿಟ್ಟು ಆಗೋಯ್ತು. ನಾನು ಕ್ಷೌರ ಮಾಡಿಸ್ಕೊಳಕ್ ಬಂದಿಲ್ಲಪ್ಪ, ಮಾಡೋಕ್ ಬಂದಿದ್ದೀನಿ. ಹಾಗಂದ್ರೆ ಬಸಣ್ಣ, ನಮ್ಮಪ್ಪ ಎಲ್ಲಿಗೆ ತಾನೆ ಕ್ಷೌರಕ್ ಬರೋದು? ಹೌದು, ಅವ್ರ ಕಡೆಯವರು ಅವರು ಇಲ್ಲೇ. ಏನಾದ್ರು ದುಡ್ಡು ಕೊಡ್ತಾರೋ ಅಥವಾ ಸಾಲ ಬುದ್ಧಿ? ಓಹೋ, ಸಾಲವೋ ನೋಡು. ಸಾಲ ಅಂದ್ಮೇಲೆ ಜ್ಞಾಪಕ ಬಂತು. ನೀನು ನಮ್ಮಪ್ಪ ಹತ್ರ ಎಷ್ಟು ರೂಪಾಯಿ ಸಾಲ ಮಾಡಿದೀಯಾ? 500. ಎಷ್ಟಕ್ಕೆ ಬರೆಸ್ಕೊಂಡಿದ್ದಾರೆ? 1000ಕ್ಕೆ. ಅದೆಲ್ಲ ಒಟ್ಟಿ ಬಡ್ಡಿ ಸಮೇತ ಎಷ್ಟಾಗಿರಬಹುದು? ಸುಮಾರು 2000 ಆಗಿರ್ಬೇಕು ಬುದ್ಧಿ. ಸರಿ, ಮತ್ತೆ ಅದಕ್ಕೆ ತನ್ನ ಕಡೆಯವರೆಲ್ಲ ಕಳಿಸ್ಬಿಟ್ಟು ಈ ನಿನ್ನ ಅಂಗಡಿನ ಸ್ವಾಧೀನ ಪಡಿಸ್ಕೋಬೇಕು ಅಂತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿನ್ನ ಅಂಗಡಿ ನಿನ್ನ ಸುಬರದಲ್ಲಿರಲ್ಲ, ಗೊತ್ತೋ? ಅಯ್ಯೋ ಬುದ್ಧಿ, ಬಡ ಕೆಟ್ಟ ಬಿಡ್ತೀನಿ ಬುದ್ಧಿ. ಇದಕ್ಕೆ ಏನಾದ್ರೂ ಮಾಡಿ ಬುದ್ಧಿ. ನಿಮ್ ಕಾಲು ಬೀಳ್ತೀನಿ ಯಾ ಬುದ್ಧಿ? ಕಾಲಿಗೂ ಬೀಳ್ಬೇಡ, ಕೈಗೂ ಬೀಳ್ಬೇಡ. ನಾನು ಹೇಳ್ದಾಗ ಕೇಳ್ತೀಯೋ? ಕೇಳ್ತೀನಿ ಬುದ್ಧಿ. ಹಾಗಿದ್ದ ಮೇಲೆ ನಿನ್ನ ಅಂಗಡಿನ ಉಳಿಸ್ತೀನಿ, ನನಗೆ ಬೇಕಾದ ಕೆಲವು ಸಮಾಚಾರ ಕೂಡ ಪತ್ತೆ ಮಾಡ್ಕೊಂಡು ಹೋಗ್ತೀನಿ. ಏನ್ ಬುದ್ಧಿ ಅದು? ನೀನ್ಯಾಕೆ ಯೋಚನೆ ಮಾಡ್ತೀಯಾ? ಹೆದರ್ಕೋಬೇಡ, ಎಲ್ಲದಕ್ಕೂ ನಾನಿದ್ದೀನಿ. ನಿನ್ನ ಅವ್ರು ಬಂದು ಬಿಡ್ತಾರೆ, ನಾನು ಒಳಗಡೆ ಇರ್ತೀನಿ. ಏನೋ ಬಸವಣ್ಣ, ಬನ್ನಿ ಬೈ, ಕುತ್ಕೊಳ್ಳಿ. ಚೆನ್ನಾಗಿದ್ದೀಯಾ? ಏನೋ ನಿಮ್ ಧೈರ್ಯದಿಂದ ಚೆನ್ನಾಗಿದ್ದೀನಿ ಬುದ್ಧಿ. ಹಲೋ, ನಮ್ಮ ಯಜಮಾನ್ ಸಾಲ ತೀರಿಸ್ಬೇಡವೇನು? ಕತ್ತು ಹಿಡಿದು ಹೊರಗೆ ಹಾಕಿ ಅಂಗಡಿ ಬೀಗ ಹಾಕೊಂಡ್ ಬಾ ಅಂದ್ರು. ಪಾಪ ಬಡವ ಅಂತ ಹೇಳಿ ಸುಮ್ಮನೆ ಬಿಟ್ಟಿವ್ನಿ. ಕೊಡ್ತೀಯೋ ಇಲ್ಲೋ? ನಾನು ಇಲ್ಲ ಅನ್ನೆ. ಕೊಡ್ತಿರಪ್ಪ, ಸ್ವಲ್ಪ ತಳ್ಕೊಂಡ್ರಪ್ಪ, ಕೊಟ್ಬಿಡ್ತೀನಿ. ಆಗ್ಲಿ, ನಮ್ ಕ್ರಾಪ್ ಕಟ್ಟದ ಮಾಡೋ. ಅದಕ್ಕೇನಂತೆ ಆಗ್ಲಿ, ನಿಮ್ದು ಹಳೆ ಬಾಕಿ. ಅವ್ರದ್ದು 10 ಕ್ರಾಪ್ 20 ಶೋ, ನಿಮ್ದು 8 ಕ್ರಾಪ್ 12 ಶೋ. ನೋಡಿ, ನಮ್ ಸಾಲ ಆಗಿರ್ಲೋ, ನಮ್ ಸೌಕರ್ಯ ಸಾಲ ಕೇಳಿರ್ತಿ. ಇಲ್ಲ ಅನ್ನೆ, ಸ್ವಲ್ಪ ಕುಂತ್ಕೊಡ್ರಪ್ಪ, ಸೇವ್ ಮಾಡ್ಕೊಂಡು ಹೋಗಿರಂತೆ. ಎಲ್ಲೋಸ್ಕ? ಅರೆ, ನಿಮ್ಗೆ ಗೊತ್ತೇ ಇಲ್ವಾ, ಬೊಂಬೈಂದ ಒಳ್ಳೆ ಆಳು ಕಳ್ಸಿದ್ದೀನಿ. ಬಲೆ ಚಂದ ಕಟ್ ಮಾಡ್ತಾನೆ ನೋಡಿ. ಸ್ವಲ್ಪ ಇರಿ, ಕರಿತೀನಿ. ಅರೆ ರಾಮ್ಲಾಲ್ ಜಿ, ಕತ್ತರಿಸು ಕತ್ತರಿಸು, ನಾಲ್ಕು ಜನ ನಿನ್ನ ನೋಡಿ ಹೊಗಳುವಂತೆ ಕತ್ತರಿಸು 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 ಕತ್ತರಿಸು.
ಗೊಬ್ಬರ ಏನಿಲ್ದೆ ಬೆಳವ ಗಡ್ಡ ಕತ್ತರಿಸು. ಏರುಪೇರು ಇಲ್ಲದಂತೆ ತಲೆ ಕೂದಲ ಕತ್ತರಿಸು. ನೀರು ಗೊಬ್ಬರ ಏನಿಲ್ದೆ ಬೆಳವ ಗಡ್ಡ ಕತ್ತರಿಸು. ಏರುಪೇರು ಇಲ್ಲದಂತೆ ತಲೆ ಕೂದಲ ಕತ್ತರಿಸು. ಪಿಕ್ ಪಾಕೆಟ್ ಮಾಡೋ ನ ಕೈಯನಲ್ಲ ಕತ್ತರಿಸು. ಪಿಕ್ ಪಾಕೆಟ್ ಮಾಡೋನ ಕೈಯನಲ್ಲೇ ಕತ್ತರಿಸು. ಲಕ್ಕಿಲ್ದೇರೆ ಸಾಡೋನ್ ಪಾಕೆಟ್ನೇ ಕತ್ತರಿಸು. ಕತ್ತರಿಸು 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 ಕತ್ತರಿಸು. ದಾರಿಯಲ್ಲಿ ನಡುವ ಕಾಲನ್ನೇ ಕತ್ತರಿಸು. ಒಳ್ಳೆ ದಾರಿಯಲ್ಲಿ ಬೆಳೆದ ಮುಳ್ಳನ್ನೇ ಕತ್ತರಿಸು. ಒಳ್ಳ ದಾರಿಯಲ್ಲಿ ನಡುವ ಕಾಲನ್ನೇ ಕತ್ತರಿಸು. ಒಳ್ಳೆ ದಾರಿಯಲ್ಲಿ ಬೆಳೆದ ಮುಳ್ಳನ್ನೇ ಕತ್ತರಿಸು. ಎಳೆಯ ಮುಳುಗೆ ಎಲ್ಲ ಮೊಳೆದ ದುರ್ಗುಣವ ಕತ್ತರಿಸು. ಎಳೆಯ ಮೊಳಕೆ ಎಲ್ಲೆ ಮೊಳೆತ ದುರ್ಗುಣವ ಕತ್ತರಿಸು. ಒಳ್ಳೆ ಕೊಲೆ ಮಾಡಿದವರ ಕೂತಲ್ಲೇ ಕತ್ತರಿಸು. ಕತ್ತರಿಸು 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 ಕತ್ತರಿಸು. ನಾಲ್ಕು ಜನ ನಿನ್ನ ನೋಡಿ ಹೊಗಳುವಂತೆ ಕತ್ತರಿಸು. ಕತ್ತರಿಸು 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 ಕತ್ತರಿಸು. ಈ ತರ ಜೀವನ ಮಾಡೋಕ್ಕಿಂತ ವಿಶ್ವಾಸಗಳು ಸಾಯಿರೋ. ಮೊದಲೇ ಬಸಣ್ಣ ಕಷ್ಟದಲ್ಲಿದ್ದಾನೆ, ಇದ್ರ ಮೇಲೆ ನಿಮ್ದು ಬಿತ್ತಿ ಕ್ಷೌರ ಬೇರೆ ಅಲ್ಲ ಸಾಧ್ಯ ಆಗಲ್ಲ. ನಿಮ್ಗೆ ಇನ್ನೂ ಈಗ ಮಾಡ್ತೀರ ಮಾಡಲ್ಲ ಬುದ್ಧಿ ಮಾಡ್ತೀರಣ್ಣ? ಇಲ್ಲ ಬುದ್ಧಿ ಇಲ್ಲ. ನಮ್ಮಪ್ಪ ಮುರುಳಿ ನೆಲ್ಲು ಬಚ್ಚಿಟ್ಟಿದಾನ? ನಮ್ಗೆ ಗೊತ್ತಿಲ್ಲ ಬುದ್ಧಿ. ನಿನಗೆ ಗೊತ್ತಿಲ್ವ ಬುದ್ಧಿ? ನಿನಗೆ ಗೊತ್ತಿಲ್ಲ ಬುದ್ಧಿ. ಬಸಣ್ಣ ಕತ್ತಿತಾರೋ? ಎಲ್ಲ ಬಚ್ಚಿಟ್ಟಿದಾನೆ? ಮೊದ್ಲು ಬೆಡ್ರೂಮ್ ಕಿಬ್ಬಿ ಬಂಗಲ್ ಬಚ್ಚಿಟ್ಟಿದ್ರು, ಈಗ ಜಾಗ ಬದಲಾಯಿಸಿ ಬಿಟ್ಟವ್ರೆ. ನಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗುವಾಗ ಕಣ್ಣಿ ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗ್ತಾರೆ. ನಿಜವಾಗ ಜಾಗ ಪತ್ತೆ ಹತ್ತೋದ್ ಬುದ್ಧಿ. ನಿಮಗೂ ನಮ್ಮಪ್ಪ ಬೆಬ್ಬೆಬ್ಬೇನೆ. ಈ ವೇಷ ಹಾಕಿದ್ರು ಕೂಡ ಪ್ರಯೋಜನವಾಗಲಿಲ್ವಲ್ಲ. ಬೇರೆ ಪ್ಲಾನ್ ಹಾಕೋಣ. ಏನ್ರ ಇನ್ನು ಮೇಲೇನಾದರೂ ನಮ್ಮ ಬಸಣ್ಣನಿಗೆ ತೊಂದರೆ ಗಿಂದ್ರೆ ಕೊಟ್ರು. ಈಗ ಅರ್ಥ ಮಾಡಿದ್ದೀನಿ, ಆಮೇಲೆ ಪೂರ್ತಿ ಮಾಡಿಬಿಡ್ತೀನಿ. ಈ ಮನೆಯಲ್ಲಿ ಇನ್ನು ಉಪಚಾರ ಎದುರು ನೋಡ್ಬೇಡ. ಅಳಿಯ ಮಗ ಎರಡೂ ನೀನೆ. ಈಗ್ಲಾದ್ರೂ ನಿನ್ನ ಎಲ್ಲರೂ ತಿಳ್ಕೊಂಡ್ರಲ್ಲ, ಅಷ್ಟೇ ಸಾಕು ನಂಗೆ. ಅದಿರ್ಲೇ, ನಮ್ಮ ಪ್ಲಾನ್ ಫಲಿಸಬೇಕಾದ್ರೆ ಇನ್ನೂ ಆಗಬೇಕಾದ್ದು ಬೇಕಾದಷ್ಟಿವೆ. ಏನ್ ಪ್ಲಾನ್ ಬೇಕಾದ್ರೂ ಮಾಡಿ, ಮೀನಾ ಮದ್ವೆ ಬೇಗ ಮಾಡಿ ಮುಗಿಸ್ಬಿಡಿ, ಅಷ್ಟೇ ನಾ ಕೇಳೋದು. ಶುಭಮಸ್ತು. ಈಗ ಹೋಗಿ ಸ್ಟ್ರಾಂಗ್ ಕಾಫಿ ತಗೊಂಬ. ಸರ್, ಈ ಶೇಷಣ್ಣನ ಹೇಗ್ ಸರ್ ಹಿಡ್ಸಾಕೋದು? ಅದಕ್ಕಿಂತ ಮುಂಚೆ ಮುರಳಿನ ಉಳಿಸೋಕ ಪ್ಲಾನ್ ಹಾಕ್ಬೇಕು. ಈಗ ಈ ಮುರಳಿ ತಂದೆನ ಕೊಲೆ ಮಾಡಿದ ಕೇಸ್ನ ತಿರುಗಿ ತಗೊಳಕಾಗಲ್ವೇ? ಪ್ರಯೋಜನವಿಲ್ಲ. ಮುರಳಿನ ಕೊಲ್ಲೋಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಕೇಸ್ ಲಾಂಚ್ ಮಾಡಬೇಕು. ಮೊದಲು ಪೊಲೀಸಿಗೆ ಸುದ್ದಿ ಕೊಡಬೇಕು ಮುರಳಿ ಅಲ್ಲಿದ್ದಾನೆ ಅಂತ. ಯಾರು ನೋಡು, ಶೇಷಣ್ಣನ ಮಗ ಕಸ್ತೂರಿ ಎಲ್ಲ ಅಪ್ಪನ ಹುಡ್ಕೊಂಡು ಬಂದಿದ್ದಾರೆ. ಅರೇ ಬಂದ್ರೆ ಒಳಗೆ, ಇವರು ನಮ್ಮ ಪ್ಲಾನ್ ಸೇರಿದವ್ರೆ. ಬಾಪ ಬಾ ಕಸ್ತೂರಿ, ಕೂತ್ಕೋ. ಈಗ ತಾನೇ ಮುರಳಿ ವಿಷಯ ಮಾತಾಡ್ತಾ ಇದ್ವಿ. ಅವ್ರಿಗೇನು ಆಪತ್ತು ಒದಗಿಲ್ಲ ತಾನೇ? ಅವನ್ ಅಲ್ಲಿದ್ರೆ ತಾನೇ ಆಪತ್ತು ಒದಗೋದಕ್ಕೆ. ಏನು ಯಾಕೆ ಹೆದರು ಬಿಟ್ರೆ? ಪೊಲೀಸ್ನವ್ರು ಬರೋಕ್ ಮುಂಚೆನೆ ಅವನ್ನ ಬೇರೆ ಕಡೆ ಸಾಗಿಸ್ಬಿಟ್ಟ ನಮ್ಮಪ್ಪ. ಸದ್ಯ ಜೀವ ಭಯ ಇಲ್ಲ ತಾನೇ? ಯಾಕೆ ಬರ್ತೆ ಜೀವ ಭಯ? ನನ್ನ ತಂಗಿ ರಾಧೇನ ಅವನಿಗೆ ಗಂಟು ಹಾಕೋವರೆಗೂ ಅವನ್ ಬಿಡೋದು ಇಲ್ಲ, ಪ್ರಾಣ ತೆಗೆಸೋದಿಲ್ಲ ನಮ್ಮಪ್ಪ. ಅದಕ್ಕೆ ನಾನು ಗ್ಯಾರಂಟಿ ಸರ್. ಕಸ್ತೂರಿ, ನೀನ್ ಇಲ್ಲಿ ಬಂದ ವಿಷಯ ನಿಮ್ಮಪ್ಪನ ಗೊತ್ತೇ? ಎಷ್ಟೋದಿದ್ರೆ ಏನಯ್ಯ ಪ್ರಯೋಜನ? ಎಮ್ಮೆ ಕಾಯೋ ಬುದ್ಧಿ ಎಲ್ಲಿ ಹೋಗುತ್ತೆ ನಿನಗೆ? ನಾನು ಇಲ್ಲಿ ಬಂದಿದ್ದೀನಿ ಅಂತ ನಮ್ಮಪ್ಪನಿಗೆ ಗೊತ್ತಾದ್ರೆ ನಮ್ಮನ್ನೆಲ್ಲ ಜೀವ ಸಹಿತ ಉಳಿಸ್ತಾನೇನಯ್ಯ? ಯಾವುದೋ ಊರಿಗೆ ಹೋಗ್ತೀನಿ ಅಂತ ಹೇಳಿ ಹೋದ, ಅಲ್ಲಿನ್ಯಾರ ಮನೆ ಮುಳುಗಿಸ್ಬಿಟ್ಟು ಬರ್ತಾನೆಯೋ?
ನಾವುಗಳೆಲ್ಲ ಬೇಗ ಹೋಗಿ ಮುರಳಿ ನಿಟ್ಟಿರೋ ಜಾಗನ ಪತ್ತೆ ಮಾಡಬೇಕು. ಈ ವಿಷಯ ತಿಳಿಸೋಣ ಅಂತ ನಾನು ಇಲ್ಲಿ ಬಂದೆ ಸರ್. ನಾನು ಬರ್ತೀನಿ. ಓಹೋ ಕಸ್ತೂರಿನ, ನನಗೆ ಮಾಂಗಲ್ಯ ದಾನ ಮಾಡಿದ ಅಣ್ಣ ತಂಗಿರ ನೀವಿಬ್ರು, ತಗೊಳ್ಳಿಪ್ಪ ಕಾಫಿ. ಅಯ್ಯೋ ತಮ್ಮ ಕೈ ನೀರಿಗೆ ಧರ್ಮದ ಗುಣ ಇದೆ ಅಂದ ಮೇಲೆ ಇನ್ನು ಕಾಫಿಗಿರಲ್ವೇ? ಕೊಡಿ ಅಮ್ಮ ಕೊಡಿ. ಅಮ್ಮ ಸತ್ತಾಗಿನಿಂದ ಹೋಟ್ಲು ಊಟದಲ್ಲೇ ಬೆಳೆದಿರೋ ಈ ಜೀವ, ಇವತ್ತಾದ್ರೂ ನಿಮ್ ಕೈ ಕಾಫಿ ಕುಡಿಲಿ. ಅಂದ್ರೆ ಅಮ್ಮ, ನಮ್ಮಮ್ಮ ಸತ್ತ ಮೇಲೆ ನಮ್ಮಪ್ಪನ ನಡವಳಿಕೆ ನನಗೆ ಬೇಸರ ಉಂಟಾಗಿ ಸ್ವಂತ ಸಂಪಾದನೆಯಿಂದ ಹೊಟ್ಟೆ ಹೊರ್ಕೋತಾ ಇದ್ದೀನಿ. ಬೆನ್ನಲ್ಲಿ ಬಿದ್ದವಳು ಬಿಡಿದಾಳಲ್ಲ ಅಂತ ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟೆ. ಅಯ್ಯೋ ಪಾಪ, ಇನ್ಮೇಲೆ ನೀನು ರಾಧಾ ಇಬ್ರು ನಮ್ಮ ಮನೆಗೆ ಬಂದ್ಬಿಡಿಪ್ಪ. ಆಗ್ಲಿ ತಾಯಿ, ನಮ್ ಪ್ಲಾನ್ ಮುಗಿದ ಮೇಲೆ ನಾವ್ ಇಲ್ಲೇ ಠಿಕಾಣ. ಏನ್ ಸಾ ಅಗತ್ಯವಾಗಲಿ, ಕಾಫಿ ಕುಡಿ. ಏನ್ ಆಗ ನೋಡ್ತಾ ಇದ್ದೀರಾ, ನೀವು ಕಾಫಿ ತಗೊಳ್ಳಿ ಮಿಸ್ಟರ್ ಎಮ್ ಎ ತಮ್ಮಣ್ಣ. ಎಸ್ ಮೈ ಲಾರ್ಡ್, ಇದೊಂದು ವಿಚಿತ್ರವಾದ ಕಾಗದ, ಇದರಲ್ಲಿ ಅಕ್ಷರಗಳೇ ಇಲ್ಲ. ನೀನ್ ಯಾವಾಗ ಬಂದೆ? ನಿಮ್ಮ ಆರ್ಗ್ಯುಮೆಂಟ್ ಪ್ರಾರಂಭಿಸ್ದವಳೆ ನಾನು. ಟೇಬಲ್ ಮೇಲೆ ಅಂದೆ, ಪ್ರಾರಂಭಿಸ್ಬಿಟ್ರಿ. ಐ ಆಮ್ ವೆರಿ ವೆರಿ ಸಾರಿ ಮೀನಾ. ನೋಡು, ಈ ಫೈಲ್ ನಲ್ಲಿ ನಾನೊಂದು ಮುಖ್ಯವಾದ ವಿಷಯ ಹುಡುಕ್ತೆಗೆದಿದ್ದೀನಿ. ಯಾವ ವಿಷಯ? ಅಕ್ಷರಗಳ ಸಂಖ್ಯೆನ ಲೆಕ್ಕ ಹಾಕಿ ಅಂಕಿಗಳಲ್ಲಿ ಬರೆದಿಟ್ಟಿದ್ದಾರೆ. ಹೇಗೆ ಅಂತೀಯೋ? ಹೇಗೆ? ನಂಬರ್ 1 ಎ, 7 ಜಿ, 5 ಇ, ಈ ಮೂರನ್ನು ಸೇರಿಸು. ಏಜಾಗತ್ತೆ? ಅಷ್ಟೇ. ಈ ತರ ಅಕ್ಷರಗಳನ್ನ ಈ ಕಾಲದ ತುಂಬಾ ಬರೆದಿದ್ದಾರೆ. ಇದಕ್ಕೆ ನ್ಯೂಮರಾಲಜಿ ಮೆಥೆಡ್ ಅಂತಾರೆ. ಐ ಸಿ. ಎಸ್ ವರಾನ. ಕಾವೇರಿ, ಆದಷ್ಟು ಬೇಗ ಇಬ್ಬರಿಗೂ ಮದುವೆ ಮಾಡಿಬಿಡ್ಬೇಕು. ಕಣಿ ಕೇಳಿ, ನೀವ್ ಹೀಗೆ ನಿಧಾನ ಮಾಡ್ತಾ ಇದ್ರೆ ಇಬ್ಬರನ್ನು ದೇವ್ರ ಮುಂದೆ ನಿಲ್ಸಿ ತಾಳಿ ಕಟ್ಸೇ ಬಿಡ್ತೀನಿ. ಅಮ್ಮ, ಏನಮ್ಮ ಇದೆಲ್ಲ? ಏನು ಇಲ್ಲಮ್ಮ, ಕದರಿ. ಈ ಕಾಗದ ನೋಡಿ. ಏನು ಇದು? ಮುರಳಿ ತಂದೆ ಕಟ್ನಲ್ಲಿ ಸಿಕ್ತು. ಇದನ್ನ ನೋಡಿದ್ರೆ ಅವರು ಶೇಷಣ್ಣನ ಜೊತೆಲಿ ಸೇರ್ಕೊಂಡು ನ್ಯೂಮರಾಲಜಿ ಪ್ರಕಾರ ಈ ತರ ಎಷ್ಟೋ ಗುಪ್ತವಾದ ಕಾಗದಗಳನ್ನ ಬರೆದಿರಲೇಬೇಕು. ಯಾಕೆಂದ್ರೆ ಪೊಲೀಸ್ ಸ್ಟೇಟ್ಮೆಂಟ್ ನಲ್ಲೂ ಕೂಡ ಇದೇ ತರಹ ಎರಡು ಪತ್ರಗಳು ಸಿಕ್ಕಿವೆ. ಒಂದು ವೇಳೆ ಅವರ ಹಳೆ ಕಡತಗಳು ಸಿಕ್ಕಬಿಟ್ರೆ. ಅರೆ, ನನಗೆ ಈ ಐಡಿಯಾನೇ ಹೊಳಿಲಿಲ್ವಲ್ಲ. ಪತ್ರಗಳನ್ನ ಮುರಳಿ ಮನೆಗೆ ಹೋಗಿ ತರಬೇಕು. ನಾನು ಹೋಗಿ ತಗೊಂಡ್ಬರ್ತೀನಿ ಸರ್. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಇದೆಯಲ್ಲಪ್ಪ. ನೀವೇನು ಯೋಚನೆ ಮಾಡಬೇಡಿ ಸರ್, ಅದಕ್ಕೆಲ್ಲ ಪ್ಲಾನ್ ನಾನು ಮಾಡ್ತೀನಿ. ಅಪ್ಪ ಅಪ್ಪ, ನಾನು ಇವರು ನಮ್ಮ ಕರಲ್ಲೇ ಹೋಗ್ಬರ್ತೀವಪ್ಪ. ಇವ್ರನ್ನ ಮುರಳಿ ಅಂತ ಹೇಳಿದ್ರೆ ಯಾರಿಗೂ ಸಂದೇಹನೇ ಬರಲ್ಲ. ಹೇಗ್ ನಮ್ಮ ಪ್ಲಾನ್? ವೆರಿ ಗುಡ್, ವೆರಿ ಗುಡ್. ಏನು ಗುಡ್ಡು, ಮುರಳಿ ತಾಯಿಯವರಿಗೆ ಸಂದೇಹ ಬರ್ತಾ ಇದ್ದಾಗ ನಡ್ಕೋಬೇಕಪ್ಪ. ಇದೆಲ್ಲ ಒಳ್ಳೇದಕ್ಕೆ ಅಂತ ಕಾಣುತ್ತೆ. ಒಂದ್ ನಿಜಾನ ಊರ್ಜಿತ ಪಡಿಸೋಕೆ ಸಾವಿರ ಸುಳ್ಳು ತಟವಟ. ಮುರಳಿ ತಾಯಿಯವ್ರನ್ನ ನಾ ತುಂಬಾ ಕೇಳಿದೆ ಅಂತ ಹೇಳಿಪ್ಪ. ಆಗ್ಲಿ, ನಾವು ಹೊರಡ್ತೀವಿ. ನೋಡಮ್ಮ, ನಮ್ಮಿಬ್ಬರು ಕುಟುಂಬ ಪುನಃ ಒಂದಾಗ್ಬೇಕು ಅಂತ ನನ್ನ ಆಸೆ. ಈಗಿನ ಕಾಲದಲ್ಲಿ ಬದುಕಿರುವಾಗ್ಲೇ ಸ್ನೇಹಿತರು ಸಹಾಯ ಮಾಡಲ್ಲ ಅಂತಾದ್ರಲ್ಲಿ ಅವ್ರು ಸತ್ತ ಅಷ್ಟು ವರ್ಷವಾದ ಮೇಲೂ ನಮ್ಮನ್ ಮರೆಯದೇ ನೆರವಾಗ್ತೀನಿ ಅಂತ ನೀವು ಬಂದಿದ್ದೀರಲ್ಲ, ನಿಮ್ ದೊಡ್ಡ ಗುಣನ ಎಷ್ಟು ಹೊಗಳಿದ್ರು ಸಾಲದು. ನೋಡಿ, ನಾನು ನಿನ್ನೆ ಇಲ್ಲಿಗೆ ಬರೋಕ್ ಮುಂಚೆ ಲಾಯರ್ ನರಸಿಂಹರ ಮನೆಗೆ ಹೋಗಿದ್ದೆ. ಅವರೆಲ್ಲ ಚೆನ್ನಾಗಿದ್ದಾರೇನಪ್ಪ? ನಮ್ಮ ಮುರಳಿ ಅಲ್ಲೇ ಇದ್ದಾನೆ ನೋಡಿದ್ರೇನು. ಅಂದ್ರೆ ನಿಮ್ಗೆ ವಿಷಯ ತಿಳಿದಿಲ್ವೇನು? ನೀವು ಪೇಪರ್ ಓದಿಲ್ಲ ಅಂತ ಕಾಣುತ್ತೆ. ಪೇಪರು? ನಿಮ್ ಮಗನಿಗೆ ಅವರ ಮಗಳು ಕೊಟ್ಟು ಲಗ್ನ ಮಾಡ್ಬೇಕು ಅಂತಿದ್ರಲ್ಲ, ಯಾರೋ ಹೇಳದಂತೆ ಜಾತಕ ಕೂಡ್ ಬರ್ಲಿಲ್ಲ ಅಂತ ನಿಲ್ಲಿಸ್ಬಿಟ್ರು. ಅದನ್ ಪೇಪರ್ ನಲ್ಲಿ ಹಾಕಿದಾರಿಯೇ, ನನ್ಗೊಂದ್ ಕಾಗದನೂ ಬರೀಲಿಲ್ವಲ್ಲ. ಅವನು ಯಾರ ಹತ್ರವಾದ್ರೂ ಓದಿಸಿ ತಿಳ್ಕೊತಿದ್ನೆ. ಅದಕ್ಕೆ ನನ್ನ ಹತ್ರ ಹೇಳಿ ಕಳ್ಸ್ಬಿಟ್ನಲ್ಲ, ಈ ಲಗ್ನ ನಿಂತೋಯ್ತು ಅಂತ ಅಮ್ಮನ್ ಬೇಜಾರು ಮಾಡ್ಕೋಬೇಡ. ನೀ ಋಣಾಳ ಬಂಧ ಇದ್ದಾಗ ಆಗತ್ತೆ. ಲಾಯರು ಬಹಳ ಒಳ್ಳೆಯವರು, ನಾನು ಅವ್ರ ಹತ್ರ ಜೂನಿಯರ್ ಆಗಿರ್ತೀನಿ ಅಂತ ಹೇಳಿ ಅಂದ ನಿಮ್ ಮಗ. ನಾನು ನೋಡಿರ್ಲಿಲ್ಲ ಹುಡುಗನ್ನ, ಒಳ್ಳೆ ಮಜಬೂತ್ ಆಗಿದ್ದಾನೆ. ಲಾಯರ್ ಸಂಬಂಧ ತಪ್ಪದ ಮೇಲೆ ನಮ್ಮ ಸಂಬಂಧ ಯಾರು ಬೆಳೆಸೋಣ ಅಂತ ಬಂದೆ. ನನ್ನ ಮಗಳು ರಾಧಾ ಲಕ್ಷಣವಾದ ಹುಡುಗಿ, ನಮ್ಮ ಓದಿದಾಳೆ, ಪರಸ್ಪರ ಒಪ್ಪಿಗೆನೂ ಇದೆ. ನೀವು ಹೂ ಅಂದ್ರೆ ನಾಳೆ ಶ್ರಾವಣದಲ್ಲೇ ಲಗ್ನ ಜಮಾಯಿಸಿಕೊಳ್ಳೋಣ. ಅವನು ಒಪ್ಪದ ಮೇಲೆ ನನ್ ಕೇಳ್ಬೇಕೆ ಹೇಳಿ? ನೀವು ಈ ಉಪಚಾರದ ಮಾತೇ ಆಡ್ಬೇಡಿ. ಯಾವುದಕ್ಕೂ ಒಂದ್ ಮಾತು ನಮ್ ಲಾಯರ್ ಕಿವಿಗೆ ಹಾಕಿದ್ರೆ ಒಳ್ಳೇದಲ್ವೇ? ಅಲ್ವೇ, ಅವ್ರನ್ನ ಕೇಳಿದ್ರೆ ನಾನು ಒಂದು ಹುಲ್ಕಡ್ಡಿನೇ ತಿಡಲ್ವನ್ನ. ಹಾಗಿದ್ಮೇಲೆ ಮದುವೆ ಆದಾಗೆ ಅನ್ಕೊಳ್ಳಿ. ಬಹಳ ಸಂತೋಷ. ನಿಮ್ ಯಜಮಾನ್ರು ಸ್ತ್ರೀಪತ್ರ ಇದ್ದಾಗ ಮುರಳಿ ಜಾತಕ ಕುಂಡಲಿ ಅದು ಇದು ಅಂತ ಯಾವುದೋ ಕವರ್ ನಲ್ಲೋ ಡೈರಿಲೋ ಇಟ್ಟ ಗ್ಯಾಪ್ಗ ನನಗೆ ಆ ಸಿಕ್ಕಿದ್ರೆ ಚೆನ್ನಾಗಿತ್ತಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಅವ್ರದಾಗ ಒಂದ್ ಸಣ್ಣ ಕಾಗದ ಚೂರ್ನು ಹಾಳು ಮಾಡಿಲ್ಲ.
ನಿಮಗೆ ಗೊತ್ತಲ್ಲ ಅವರ ಸಹವಾಸ. ಇಷ್ಟುದ್ದ ಕಾಲು ಚೂರು ಕಾಣದೆ ಹೋದ್ರೆ ಅಷ್ಟೆತ್ರ ಹಾರಾಡ್ತಿದ್ದು. ಅದಕ್ಕಾಗಿ ಎಲ್ಲ ಭದ್ರವಾಗಿಟ್ಟಿದ್ದೆ. ತಾಳೆ ತರ್ತೀನಿ. ಅವ್ರದಾಗ ಉಳಿದಿರೋ ಕಾಗದ ಪತ್ರನೆಲ್ಲ ಈ ಗಂಟು ಕಟ್ಟಿಟ್ಟಿದ್ದೀನಿ. ನಿಮಗ್ ಬೇಕಾದ ಆರಿಸ್ಕೊಳ್ಳಿ. ಸ್ವಲ್ಪ ಕಾಫಿ ತರ್ತೀನಿ. ಕಾಫಿ ತಗೊಳ್ಳಿ. ಸಂತೋಷ. ಜಾತಕ ಸಿಕ್ತಮ್ಮ. ನಾವು ಯಾತಕ್ಕೆ ಅಂತ ಬಂದು ಅದನ್ನೇ ಅವನು ಹುಡ್ಕೊಂಡು ಹೋಗ್ತಾ ಇದ್ದಾನಲ್ಲ. ಇನ್ಮೇಲೆ ನಾನು ಇಲ್ಲಿ ಏನು ಪ್ರಯೋಜನ ಇಲ್ಲ. ಹೇಗಾದ್ರೂ ಮಾಡಿ ಆ ಬ್ಯಾಗ್ ನೋಡಿಬೇಕು. ಒಂದು ಕೆಲಸ ಮಾಡು, ನಿನ್ ಹೋಗಿ ಕಾರಲ್ಲಿ ಕೂತ್ಕೋ. ಹೇಗಾದ್ರೂ ಮಾಡಿ ಆ ಬ್ಯಾಗ್ ನಾನು ಹುಡ್ಕೊಂಡು ಬರ್ತೀನಿ. ಬಿತ್ಮೀರದಿಕ್ಕಿದ್ದೇ ಇದೆಯಲ್ಲ. ಅವನ ಕೈಯಲ್ಲಿ ಪಿಸ್ತೂಲ್ ಇದ್ರೆ? ನಮ್ಮ ಕೈನಲ್ಲಿ. ಹಾ ಹಾ, ಏನು ಅಂತ ತಿಳ್ಕೊಂಡಿದ್ದೆ ನಿಮ್ಮನ್ನ. ಎಮ್ಮೆ ಕಾಯೋ ತಮ್ಮಣ್ಣ ಅಂತ ತಿಳ್ಕೊಂಡಿದ್ಯಾ? ಸಾಕು ಸುಮ್ಮನಿರಿ. ಹುಷಾರಾಗಿರಿ, ಹೇಳಿದ್ದೀನಿ. ಜಾಗ್ರತೆ. ನಾನು ಇನ್ ಬರ್ತೇನಮ್ಮ. ಎಲ್ರನ್ನೂ ಕೇಳಿದೆ ಅಂತ ಹೇಳಿ. ಆಗ್ಲಿ, ಬರ್ತೇನೆ. ಮುರಳಿ ಜಾತಕ ಮಾತ್ರ ಅಲ್ಲ, ನಿನ್ ಜಾತಕನೂ ಸಿಕ್ತು. ಇನ್ ನೋಡ್ಕೋತೀನಿ ನಿನ್ನ. ಏನೋ ಬಕ್ರ, ಬೆಂಕಿ ಹತ್ರ ಆಟ ಆಡ್ತೀಯ? ಎಲ್ಲಿ ಹೋಗ್ತೀಯ? ಪ್ರಾಣ ಹೋದ್ರು ನಿನ್ ಬಿಡೋಣ. ನಾವು ಬೇಕಾದ ಪತ್ರಗಳೆಲ್ಲ ಇದರಲ್ಲಿವೆ. ನಾವು ನಮ್ಮನ್ನು ಹಿಂಬಾಲಿಸ್ತೀವಿ. ನಡಿ ನಡಿ. ಅಯ್ಯೋ, ಈಗೇನ್ ಮಾಡೋದು? ಅವ್ನು ನಮ್ಮನ್ನೇ ಹಿಂಬಾಲಿಸ್ಕೊಂಡು ಬರ್ತಿದ್ದಾನೆ. ಮಾತಾಡ್ಬೇಡ. ಅದು ಅವನ್ ಕಾರ್ ಇಲ್ಲಿ ನಿಂತೋದಾಗಿದೆ. ಕೆಟ್ಟೋಯ್ತೋ ಏನೋ. ಅವನ್ ನೆಟ್ಟಿಗಿದ್ರಲ್ವೇ ಕಾರ್ ನೆಟ್ಟಿಗಿರೋದು. ಸರಿ, ಈಗ ಮುರಳಿನ ಪತ್ತೆ ಮಾಡೋದು ಹೇಗೆ? ಅವನ್ ಜೊತೆಲೇ ಹೋದ್ರೆ ಪತ್ತೆ ಮಾಡಬಹುದು. ಮೀನಾ, ಒಂದ್ ಕೆಲಸ ಮಾಡು. ನೀನ್ ಕಾರ್ ತಗೊಂಡ್ ಮನೆಗೆ ಹೋಗು. ನಾನು ಅವನು ತಿಳಿದ ಹಾಗೆ ಅವನ ಕಾರ್ನಲ್ಲೇ ಹಿಂದ್ಗಡೆ ಕೂತ್ಕೊಂಡು ಫಾಲೋ ಮಾಡ್ತೀನಿ. ಗುರ್ತಿಗೆ ಈ ಹುಲ್ಲನ್ನ ದಾರಿ ಉದ್ದಕ್ಕೂ ಚೆಲ್ಕೊಂಡು ಹೋಗ್ತೀನಿ. ನೀನ್ ಅದನ್ನೇ ನೋಡ್ಕೊಂಡು ಮನೇಲಿ ಎಲ್ಲರನ್ನು ಕರ್ಕೊಂಡ್ ಬಂದ್ಬಿಡು. ಸರಿ, ಮುಂದಿನ ವಿಚಾರ ಅಲ್ಲಿ ನೋಡ್ಕೊಳ್ಳೋಣ. ಜೋಪಾನ, ನಾ ಬೇಗ ಬಂದ್ಬಿಡ್ತೀನಿ. ಈಗ ಬಂದ್ರ ಯಳಂದೂರ್ನಿಂದ? ಮುರಳಿನ ಭದ್ರವಾಗಿ ಇಟ್ಟಿದ್ದೀರ್ತಾನೆ? ಭದ್ರವಾಗಿ ಇಟ್ಟಿದ್ದೀವಿ.
ಎಮ್ಮೆ ಕಾಯೋ ತಮ್ಮಣ್ಣನ್ನು ಲಾಯರ್ ಮಗಳು ಎಲ್ಲಾರು ನೋಡಿದ್ರೇನು? ಏನು ಎಮ್ಮೆ ಕಾಯೋ ಜೊತೆ ಲಾಯರ್ ಮಗಳೇ ಅವ್ರಿಗೆ ಹೊರಕೊಂಡು ಹೊಟ್ಟೇನು? ಹಾಗಾಗಿರ್ಲಾರ್ದು ಕಣು, ಏನೋ ಒಳಗೆ ಪಿತೂರಿ ನಡೆಸ್ತಾ ಇದ್ದಾರೆ. ಈಗ ಮಾಡು ಅಂದ್ಮೇಲೆ ಎಲ್ಲರೂ ಬಂಡವಾಳ ಜೊತೆ ಬಂದೇ ಬರುತ್ತಲ್ಲ. ನಮ್ ಕಾರ್ನ ಶೆಡ್ಡಲ್ ಬಿಟ್ಟು ಬೀಗ ಹಾಕಿ ಬೇರೆ ಕಾರ್ ತಗೊಂಡು ಹೋಗು. ಏನು ಬಂದ್ರು ನಾನು ನೋಡ್ಕೋತೀನಿ. ಸರಿ ಸರ್. ನೋಡಿ ಏನು ಪೊಲೀಸ್ನವ್ರು ಬರ್ತಾ ಇದ್ದಾರೆ. ಪೊಲೀಸ್? ಹೌದು ಅಂದ್ರೆ ನಮ್ಮನೆ ಕಡೆನೆ ಬರ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ, ಅವ್ರಿಗೆ ಸಮಾಧಾನ ಮಾಡಿ ಕಳಿಸು. ನಾನು ಹಿತ್ತಲ ಕಡೆ ಇರ್ತೀನಿ. ನಾನೇ ಪೊಲೀಸ್. ಧೈರ್ಯವಾಗಿ ಮಾತಾಡು. ಅಲ್ಲೂ ಯಾರಾದ್ರೂ ಇದ್ದಾರೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಏಕಯ್ಯ, ಸಮಯ ಸಂದರ್ಭ ಒಂದು ಗೊತ್ತಾಗೋದಿಲ್ವೇ ನಿಮ್ಗೆ? ಒಬ್ಬಳ ಹೆಂಗಸಿರೋ ಮನೇಲಿ ಹೀಗೆಲ್ಲ ಬಂದು ತೊಂದರೆ ಕೊಡ್ಬೋದೆ? ತೊಂದರೆ ಕೊಡ್ತಿರೋರು ನೀವೇ ಕಂಡ್ರವ್ವ. ಗಂಡ ಸತ್ ಹೆಂಗಸಿಗೆ ತಾಳಿ ಕುಂಕುಮ ಅಲಂಕಾರ ಬೇಷ್ ಬೇಷ್, ಬಲೆ ಅಡ್ವಾನ್ಸ್ ಆಗೋಯ್ತಯ್ಯ ನಮ್ಮ ದೇಶ. ಸಾಕ್ ಬಾಯ್ ಮುಚ್ಚಯ್ಯ, ಅದೆಲ್ಲ ನನ್ನ ಇಷ್ಟ, ನೀವ್ಯಾ ಕೇಳೋದಕ್ಕೆ? ಆಹಾ, ಕಲ್ಲನ್ ಮನ್ಸು ಹುಳ್ಳುಳ್ಳಿಗೆ ಅಂತ ಯಾಕ್ರಮ್ಮ ಎಗರಲಾಡ್ತೀರಾ? ನೀವ್ ಹಾಕ್ತಾ ಇರೋ ಕಟ್ಟ ರೋಪ್ ನೋಡಿದ್ರೆ ಮನವನಿಗೆ ಯಾರೋ ಬಚ್ಚಿಟ್ಕೊಂಡ್ರು ಆಗಿದೆ. ಹೌದು ಬಚ್ಚಿಟ್ಕೊಂಡಿದ್ದೀನಿ, ಅದರಿಂದ ನಿಮ್ಗೇನ್ ಆಗ್ಬೇಕು? ಅಂತೂ ನಿಜಾನೇ ಹೇಳ್ಬಿಟ್ರಿ, ನಮಗೂ ಸುದ್ದಿ ಬಂತು ತಮ್ಮನ್ನ ಇಲ್ಲ ಬಚ್ಚಿಟ್ಕೊಂಡಿದ್ದಾನೆ ಅಂತ. ಈಗ ಅವನ್ನ ಹೇಳ್ಕೊಳ್ಬೇಕು. ಎಲ್ಲಿದ್ ಮೇಲೆ ನಿಮ್ಗೆ ಹೇಳಿದ್ರಿಕೆ? ನಾವ್ ಈ ಮನೆ ಶೋಧನೆ ಮಾಡ್ಲೇಬೇಕು. ನಾನ್ ಬಿಡಲ್ಲ, ಮಾಡ್ಕೊಡ್ತು ಬಿಡಲ್ಲ. ಪೊಲೀಸರಿಗೆ ಹೆಸರು ವಾದಿಸ್ತೀರಾ? ನಿಮ್ಮನ್ನ ಅರೆಸ್ಟ್ ಮಾಡಿದೀವಿ. ಹಾಗಾದ್ರೆ ಕಾವೇರಿಯನ್ನು ಪೊಲೀಸ್ನವರು ಹಿಡ್ಕೊಂಡು ಹೋದ್ರೆ? ಹೌದು ಮಾವ, ನಾವೇ ಕಣ್ಣಾರೆ ಕಂಡ್ವಿ. ನೀವೇನು ಯೋಚನೆ ಮಾಡಬೇಡಿ, ನಾನೇ ಪೊಲೀಸ್ ಸ್ಟೇಷನ್ ಹೋಗಿ ಜಾಮೀನು ಕೊಟ್ಟು ಅಮ್ಮನ ಕರ್ಕೊಂಡು ಬರ್ತೀನಿ. ಇನ್ನೇನು? ಅಲ್ಲ ಅಣ್ಣ, ಮುರಳಿ ವಿಚಾರ ಏನಾಯ್ತು ಅಂತ ಒಂದೂ ಗೊತ್ತಾಗ್ಲಿಲ್ವಲ್ಲ. ರಾಧಾ, ನೀನೇನು ಯೋಚನೆ ಮಾಡಬೇಡ. ಅಪ್ಪ, ಮುರಳಿ ತಂದೆನ ಶೇಷಣ್ಣವರೇ ಕೊಂದಿದ್ದಾರೆ ಅನ್ನೋದಕ್ಕೆ ಇದು ನೋಡಿ ಎಲ್ಲ ರುಜುವಾತುಗಳು. ಇದನ್ನ ಶೇಷಣ್ಣವರು ಮುರಳಿ ಮನೆಯಿಂದ ಹೊಡ್ಕೊಂಡು ಹೋಗ್ಬೇಕು ಅಂತ ಎಳಂದೂರಿಗೆ ಬಂದಿದ್ರು. ಎಳಂದೂರು ಮಂಬಳಿ ಹತ್ರ? ಇವರು ಅವ್ರ ಜೊತೆಲಿ ಹೊಡೆದಾಡಿ ಇದನ್ನ ಕಿತ್ಕೊಟ್ಟು ಆ ಶೇಷಣ್ಣನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಮ್ಮಪ್ಪನೇನು ತಮ್ಮಣ್ಣ ಫಾಲೋ ಮಾಡ್ಕೊಂಡು ಹೋದ, ಈಗ ತಮ್ಮಣ್ಣ ನಾವು ಫಾಲೋ ಮಾಡ್ಕೊಂಡು ಹೋಗಿ ಅವನ್ ಪತ್ತೆ ಮಾಡೋದು ಹೇಗೆ? ಆ ಪತ್ತೆ ಮಾಡೋದ್ ನಾನು ಹೇಳ್ತೀನಿ. ಶೇಷಣ್ಣನ ಕಾರಿಂದ ಕೂತ್ಕೊಂಡು ಇವ್ರು ದಾರಿ ಉದ್ದಕ್ಕೂ ಉಲ್ಲಾಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಫಾಲೋ ಮಾಡಿದ್ರೆ ಮುರಳಿ ಇರೋ ಜಾಗ ಗೊತ್ತಾಗುತ್ತೆ. ಬೇಷ್ ಕಸ್ತೂರಿ, ಈಗ ನಾನೊಂದು ಕೆಲಸ ಹೇಳ್ತೇನೆ, ಮಾಡ್ತೀಯಾ? ಅದೇನ್ ಹೇಳಿ ಸರ್. ಇಲ್ವಾ ಇಲ್ವಾ, ಇಷ್ಟು ಮಾತ್ರ ಮಾಡ್ಕೊಂಡು ನೀನು ಅಲ್ಲಿಗೆ ಬಂದ್ಬಿಡು, ನಾನು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತೀನಿ. ಆಯ್ತು ಸರ್. ನಡೀರಿ ನಡೀರಿ, ಬೇಗ ನಡೀರಿ. ಹಾಗಾದ್ರೆ ಎಲ್ಲ ನಿನ್ನ ಮುರಳಿ ಅಂದ್ರೆ ನಿನ್ ಸಾವು ಹತ್ತೋಗ್ಬಿಡ್ತು. ನೀನ್ ಹೇಗೆ ಇಲ್ಲಿಗೆ ಬಂದೆ? ಮೋಸ ಮಾಡಿ ಬಲವಂತವಾಗಿ ಹೇಳ್ಕೊಂಡ್ಬಿಟ್ಟಿದ್ದೆ. ಶೇಷಣ್ಣ, ಮುರಳಿಗೆ ಏನಾದ್ರೂ ಅಪಾಯವಾದರೆ ನಿನ್ನ ಅವತಾರ ಪೂರ್ತಿಯಾಗಿ ಹೋಗುತ್ತೆ. ನರಸಮಯ್ಯ, ನಿಮ್ಮ ನಾಟಕ ನನ್ಗೆ ಅರ್ಥವಾಗಿದೆ. ಜೋಕೆ ಒಂದ್ ಹೆಜ್ಜೆ ಮುಂದಿಟ್ಟ ಮುರಳಿ ಫನ. ಅಪ್ಪ ಅಪ್ಪ ಬೇಡ, ಅವನ್ ಕೊಂದು ನನ್ ಬಾಯನ್ನೇ ಬರೀಬೇಡ. ಇದು ಮೊಟ್ಟೆ ಕಿಚ್ಚಿ ತೀರ್ಕೋಬೇಕು ಅಂತಂದ್ರೆ ಮೊದಲು ನಡ್ಕೊಂಡ್ಬಿಡು ಅಪ್ಪ. ರಾಧಾ, ನನ್ನ ಕುತ್ತಿಗೆಗೆ ನೇಣು ಅಂದ ಮೇಲೆ ಅದನ್ನ ಮತ್ತೊಬ್ಬರಿಗೆ ಗೊತ್ತಾಯಿಸಲೇಬೇಕು. ನನಗೆ ಮಗಳು ಮಗ ಎಲ್ಲರೂ ಸತ್ತು ಬಿಡೆ ನಡೆಯಿಂದ. ಅಪ್ಪ ನರಸಿಂಹಯ್ಯ, ತಮ್ಮಣ್ಣಿನ ಸತ್ತಾಗೆ ನಡೆಸಿದ್ರಿ ಆಗ, ಈಗ ನಿಜವಾಗೇ ಸಾಯ್ತೀರಾ. ನಿಮ್ಮ ಗುಂಡು ಮುರಳಿನ ಕೊಂದ ಮೇಲೆ ನಂಗೆ ತಗೊಳ್ಳೋದು, ನಾನು ನಿಮ್ಮನ್ನು ನೇರವಾಗಿ ಯಮನ ಕಟ್ಟಿಬಿಡ್ತೀನಿ. ನಿಮ್ಮನ್ನೆಲ್ಲ ಕೊಲ್ಲೋದ್ರಿಂದ ನಾನೇನ್ ಬಚಾವ್ ಆಗೋದಿಲ್ಲ. ತಮ್ಮಣ್ಣ ತಂದ ಕಾಗದ ಪತ್ರ ನನ್ನ ಕೈಗೆ ಬಂದ್ರೇನೆ ಇವನ ಪ್ರಾಣ ಉಳಿಯೋದು. ಹೌದಾ? ಇದು ನ್ಯೂ ಮೆರಾಲಜಿಯಲ್ಲಿ ನೀನ್ ಬರೆದ ಕಾಗದ, ಮುರಳಿ ಮನೆಯಿಂದ ಹೊರಕೊಂಡು ಬಂದ ಕಾಗದ, ತಮ್ಮಣ್ಣ ನಿನ್ನಿಂದ ಕಿತ್ಕೊಂಡ್ ಬಂದ ಕಾಗದ, ಡೈರಿ ಎಲ್ಲ ಇಲ್ಲಿದೆ. ಅಪ್ಪ, ಮುರಳಿ ನುಡಿಸ್ತೇನಿದ್ರೆ ಇದನ್ನ ಕೊಟ್ಬಿಡಿ. ಕೊಡ್ಬೇಡಿ ಸರ್, ಕೊಡ್ಬೇಡಿ. ನಾನು ಸತ್ರು ಚಿಂತೆ ಇಲ್ಲ, ಜೀವನ ಶಿಕ್ಷೆ ಮಾಡ್ತೀನಿ. ನನಗಾಗಿ ನಮ್ಮ ಅಪ್ಪನ ಋಣ ತೀರ್ಸಿ. ಮರ್ಯಾದೆಯಾಗ ಆ ಪತ್ರ ನನಗೆ ಕೊಟ್ರೆ ಮುರಳಿನೂ ತಂದೇನೆ ನನಗೆ ಮಾಲ್ನಲ್ಲಿ ಸಾಲ ಮಾಡಿಲ್ಲ, ನೀವಾದ್ರೂ ಮಾಡಿ ಬಾಬ. ಹೌದು ಅಂದ್ರೆ ಮೊದಲು ಮುರಳಿನ ಕಾಪಾಡಿ. ಸ್ಟೇಷನ್ನ ತಗೋ, ನಿನ್ನ ಕಾಗದಗಳನ್ನ ಬಿಸಾಕಮ್ಮ. ಮೊದಲು ಆ ರಿವಾಲ್ವರ್ ಕೆಳಗೆ ಹಾಕು, ಇಲ್ಲಿದ್ರೆ ನಾ ನಂಬಲ್ಲ. ನಂಬಿಕೆ ಇಲ್ವೋ? ಸರಿ. ಹ್ಮ್, ತಗೋ.
ಇದೇ ಕಾಗದ ಪತ್ರ. ಏ ಈ ತಗೊಂಡು ಬಿಕ್ಕಿ ಹಾಕ್ರು. ಕಾಗದ ಪತ್ರ ತಂದ ಆ ತಮ್ಮಣ್ಣೆಯಲ್ಲಿ ಯಾರು ಗೊತ್ತು, ನಿನ್ ಹಿರಣ್ಯಕಶಿಪು ಅರಮನೆ ಕಂಬದಲ್ಲೋ ತೊಲೆಲ್ಲೋ ನರಸಿಂಹ ಅವತಿದ್ದ ಹಾಗೆ ಎಲ್ಲ ಹಡ್ಕೊಂಡಿದ್ದಾನೋ. ಶೇಷಣ್ಣ, ಕಾಗದಗಳು ಸುಟ್ಟಾಯ್ತು, ಮರ್ಯಾದೆಯಾಗಿ ಮುರುಳಿನ ಬಿಚ್ಚಿಬಿಡು. ಮುರುಳಿನ ಬಿಚ್ಚೋದೆ ಅದು ಕನಸಲ್ಲೂ ಸಾಧ್ಯವಿಲ್ಲ. ಕಚ್ಚೋಕ್ ಬಂದು ಹಾವನ ಕೊಲ್ದೇ ಇರ್ತಾರಿಗೆ. ಈ ಮನೆಗೆ ಒನ್ ವೇ ಟ್ರಾಫಿಕ್ ಮಿಸ್ಟರ್ ನರಸಮ್ಮಯ್ಯ. ಈ ಮನೆಗೆ ಬಂದ ಶತ್ರುಗಳನ್ನ ನೇರವಾಗಿ ಯಮನ ಗೆಸ್ಟ್ಗಳಾಗಿ ಕಳಿಸೋದು. ಇದರಲ್ಲಿ ನಾಲ್ಕು ತೋಟಗಳಿವೆ, ನಿಮ್ಮ ನಾಲ್ಕು ಜನಕ್ಕೂ ಠಾ 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 ಅಂತ ಹೊಡೆದು ಖಂಡಿತ ಹೋಗೋಯ್ತು ಅಂತ ಹಾಯವಾಗಿ ನಿದ್ದೆ ಮಾಡ್ತೀನಿ. ಕಸ್ತೂರಿ, ಲಾಯರ್ನ ಅಮ್ಮವ್ರನ್ನ ಎಲ್ಲರನ್ನೂ ಅರಣ್ಯ ಕೂಡ ಹಾಕಿದ್ದಾರೆ, ಹೋಗ್ಬಿಡಿಸು. ಯಾರ ಸಾಕ್ಷಿ ಇದೆ, ಏನ್ ರುಜುವಾತು ಇದೆ ಇನ್ಸ್ಪೆಕ್ಟರ್? ಮೀನಾ, ಯಾಕೆ ಸುಮ್ಮನೆ ನಿಂತಿದ್ದಿ? ರುಜುವಾತು ಏನಿದೆ ಅಂತ ಹೇಳು. ನೀವು ಮುರಳಿ ಮನೆಯಲ್ಲಿ ಕದ್ದ ಡೈರಿ ಕಾಗದ ಪತ್ರಗಳನ್ನೆಲ್ಲ ಇವ್ರು ಫೋಟೋ ತೆಗೆದಿಟ್ಟಿದ್ದಾರೆ. ನೀನು ಸುಟ್ಟು ಹಾಕಿದ ನ್ಯೂಮರಾಲಜಿ ಕಾಗದ ಪತ್ರಗಳು ಎಲ್ಲ ಡ್ಯೂಪ್ಲಿಕೇಟ್. ಆವತ್ ನೀನು ಕೊಲೆ ಮಾಡಿದ ನನ್ನ ತಂದೆ ಆತ್ಮಕ್ಕೆ ಶಾಂತಿ ಇವತ್ ಸಿಕ್ತು. ಮಿಸ್ಟರ್ ಶೇಷಪ್ಪ ಮುರಳಿನ ಬಂಧಿಸಿ ಕೊಲೆ ಮಾಡಕ್ ಪ್ರಯತ್ನಿಸಿದ್ದು, ಲಾಯರ್ ಹೆಂಡತಿನಲ್ಲಿ ಕರ್ಕೊಂಡ್ ಬಂದಿದ್ದು, ಎಲ್ಲಕ್ಕೂ ಹೆಚ್ಚಾಗಿ ಫೋನ್ ದುರುಪಯೋಗ ಪಡಿಸಿಕೊಂಡು ಮಾಡಬಾರದು ಅಪರಾಧ ಮಾಡಿದಕ್ಕೆ ನಿನ್ನ ಆಸ್ತಿ ಮಾಡಿದ್ದೇನೆ. ಇದು ಅಲ್ಲದೆ ಶ್ರೀಪತಿ ರಾಯರ್ನ ನೀನೇ ಕೊಲೆ ಮಾಡಿದ್ದು ಅಂತೇಳಿ ಕಸ್ತೂರಿ ಕೊಟ್ಟ ಡಾಕ್ಯುಮೆಂಟ್ಸ್ ಇಂದ ಖಚಿತವಾಗಿದೆ. ನಡೆಯಲಿ. ಆಯಸ್ ನನ್ನ ಅದೃಷ್ಟ ಬರೋದು ಒಂದೇ ಸಾರಿ, ನಿನ್ನ ಈ ಅಲಂಕಾರ ಜೊತೆಲಿ ನೋಡೋ ಭಾಗ್ಯ ನನಗೆ ಬಂದ್ಹೋಯ್ತು. ಪರವಾಗಿಲ್ಲ ಪರವಾಗಿಲ್ಲ, ಅಮ್ಮನ ಋಣ ತೀರಿಸ್ತಾಗ ಆದ್ರೆ ಒಂದೇ ನೆಮ್ಮದಿ.